ಮುಖ್ಯವಾಗಿ ನಾನು ಏನು ಹೇಳಬೇಕು ತಮ್ಮ ಅನುಮತಿ ತಗೊಂಡು ಅಂದರೆ ಸರ್, ಈಗ ಭಾಳ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಸರ್, ಈಗ ತಾನೇ ನನಗೆ ಈ ಸದನ ಪ್ರವೇಶ ಮಾಡಿ 18 ವರ್ಷ ಆಯಿತು. ಶಾಸಕರು ಸರಿಯಾಗಿ ಕಲಾಪಗಳಲ್ಲಿ ಭಾಗವಹಿಸೋದಿಲ್ಲ, ಖಾಲಿ ಕುರ್ಚಿಗಳು ಅಂತ ಈ ಥರ ಎಲ್ಲ ಹೊರಗಡೆ ಚರ್ಚೆ ಆಗುವಂಥದ್ದನ್ನು ನಾನು ನೋಡಿದ್ದೇನೆ ಸರ್. ಆದರೆ ಇವತ್ತು ಕಣ್ಣು ಹಾಯಿಸಿ ಸರ್, ಇವತ್ತು ಆಮೇಲೆ ಎಲ್ಲರೂ ಬಹಳ ಆಸಕ್ತಿಯಿಂದ ಕೂತಿದ್ದಾರೆ ಶಾಸಕರು. ಇದೇ ನೀವು ಹೇಳಿದ ಮಾತುಗಳು ನಿಜ, ಇಲ್ಲಿ ಔಪಚಾರಿಕವಾಗಿ ಮಾತಾಡೋದುಂಟು, ಹೊರಗಡೆ ನಡೆಯೋ ರಾಜಕೀಯ ಬೇರೆ, ಇದೆಲ್ಲ ನಮ್ಮ ಮನಸ್ಸಲ್ಲಿ ಇದೆ ಇಲ್ಲ ಅಂತಲ್ಲ, ತಾವು ಸರಿಯಾಗಿನೇ ನಮ್ಮನ್ನು ಅರ್ಥ ಮಾಡಿಕೊಂಡು ಹೇಳಿದ್ದೀರಿ. ಆದ್ರೂ ಇಷ್ಟು ಸದಸ್ಯರು ಇವತ್ತು ಮುತುವರ್ಜಿಯಿಂದ ಸದನದಲ್ಲಿ ಬಹಳ ಓದಿದ್ದಾರೆ ಸರ್. ಹಾಗೆ ಇದು ಬೆಳಗಾಂನಲ್ಲಿ ಎಲ್ಲ ಒಂದು ಕಡೆ ಇದ್ದಾರೆ, ಅನಿವಾರ್ಯವಾಗಿ ಕೂತಿದ್ದಾರೆ ಅಂತಲೂ ಭಾವಿಸ್ಬೇಡಿ. ಹೋದ ಬಾರಿ ಮುಂಗಾರು ಅಧಿವೇಶನ ಆದಾಗೂ ಕೂಡ ತಮಗೆ ಚೆನ್ನಾಗಿ ಜ್ಞಾಪಕ ಇದೆ, ರಾತ್ರಿ 8-8:30 ಗಂಟೆವರೆಗೂ ತಾವು ನಡೆಸಬೇಕಾದಂಥ ಅನಿವಾರ್ಯತೆ ತಮಗೆ ಬಂದಿತ್ತು. ಆವತ್ತು ಸಹ ಎಷ್ಟೋ ಸದಸ್ಯರು ಅವ್ರ ವಿಚಾರಗಳನ್ನ ಮಣ್ಣೆ ಮಾಡೋದಕ್ಕೆ ಅವಕಾಶಗಳು ಸಿಗಲಿಲ್ಲ. ಇವತ್ತೂ ಯಾಕೆ ನಾವು ಸ್ವಲ್ಪ ಯಾವ ಸಿಕ್ಕಿದ ಅವಕಾಶವನ್ನು ಹೆಚ್ಚಿಗೆ ಅನುಕೂಲ ಪಡ್ಕೋತಾ ಇದ್ದೀವಿ ಅಥವಾ ದುರುಪಯೋಗ ಮಾಡ್ಕೋತಾ ಇದ್ದೀವಿ ಅಂದರೆ, ಎಲ್ಲರಿಗೂ ಅವ್ರ ಕ್ಷೇತ್ರಗಳ ಸಮಸ್ಯೆನೂ ಇದೆ, ಆ ಬೇರೆ ಬೇರೆ ಸಮಸ್ಯೆಗಳು ಇದ್ದಾವೆ. ಇರೋದು ಒಂದು ಅಧಿವೇಶನ, ನಮಗೆ ಇಲ್ಲಿ ಮಾತಾಡೋದಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ ಅಂತ ಹೇಳಿದರೆ ನಾವು ಇನ್ನು ಶಾಸನ ಸಭೆಗೆ ಬಂದು ಪ್ರಯೋಜನ ಏನು ಅನ್ನೋ ಆಲೋಚನೆಯೂ ನಮ್ಮ ಮನಸ್ಸಿನಲ್ಲಿ ಬರ್ತದೆ. ದಯವಿಟ್ಟು ಒಂದೇ ನಿಮಿಷ, ಯಾರಿಗೂ ನಾನು ಅವ್ರು ಹೇಳಿದ್ದಕ್ಕೆ ಪ್ರತಿ ಉತ್ತರ ಅಂತಲ್ಲ, ನಾವು ನಮ್ಮ ಭಾವನೆ ಹೇಳ್ತಾ ಇದ್ದೀವಿ, ಬಹುಶಃ ಕೆಲವು ಸದಸ್ಯರ ಭಾವನೆಯನ್ನು ನಾನು ಹೇಳ್ತಾ ಇದ್ದೇನೆ. ನಮ್ಮ ವಿಚಾರಗಳು ಹೇಳಬೇಕು ಸರ್, ಹೇಳೋರ ರೀತಿ ನೀತಿಯಲ್ಲಿ ನಾವು ತಪ್ಪಿರ್ಬೋದು ಇಲ್ಲ ಅಂತಲ್ಲ, ಆದರೆ ವಿಚಾರಗಳು ಕ್ಷೇತ್ರದಲ್ಲೂ ನಮಗೆ ಆ ರೀತಿ ಒತ್ತಡ ಇದೆ, ನಾನಾ ಸಮುದಾಯಗಳಿಂದನೂ ನಮಗೆ ಒತ್ತಡ ಇದೆ, ಒಟ್ಟಾರೆ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು, ಪರಿಹಾರ ಪಡ್ಕೊಳ್ಬೇಕು, ಅದಕ್ಕೋಸ್ಕರನೇ ಇಲ್ಲಿ ಬಂದಿದ್ದೀವಿ. ಅಧ್ಯಕ್ಷರೇ, ನಾನು ಏನು ಹೇಳಲಿಕ್ಕೆ ಕೊಟ್ಟಿದ್ದೇನೆ ಅಂದರೆ, ಈಗ ಇಲ್ಲಿ ಅವಕಾಶ ತಾವು ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ನಾಳೆ ನಮ್ಮ ಮನಸ್ಸಲ್ಲಿ ಏನು ಭಾವನೆ ಬರ್ತದೆ, ಅಲ್ಲಿ ಹೋಗಿನೂ ನಮ್ಗೆ ಅವಕಾಶ ಸಿಗಲ್ಲಪ್ಪ, ಯಾಕಾದರೂ ಹೋಗ್ಬೇಕು, ಕ್ಷೇತ್ರದಲ್ಲಿದ್ದ ಕೆಲಸನಾದರೂ ಮಾಡೋಣ, ಅಲ್ಲಿ 4 ಓಟನ ಬರ್ತದೆ ಅನ್ನೋ ಭಾವನೆ ಅನಿವಾರ್ಯವಾಗಿ ಆಕಸ್ಮಿಕವಾಗಿ ನಮ್ಮ ಮನಸ್ಸಿನಲ್ಲಿ ಬರಬಾರ್ದು. ಅದಾಗಬೇಕು ಅಂತ ಈಗ ಇಷ್ಟೆಲ್ಲ ಯಾಕೆ ಒತ್ತಡ, ಟೈಮ್ ಪ್ರೆಷರಲ್ಲಿ ಇದ್ದೀವಿ ನಾವು, ನಮಗೆ ಬಾಟ್ಲ್ ಒಳಗೆ ಹಾಕ್ಬಿಟ್ಟು ನೀವು ಇಷ್ಟೇ ಟೈಮ್ ಒಳಗಡೆ ಟೈಟ್ ಮಾಡಿ ಇಷ್ಟೇ ಟೈಮ್ ಒಳಗೆ ಮುಗಿಸ್ಬೇಕು ಅಂತ ಹೇಳಿದ್ರೆ, ನಮಗೆ ಇರೋ ಸಮಸ್ಯೆಗಳನ್ನ ಹೇಳ್ಕೊಳ್ಳಕ್ಕೆ ಸಮಯಾವಕಾಶ ಸಿಗಲಿಲ್ಲ ಅಂತ ಹೇಳಿದ್ರೆ ಯಾರು ಮೈ ಮೇಲೆ ಕರೆಕ್ಟ್ ನಡೆಯುತ್ತೆ? ದಯವಿಟ್ಟು ಶಿವಲಿಂಗೇಗೌಡ್ರೇ ದಯವಿಟ್ಟು ಕೂತ್ಕೊಳ್ಳಿ ದಯವಿಟ್ಟು ಸರ್, ಒಂದ್ ನಿಮಿಷ ಸಮಯ ನಮ್ಗೆ ಕಡಿಮೆ ಅವಕಾಶ ಕೊಟ್ಬಿಟ್ಟು ಎಲ್ಲ ಅಜೆಂಡಾ ಮುಗಿಸ್ಬೇಕು, ಎಲ್ಲ ಶಾಸಕರಿಗೂ ಸಮಾಧಾನ ಮಾಡ್ಬೇಕು ಅಂದ್ರೆ ಹೇಗಾಗುತ್ತೆ ಅಧ್ಯಕ್ಷರೇ? ನಾವೇ ನಿಯಮಾವಳಿ ಮಾಡ್ಕೊಂಡಿದೀವಿ 60 ದಿನ ನಡೆಸ್ಬೇಕು ಅಂತೇಳಿ. ಒಂದ್ ನಿಮಿಷ ದಯವಿಟ್ಟು ಗೌಡ್ರೆ, ಈಗ 30 ದಿನ 35 ದಿನಾನು ನಾವು ನಡೆಸ್ಲಿಲ್ಲ ಅಂತ ಹೇಳಿದ್ರೆ 10-10 ದಿನ ಮಾತ್ರ ಒಂದೊಂದು ಅಧಿವೇಶನ ನಡೀತಾ ಇದೆ ಇಲ್ಲಿ. ನಂದು ಸಮಸ್ಯೆ ಇದೆ, ನಾನು 5ನೇ ಬಾರಿ ಶಾಸಕನಾದ್ರೂ ನೀವು ನನಗೂ ವಾರದಲ್ಲಿ 1 ಅಥವಾ 2 ಬಾರಿ ಅವಕಾಶ ಕೊಡ್ಬೋದು. ನಂದು 5-6 ಸಮಸ್ಯೆ ನಾನು ನಿಮ್ಮ ಹತ್ರ ಬಂದು ಹೇಳ್ಕೊಳಕ್ಕೂ ಆಗೋದಿಲ್ಲ, ಆ ಥರ ಪರಿಸ್ಥಿತಿ ಇದೆ. ಎಲ್ಲ ಶಾಸಕರಿಗೂ ಹೀಗೆ ಆದರೆ ಆವಾಗ ಏನಾಗುತ್ತೆ, ನಿಯಮಾವಳಿಗೂ ನಾವು ಗೌರವ ಕೊಡೋದಿಲ್ಲ, ಆಮೇಲೆ ಸಮಯಕ್ಕೂ ಗೌರವ ಕೊಡೋದಿಲ್ಲ, ಸಿಕ್ಕಿದ್ದೊಂದು ಚಾನ್ಸು ಹೆಂಗಂದ್ರೆ ಹಂಗೆ ನಾವು ಉಪಯೋಗಿಸ್ಕೊಳಕ್ಕೆ ಶುರು ಮಾಡ್ತೀವಿ. ಆವಾಗ ಪೀಠಕ್ಕೂ ಗೌರವ ಸಿಗೋದಿಲ್ಲ, ಮತ್ತು ನೀವು ನಿಯಂತ್ರಣಕ್ಕೂ ವಿಚಾರಗಳು ಸಿಗೋದಿಲ್ಲ. ಏನು ಹೇಳ್ತಾ ಇದ್ದೀನಿ ಇಷ್ಟು ಸಾರಾಂಶ ಅಂದರೆ, ಪರಿಹಾರ ಸ್ವಲ್ಪ ನಿಯಮಾವಳಿಗಳನ್ನು ಪಾಲನೆ ಮಾಡಬೇಕು ಅನ್ನೋದಕ್ಕೆ ಮತ್ತೊಂದು ಉಪಕ್ರಮ ಇಲ್ಲವೇ ಇಲ್ಲ, ಅದು ಅಂತಿಮ. ಆದರೆ ಬಹುಶಃ ಸಮಯಾವಕಾಶ ಹೆಚ್ಚಿಗೆ ಸಿಕ್ಕಿದರೆ ತಾವು ಸದನ ನಡೆಸೋದಕ್ಕೆ ತಮಗೂ ನಿಗ್ರಹಣಕ್ಕೆ ಬರುತ್ತೆ ಅಧಿವೇಶನಗಳು, ಹಾಗೂ ಶಾಸಕರಿಗೂ ಸಮಾಧಾನ ಆಗುತ್ತೆ, ಅವರು ಇಲ್ಲಿ ಅಧಿವೇಶನಕ್ಕೆ ಬಂದಿದ್ದಕ್ಕೂ ಅವರಿಗೂ ಸಮಾಧಾನ ಆಗುತ್ತೆ, ಕ್ಷೇತ್ರಕ್ಕೂ. ಆವಾಗ ಇಲ್ಲಿ ನಮ್ಮ ಹಾಜರಾತಿನೂ ಜಾಸ್ತಿ ಆಗುತ್ತೆ, ಆಸಕ್ತಿನೂ ಜಾಸ್ತಿ ಆಗುತ್ತೆ, ಚರ್ಚೆಗಳು ಇನ್ನಷ್ಟು ಫಲಪ್ರದ ಆಗ್ತವೆ. ಅದು ನಾವು ಸಮಯಾವಕಾಶ ಕೊಡದೆ ಇರೋ ಇಷ್ಟೇ ಸಮಯದಲ್ಲಿ ನೀವು ಎಲ್ಲ ಮುಗಿಸಿ ಅಂತ ಹೇಳಿದ್ರೆ ಬಹುಶಃ ಪರಿಹಾರ ಆಗ್ಲಿಕ್ಕಿಲ್ಲ. ಈ ಅಧಿವೇಶನನೂ ಇನ್ನೊಂದು ವಾರ ನೀವು ವಿಸ್ತರಣೆಯನ್ನ ಮಾಡಿ,
ನಾನು ಕೇಳುವಂತಹದ್ದು ತಮ್ಮ ಮುಖ ತಾವು ತಯಾರಿದ್ದೀರಿ, ಸರ್ಕಾರ ಮನಸ್ಸು ಮಾಡಬೇಕು. ಇನ್ನೊಂದು ವಾರ ವಿಸ್ತರಣೆ ಮಾಡಿದ್ರೆ ನಮಗೆ ನಾಕಾರು ವಿಚಾರ ಹೇಳ್ಕೊಳಕ್ ಅವಕಾಶ ಸಿಕ್ಕಿದ್ರೆ ಸ್ವಾಭಾವಿಕವಾಗಿ ಅಧಿವೇಶನದ ಮೇಲೆ ನಮಗೆ ಆಸಕ್ತಿ ಬರ್ತದೆ. ಮುಂದುವರೆದು ಸರ್ ಸರ್ ಲಾಸ್ಟ್ ಸೆಂಟೆನ್ಸ್ ಲಾಸ್ಟ್ ಸೆಂಟೆನ್ಸ್ ಒಂದೇ ವಾಕ್ಯ ನಾನು ತಮ್ಮಲ್ಲಿ ಕೇಳೋದು, ಎಷ್ಟೆಷ್ಟು ಜಂಟಿ ಅಧಿವೇಶನ ಬರ್ತಾ ಇದೆ? ಜಂಟಿ ಅಧಿವೇಶನ ತಾವು ಈಗಲೇ ಘೋಷಣೆ ಮಾಡಿ ಎರಡು ವಾರ ಮಾಡೋದಿಲ್ಲ, ಮೂರು ವಾರ ಮಾಡ್ತೀವಿ ಜಂಟಿ ಅಧಿವೇಶನ ಅನ್ನುವಂತಹದ್ದು. ಆ ಅಧಿವೇಶನ ಮೂರು ವಾರ ಮಾಡಿ ಹಾಗೂ ಅದ್ರ ಮುಂದೆ ಆಯವ್ಯದ ಅಧಿವೇಶನ ಬರ್ತದೆ, ಅದನ್ನ ಒಂದು ತಿಂಗಳು ಕನಿಷ್ಠ ಮಾಡ್ತೀವಿ ಅಂತ ತಾವು ಈಗಲೇ ಹೇಳಿ. ಆ ಶಾಸಕರಿಗೂ ಸಹ ಹೆಚ್ಚು ಹೆಚ್ಚು ಹಾಜರಾತಿನೂ ಸುಧಾರಣೆ ಆಗುತ್ತೆ, ಶಾಸಕರಿಗೆ ಅವಕಾಶನೂ ಸಿಗ್ತದೆ, ತಮಗೂ ಅಧಿವೇಶನ ನಡೆಸಲಿಕ್ಕೆ ತಮಗೂ ಸಹಾಯ ಆಗುತ್ತೆ. ಅವಕಾಶನೇ ಕೊಡದೆ ತಾವೆಲ್ಲ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಒಂದ್ಸತಿ ಆಶೆ ಇಲ್ಲ ವಿಸ್ತರಣೆ ಮಾಡಬೇಕು ಅನ್ನೋದು ನನ್ನ ಮನವಿ. ಎಸ್ ಎಂ ಕೃಷ್ಣ ಸಾಹೇಬರು ಕೂತಿದ್ದ ದಿವಸದಿಂದ ನಾವು ನೋಡಿದ್ದೀವಿ ಸರ್, ಈ ಶಾಸನಸಭೆ ಪಟೇಲ್ರಗಳ ಜೆ ಎಚ್ ಪಟೇಲ್ರ ಹತ್ರನು ಪಾಠ ಕೇಳಿದ್ದೀವಿ. ಕಾನ್ಸ್ಟಿಟ್ಯೂನ್ಸಿ ಸುದ್ದಿ ಎತ್ಕೊಂಡಾಗ ಎಮ್ ಎಲ್ ಎಸ್ ಶುಡ್ ಫೀಲ್ ದಟ್ ಈಸ್ ಎಮ್ ಎಲ್ ಎ ಫಾರ್ ದಿ ಸ್ಟೇಟ್ ಅನ್ನೋ ಪದನೂ ಕೇಳಿದ್ದೀವಿ ನಾವು. ಇ ಶುಡ್ ಫೀಲ್ ಈಸಿಯರ್ ಟು ಮೇಕ್ ಪಾಲಿಸಿ ಫಾರ್ ದಿ ಸ್ಟೇಟ್. ಒಂದು ನಿಮಿಷ, ಯು ನೀಡ್ ನಾಟ್ ಅಗ್ರಿ, ಐ ಆಮ್ ಟೆಲಿಂಗ್ ಮೈ ವ್ಯೂಸ್. ಇದು ನಾವು ಪಾಲಿಸಿ ಮಾಡೋಕ್ಕೆ, ನೀತಿ ಮಾಡೋಕ್ಕೆ, ಕಾನೂನು ಮಾಡೋಕ್ಕೆ ಇಡೀ ರಾಜ್ಯಕ್ಕೆ ಶಾಸಕರು ತಿಳ್ಕೊಂಡು ಬರಬೇಕು ಅನ್ನೋ ಪಾಠನೂ ಇಲ್ಲಿ ಕೇಳಿದ್ದೀವಿ. ಆ ಮಧ್ಯೆ ಒಂದೊಂದು ನಮ್ಮ ಕ್ಷೇತ್ರಗಳದ್ದು ಹೇಳ್ಕೊಳೋದು ತಪ್ಪು ನಾವು ಹೇಳಿಲ್ಲ, ಉತ್ತರನ ರೈಟಿಂಗಲ್ಲಿ ಕಳಿಸ್ತೀವಿ, ನೀವು ಹಾಕಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಹಾಕ್ತೀವಿ. ತಾವು ಮಾಡಿಫೈ ಮಾಡಿದ್ರಿ, ಈಗ ಯಾವ ಕಾಲದಲ್ಲಿ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು ಅಂತೇಳಿ ಜರೂರಿ ಇದ್ದಾಗ ಕಾಲಿಂಗ್ ಅಟೆನ್ಷನ್ ಕೊಡಬೇಡ ಅಂದಿಲ್ಲ, ಜೀರೋ ಓವರು ತಕ್ಷಣ ನಡೆದ ಘಟನೆನ ಇಲ್ಲಿ ರೈಸ್ ಮಾಡಬಾರ್ದು ಅಂದಿಲ್ಲ. ಸ್ಟೇಟ್ಗೆ ಏನಾದರೂ ತೀರ್ಮಾನ ಮಾಡುವಂಥ ವಿಷಯ ಸರ್, ದಿವಸ ಒಂದು ರೈಸ್ ಮಾಡೋದು, 69 ತೊಗೋತೀವಿ ಅನ್ನೋದು, 60 ಬಂದವೆಲ್ಲ ಕನ್ವರ್ಟ್ ಮಾಡೋದು, ಯಾವತ್ತು ನಾವು ಮಾತು ಕೊಟ್ಟಿರೋರಿಗೆ ಯಾರಿಗೆ ಚರ್ಚೆ ಮಾಡಿದ್ದೀವಿ ಸರ್? ನಾವಿಲ್ಲಿ ಪ್ರತಿ ಸಲ ಅಸೆಂಬ್ಲಿಲಿ ಸೇರೋದು ತಳ್ಳೋದು, ರೂಲ್ಗೆ ಆ ಚೇಂಜ್ ಮಾಡ್ತೇನೆ ಈ ಚೇಂಜ್. ಡಿಡ್ ವಿ ಎನಿ ಟೈಮ್ ಡಿಸ್ಕಸ್, ಡಿಡ್ ವಿ ಗಿವ್ ಎನಿ ರೆಮಿಡಿ ಫಾರ್ ಆಲ್ ದೋಸ್ ಥಿಂಗ್ಸ್? ದೆನ್ ವೈ ಕೇಳೋದು? ಒಂದೇ ಕಾರಣ ಆದರೆ ಹೇಳೋದು ಯಾವಾಗ ನಾವು, ಮತ್ತೆ ಹೇಳೋದು ಮಾತಾಡುವಾಗ ಎಷ್ಟೆಷ್ಟು ದಿವಸ ಮಾತಾಡಬೇಕು ಅನ್ನೋದು ಇಶ್ಯೂನ ನಾನು ಕೇಳ್ತೀನಿ. ಎಷ್ಟು ದಿವಸ ತಗೋತೀರಿ ಈ ಥರ ಟೈಮನ್ನು ಅಸೆಂಬ್ಲಿನ ಹೇಳೋರು? ವಾಟ್ ವಾಸ್ ದಿ ಟೈಮ್ ಕನ್ಸ್ಯೂಮ್ಡ್ ಫಾರ್ ಎ ಸಿಂಗಲ್ ಇಶ್ಯೂ? ಇವು ಎಲ್ಲ ಚರ್ಚೆ ಆಗಲಿ ಸರ್ ಇಲ್ಲಿ. ಒಂದು ನಿಮಿಷ, ಯಡಿಯೂರಪ್ಪನವ್ರು ಏನೋ ಮಾತಾಡ್ತಾರೆ, ಒಂದೇ ನಿಮಿಷ, ಯಡಿಯೂರಪ್ಪನವ್ರು ಏನೋ ಹೇಳ್ತಿದ್ದಾರೆ. ಮುನಿರತ್ನ, ಸನ್ಮಾನ್ಯ ಅಧ್ಯಕ್ಷರೇ, ಸುನೀಲ್ ನಾಯ್ಕ್, ದಿನಕರ್ ಶೆಟ್ಟರು, ಜ್ಞಾನೇಂದ್ರ ಅವರು ಸ್ಪೀಕರ್ ಕಾನ್ಫರೆನ್ಸ್ಗಳಿಗೆ ಹೋಗಿದ್ದು, ಅಲ್ಲೇನೇನು ಚರ್ಚೆ ಆಯಿತು, ಯಾವ ರೀತಿ ಸದನದ ಕಾರ್ಯಕಲಾಪ ನಡೀಬೇಕು ಅಂತೇಳಿ ಅನೇಕ ವಿಷಯಗಳನ್ನು ತಾವೇನು ತಿಳ್ಕೊಂಡು ಬಂದಿದ್ದೀರಿ, ಇದನ್ನ ಮಾಹಿತಿಗಳು ಇಲ್ಲಿ ನೀಡಿದ್ದೀರಿ. ನಾನು ನಿಮ್ಮನ್ನು ಕೇಳುವಂಥದ್ದು, ಸಂಸದೀಯ ವ್ಯವಹಾರ ಸಚಿವರು ಮತ್ತು ತಾವು ಯಾರು ಯಾವುದನ್ನು ರೈಸ್ ಮಾಡ್ತಾರೆ, ಯಾವುದಕ್ಕೆ ಅವಕಾಶ ಕೊಡಬೇಕು ಯಾವುದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ತೀರ್ಮಾನ ಮಾಡುವಂಥ ಸಂಪೂರ್ಣ ಅಧಿಕಾರ ನಿಮಗಿದೆ. ನೀವು ಕೇಳಿದವರೆಲ್ರಿಗೂ ಅವಕಾಶವನ್ನು ಕೊಟ್ಟು ಪ್ರಮುಖವಾದ ವಿಷಯಗಳಿಗೆ ಅವಕಾಶವೇ ಸಿಗದೇನೆ ಈ ಗೊಂದಲದ ವಾತಾವರಣ ನಿರ್ಮಾಣ ಆಗೋದು ಕಾರಣ ಯಾರು? ನೀವು ಬಿಗಿಯಾದ ನಿಲುವನ್ನು ತಗೊಳ್ಳದೇ ಇರುವಂಥದ್ದು. ಈ ಮನೆಯ ಎಲ್ಲ ಸದಸ್ಯರು ನೀವು ತಗೊಳ್ಳುವಂಥ ಬಿಗಿ ನಿಲುವಿಗೆ, ಕಾನೂನು ಚೌಕಟ್ಟಲ್ಲಿ ಕಾರ್ಯಕಲಾಪ ನಡೆಯಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ, ನಾವು ಸಹಕಾರ ಕೊಡೋಕ್ಕೆ ಸಿದ್ಧ ಇದ್ದೇವೆ. ಬರೀ ಉಪದೇಶ ಮಾಡೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟ್ರು, ನೀವು ಯಾವುದನ್ನು ತಗೋಬೇಕು ಯಾವುದನ್ನು ತಗೋಬಾರ್ದು, ಎಷ್ಟು ಹೇಳಬೇಕು ಎಷ್ಟು ಹೇಳಬಾರ್ದು ಅನ್ನೋದನ್ನು ಹೇಳುವಂಥದ್ದು, ಮತ್ತು ಒಂದೊಂದು ವಿಷಯಕ್ಕೆ ಅನಗತ್ಯವಾಗಿ 7-8 ಜನ ನಿಂತ್ಕೊಂಡು ಮಾತನಾಡುವಂಥದ್ದು, ಇದೇನು ನಡೀತಾ ಇದೆ ಕಳೆದ ಒಂದು ವಾರದಿಂದ ನಾವು ನೋಡ್ತಾ ಇದ್ದೇವೆ. ಇದನ್ನು ಸರಿಪಡಿಸೋಕ್ಕೆ ನಿಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದರೆ ನೀವು ಯಶಸ್ವಿ ಆಗ್ತಾ ಇಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ಆ ಥರ ವಿಷಯಗಳನ್ನು ಪ್ರಸ್ತಾಪ ಮಾಡೋಕ್ಕೇ ನೀವು ಅವಕಾಶ ಕೊಡೋಕ್ಕೂಡ್ದು, ಆಗ ಮಾತ್ರ ಈ ಬಿಗಿನಿಲುವನ್ನು ತರೋಕ್ಕೆ ಸಾಧ್ಯ ಇದೆ. ಎಲ್ಲರೂ ಏನು ಸಲಹೆಗಳು ಕೊಟ್ಟರು, ಇದು ಉಪದೇಶ ಆಗಬಾರ್ದು, ಇದು ಕಾರ್ಯದ ಬಗ್ಗೆ ಬರಬೇಕು ಅಂದರೆ ನೀವು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಬಿಗಿನಿಲುವನ್ನು ತಗೊಳ್ಬೇಕು, ಇದು ಬೇರೆ ಪರಿಹಾರ ಇಲ್ಲ ಅಂತ ನನ್ನ ಭಾವನೆ. ಓಕೆ, ಯಡಿಯೂರಪ್ಪನವ್ರು ಹೇಳಿರೋದನ್ನ ಒಂದೇ ನಿಮಿಷ, ರೇವಣ್ಣ ಅವರು ಒಂದು ನಿಮಿಷ ಕೊಡ್ತೀನಿ. ಯಡಿಯೂರಪ್ಪನವರು, ನಾನು ಸ್ಪೀಕರ್ ಆಗಿ ಇದನ್ನು ಬಹಳ ಬಿಗುವಾಗಿ ಸಮರ್ಥವಾಗಿ ನಡೆಸಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಸ್ಥಾನದ ದೃಷ್ಟಿಯಿಂದ ಅವ್ರು ಹೇಳಿರೋದು 100 ಸತ್ಯ ಇದೆ. ನಾನು ಒಂದೇ ಒಂದು ವಿನಂತಿಯನ್ನು ಈ ಸದನಕ್ಕೆ ಮಾಡ್ಕೊಳ್ತೀನಿ, ನಾನು ನಡೆಸ್ತೀನಿ, ಲಾ ಮಿನಿಸ್ಟರ್ ಜೊತೆಗೂ ಚರ್ಚೆ ಮಾಡ್ತೀನಿ ಯಡಿಯೂರಪ್ಪನವ್ರು ಹೇಳಿದಾಗೆ. ಆದರೆ ನಡೆಸೋ ಸಂದರ್ಭದಲ್ಲಿ ಇಲ್ಲಿ ಏನು ನಡೀತಿರುತ್ತಲ್ಲ, ನೀವೆಲ್ಲ ಮೌನ ವೀಕ್ಷಕರಾಗ್ತೀರಿ, ನಾನು ನೋಡಿದ್ದೇನೆ.
ನಾನು ತೆಗೆದುಕೊಳ್ಳೋ ನಿರ್ಣಯಕ್ಕೆ ನೀವು ಮೌನ ಪ್ರೇಕ್ಷಕರಾಗಿ ನೀವು ನನ್ನ ಸ್ಥಿತಿಯನ್ನ ಸಂತೋಷ ಪಡುವ ರೀತಿಯಲ್ಲಿ ಇದ್ರೆ ನಾನಿದನ್ನು ಹೇಗೆ ನಡೆಸೋದು? ನೀವು ನಿಮ್ಮ ಜವಾಬ್ದಾರಿಯನ್ನ ನೆಡಬೇಕು. ಆವಾಗ ಹೇಳಬೇಕಲ್ಲ, ಸ್ಪೀಕರ್ ನಿರ್ಣಯ ತಗೊಂಡಿದ್ದಾರೆ, ಹೋಗಿ ಕುತ್ಕೊಳ್ರಿ, ಇಲ್ಲ ಸಾಕು ಕುತ್ಕೊಳ್ರಿ ಅಂತ ಹೇಳಬೇಕಲ್ಲ. ನೀವು ಸದನ ಎದ್ನೆತ್ತಿ ಹೇಳಬೇಕಲ್ಲ, ಸಚಿವರುಗಳು ಹೇಳಬೇಕಲ್ಲ, ಸರ್ಕಾರ ಹೇಳಬೇಕು, ಪ್ರತಿಪಕ್ಷ ನಾಯಕರು ಜವಾಬ್ದಾರಿ ಇರೋರು ಹೇಳಬೇಕಲ್ಲ. ಸ್ಪೀಕರ್ ಮಾಡಬೇಕು ಅನ್ನೋದಕ್ಕೆ ಭಿನ್ನಾಭಿಪ್ರಾಯ ಇಲ್ಲ. ನಾನು ಮಾಡಿಲ್ಲ ಅಂದ್ರೆ ನನ್ನ ತಪ್ಪಾಗಿದೆ. ಅದು ಸಂದರ್ಭದಲ್ಲಿ ಯಾವ್ದು ಸರಿ ತಪ್ಪು ಅಂತ ನೀವು ಯಾರು ಮಾತಾಡಿದ್ದೀರಿ? ಯಾರು ಸ್ಪೀಕರ್ ತೆಗೆದುಕೊಂಡಂತ ನಿರ್ಣಯ ಸರಿ ಇದೆ ಬನ್ನಿ ನೀವು ಅಂತ ಹೇಳಿದ್ದೀರಿ? ನಿಮ್ಮನ್ನು ನಾನು ನೋಡ್ತಾ ಇಲ್ವ? ಎಲ್ಲರನ್ನ ನಿಮ್ ನಿಮ್ಮ ಅವಕಾಶಕ್ಕೆ, ನಿಮ್ ನಿಮ್ಮ ಸಂದರ್ಭ ಸಮಯಕ್ಕೆ ನೀವು ನೆಡ್ಕೊಂಡ್ರೆ ಇದನ್ನ ಈ ಸ್ಥಾನದಿಂದ ನಡೆಸೋದು ಹೇಗೆ ಇದೆ ಈ ಜವಾಬ್ದಾರಿಯನ್ನು? ಹಾಗಾಗಿ ಆಗ ನಾನು ಮತ್ತೊಮ್ಮೆ ಹೇಳ್ತೀನಿ, ಕೊನೆಯದಾಗಿ ಹೇಳ್ತೀನಿ, ನಾನು ಇನ್ನೂ ಹೆಚ್ಚು ಮಾತಾಡಿದ್ರೆ ಮತ್ತೆ ವಿವಾದ ಆಗುತ್ತೆ, ಅದು ಗೊಂದಲ ಆಗುತ್ತೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಇದು ಇಡೀ ಸದನದ ಸಚಿವರೊಂದನ್ನೇ ತೋರಿಸಿ ಅಥವಾ ಇನ್ಯಾವುದೋ ಪ್ರತಿಪಕ್ಷದವ್ರನ್ನ ಒಂದೇ ತೋರಿಸಿ, ಮಂತ್ರಿಗಳನ್ನ ಒಂದೇ ತೋರಿಸಿ, ಅಥವಾ ಇನ್ಯಾವುದೋ ಕೆಲವು ಸದಸ್ಯರನ್ನಷ್ಟೇ ತೋರಿಸಿ, ಇವರಷ್ಟೇ ಜವಾಬ್ದಾರರು ಅನ್ನೋ ರೀತಿಯಲ್ಲಿ ಯಾವ ಸಂದೇಶ ಹೋಗೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ, ಸರಿಯಲ್ಲ. ಹಾಗಾಗಿ ನಾವೆಲ್ಲರೂ ಜವಾಬ್ದಾರರಾಗೋಣ, ಈ ವ್ಯವಸ್ಥೆಯನ್ನ ಚೆನ್ನಾಗಿ ನಡೆಸೋದಕ್ಕೆ ನಾವೇನು ಬೇಕೋ ಅಷ್ಟು ಪ್ರಯತ್ನ ಮಾಡೋಣ, ಹಿರಿಯರ ಮಾರ್ಗದರ್ಶನ ಪಡೆಯೋಣ. ಈ ಸದನದಲ್ಲಿ ಎಷ್ಟೆಷ್ಟು ಹಿರಿಯರಿದ್ದಾರೆ, ಯಡಿಯೂರಪ್ಪನವ್ರು ಹಿರಿಯರಿದ್ದಾರೆ, ಜಗದೀಶ್ ಶೆಟ್ಟರ್ ಹಿರಿಯರಿದ್ದಾರೆ, ಕುಮಾರಸ್ವಾಮಿ ಅವರು ಹಿರಿಯರಿದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ, ಮುಖ್ಯಮಂತ್ರಿಯಾಗಿ ರಾಜ್ಯದ ಆಡಳಿತವನ್ನು ನಡೆಸಿರುವಂಥ ಹಿರಿಯರು ಅನುಭವಿಗಳಿದ್ದಾರೆ, ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರು ಈಗ ಮುಖ್ಯಮಂತ್ರಿಯಾಗಿ ಈಗ ಸಮರ್ಥವಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅವರ ಹಿರಿಯ ಅನುಭವದಿಂದ. ಎಲ್ಲರ ಸಹಕಾರ ತೆಗೆದುಕೊಳ್ಳೋಣ, ಎಲ್ಲರೂ ತೆಗೆದುಕೊಂಡು ಎಲ್ಲರೂ ಕಲೆಕ್ಟಿವ್ ಆಗಿ ನಾವು ರಿಸ್ಪಾನ್ಸಿಬಲ್ ಆಗೋಣ. ಈ ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತೀನಿ. ಈ ವಿಷಯವನ್ನು ಮುಂದುವರಿಸೋದು ಬೇಡ, ದಯವಿಟ್ಟು ಮುಂದುವರಿಸೋದು ಬೇಡ. ಮನೆ ಮುಖ್ಯಮಂತ್ರಿಗಳು ತಾವೇನೋ ಒಂದು ಮಾತು ಹೇಳಬೇಕು ಅಂತಿದ್ದೀರಿ, ತಮಗೆ ತಾವು ಹೇಳಿ, ಮುಖ್ಯಮಂತ್ರಿಗಳು ಹೇಳ್ತಾರೆ ಒಂದು ನಿಮಿಷ. ಅವ್ರು ಹೇಳಿದ್ರು ಹೇಳಿ. ಓಕೆ, ಯಾರು, ರೇವಣ್ಣ ಅಥವಾ ಎ ಟಿ ರಾಮಸ್ವಾಮಿ, ಇಬ್ಬರಲ್ಲಿ ಯಾರು? ನೀವು ಯಡಿಯೂರಪ್ಪ ಸಾಹೇಬ್ರು ಒಂದು ಮಾತು ಹೇಳಿದರು, ನೀವು ಈಗಾಗಲೇ ಹಲವಾರು ಕಾನ್ಫರೆನ್ಸಲ್ಲಿ ಭಾಗವಹಿಸಿದ್ದೀರಿ, ನೀವು ಕಟ್ಟುನಿಟ್ಟಾಗಿ ಈಗ ಸಂಖ್ಯೆ ಆಧಾರ ಕಾಂಗ್ರೆಸ್ ಪಕ್ಷ ಎಷ್ಟಿದೆ ಸಂಖ್ಯೆ, ಜೆ ಡಿ ಎಸ್ ಪಕ್ಷ ಎಷ್ಟಿದೆ ಸಂಖ್ಯೆ, ಅದರ ಆಧಾರದ ಮೇಲೆ ಟೈಮ್ ಅಲಾಟ್ ಮಾಡಿ ನೀವು. ಅಲ್ಲ, ಒಂದು ಎರಡು ನೀವು ಆಡಳಿತ ಪಕ್ಷದ್ದು ಮಾಡಿ ಸರ್, ನಾನು ಬೇಡ ಅನ್ನಲ್ಲ, ನೀವು ಸಂಖ್ಯೆ ಆಧಾರದ ಮೇಲೆ ದಯಮಾಡಿ ಮಾಡಬೇಕು. ಮತ್ತು ಕಟ್ಟುನಿಟ್ಟಾಗಿ ಏನು ಲೋಕಸಭೆಯಲ್ಲಿ ಇವತ್ತು ಮಾಡ್ತಾಯಿದ್ದಾರೆ ಅದೇ ರೀತಿ ನೀವು ಲೋಕಸಭಾ ಸ್ಪೀಕರ್ ಕರೆಸಿ ನಮಗೆಲ್ಲ ಅಡ್ವೈಸ್ ಮಾಡಿದ್ದೀರಿ, ಇವತ್ತು ಹಲವಾರು ಕಾನ್ಫರೆನ್ಸಲ್ಲಿ ಭಾಗವಹಿಸಿದ್ದೀರಿ. ಕಟ್ಟುನಿಟ್ಟಾಗಿ ಯಾರೇ ಇರಲಿ ನೀವು ಅದನ್ನು ಯಾರು ನಿಮ್ಮ ಇದನ್ನು ಆದೇಶ ಉಲ್ಲಂಘನೆ ಮಾಡ್ತಾರೆ ಅದನ್ನು ಕಟ್ಟುನಿಟ್ಟಾಗಿ ಅವ್ರನ್ನ ಖಂಡಿಸಬೇಕಾಗುತ್ತೆ. ಅದಕ್ಕೆ ನಮ್ಮ ಪೂರ್ಣ ಸಹಕಾರ ಇದೆ. ದಯಮಾಡಿ ಏನು ಯಡಿಯೂರಪ್ಪ ಹೇಳಿದ್ರೆ, ಲಾ ಮಿನಿಸ್ಟರ್ ಹೇಳಿದ್ರೆ ಅದನ್ನು ಮುಂದಿನ ಸೆಷನ್ನಲ್ಲಿ ಪಾಲಿಸಬೇಕು ಅಂತೇಳಿ ನಾನು ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಅಲಾಟ್ಮೆಂಟನ್ನು ಮಾಡಿ, ಇಷ್ಟಿಷ್ಟು ಟೈಮ್ ರಾಮಲಿಂಗಾರೆಡ್ಡಿ ಇಷ್ಟು ಅಷ್ಟೇ ಕೊಡಿ, ನಮ್ಗೇನು ಜಾಸ್ತಿ ಬೇಡ. ಓಕೆ, ನೀವೇನು ಟೈಮ್ ಅಲಾಟ್ ಮಾಡ್ತೀರೋ ಅದಕ್ಕೆ ನಾವು ಭದ್ರಾಗಿದ್ದೀವಿ. ರಾಮಲಿಂಗಾರೆಡ್ಡಿ ಸಭಾಧ್ಯಕ್ಷರೇ, ಏನಾಗುತ್ತೆ, ಎಲ್ಲ ಸದಸ್ಯರಿಗೂ ಮಾತಾಡಬೇಕು ಅಂತ ಆಸೆ ಇರುತ್ತೆ, ಆದರೆ ಈ ಕ್ವಶನ್ಸು ಎಲ್ಲರೂ ಹಾಕ್ತಾರೆ, ಎಲ್ಲ ಇಲಾಖೆಗೂ ಹಾಕ್ತಾರೆ, ಆಮೇಲೆ ರೂಲ್ 69 ಎಲ್ಲರೂ ಮಾತಾಡಬೇಕು ಅಂತ ಹೇಳ್ತಾರೆ, ಅರ್ಧ ಗಂಟೆ ಚರ್ಚೆ ಎಲ್ಲರೂ ಮಾತಾಡಬೇಕಂತಾರೆ, ಗಮನ ಸೆಳೆಯುವ ಚರ್ಚೆನೇ ಎಲ್ಲರೂ ಹಾಕ್ತಾರೆ, ಮತ್ತು 0 ಅವರಲ್ಲಿ ಎಲ್ಲರೂ ಮಾತಾಡಬೇಕು, ಪ್ರಾಕ್ಟಿಕಲಾಗಿ ಆಗೋದಿಲ್ಲ. ಅದಕ್ಕೆ ವಿರೋಧ ಪಕ್ಷ ನಾಯಕರು ಹೊರತುಪಡಿಸಿ ಮಿಕ್ಕದವ್ರಿಗೆ ಒಂದು ರಿಸ್ಟ್ರಿಕ್ಷನ್ ಹಾಕಿ, ಕ್ವಶನ್ಸು ಎಲ್ಲನೂ ಹಾಕೋದು ಬೇಡ. ಒಂದು ಸದಸ್ಯರು ಒಂದು ಸೆಷನ್ಗೆ ಒಂದು 10 ಕ್ವಶನ್ನು ಪ್ರಿಯಾರಿಟಿ ಮೇಲೆ ಹಾಕ್ಕೊಳ್ಳಿ. ಅದೇ ರೀತಿ ಗಮನ ಸೆಳೆಯುವ ಸೂಚನೆ 1-2 ಒಂದು ಸೆಷನ್ನಲ್ಲಿ, ಅದೇ ರೀತಿ ಅರ್ಧ ಗಂಟೆಯಲ್ಲಿ ಒಂದು ಸಲ ಅವಕಾಶ ಕೊಡೋದು, ಅಥವಾ ರೂಲ್ 69ಅಲ್ಲಿ ಒಂದು ವಿಧಾನಸಭೆ ಒಂದು ಸಲ 2 ಸಲ ಅವಕಾಶ ಕೊಡೋದು, ಮತ್ತು ಪಾರ್ಲಿಮೆಂಟಲ್ಲಿ 3 ನಿಮಿಷಕ್ಕೆ ಕೊಡಮೆ ಯಾರಿಗೂ ಕೊಡೋದಿಲ್ಲ, ಇವನ್ ದೇವೇಗೌಡರಿಗೂ ಅಷ್ಟೇ, 3 ನಿಮಿಷಕ್ಕೆ ಕೊಡಮೆ ಅಲ್ಲಿ ಜಾಸ್ತಿ ಕೊಡೋದೇ ಇಲ್ಲ. ಅಲ್ಲಿ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ನೀವು ಇಲ್ಲಿ ಟೈಮ್ ರಿಸ್ಟ್ರಿಕ್ಟ್ ಮಾಡಿ, ಅಂದರೆ ಅಪೋಸಿಷನ್ಲಿ ಇಡು ಹೊರತುಪಡಿಸಿ ನಮಗೆಲ್ಲ ಟೈಮ್ ರಿಸ್ಟ್ರಿಕ್ಟ್ ಮಾಡಿ, 3 ನಿಮಿಷನ 4 ನಿಮಿಷನ 5 ನಿಮಿಷನ ಎಲ್ಲರಿಗೂ ಅವಕಾಶ ಸಿಗುತ್ತೆ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ, ಆಗ ಅವ್ರಿಗೂ ಸುಲಭ ಆಗುತ್ತೆ. ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿದ್ರೆ ಮಿನಿಸ್ಟರ್ಸ್ಗೆ ಅವ್ರಿಗೂ ಕೂಡ ಉತ್ತರ ತಗೊಳ್ಳೋದಕ್ಕೆ ಎಲ್ಲ ರಿಸ್ಟ್ರಿಕ್ಟ್ ಆಗುತ್ತೆ, ಇದು ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು. ಮುಖ್ಯಮಂತ್ರಿಗಳು, ಮನೆ ಅಧ್ಯಕ್ಷರೇ, ಅಧ್ಯಕ್ಷರ 1 ನಿಮಿಷ ಅಧ್ಯಕ್ಷರೇ, ಈಗಲೇ 1 ನಿಮಿಷ ಈಗ ಎಲ್ಲರೂ ಎದ್ನಿತ್ತು, ನಾನು ಏನು ಮಾಡಲಿ ಈಗ, ನನ್ನ ಪರಿಸ್ಥಿತಿಗೆ ನೀವೇ ಹೇಳಿ ಈಗ. 1 ನಿಮಿಷ ಅಧ್ಯಕ್ಷರೇ, ಅಧ್ಯಕ್ಷರೇ 1 ನಿಮಿಷ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಅಣ್ಣ ರಾಮಸ್ವಾಮಿ ಅಣ್ಣ, ಮಾನ್ಯ
ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಒಂದು ನಿಮಿಷ ನನ್ನ ಮಾತು. ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಬಹಳ ಗಂಭೀರವಾಗಿರುವಂತಹ ವಿಚಾರ ಹೇಳಿದೆ ಸಿಎಂ ಅವರಿಗೆ. ಇದನ್ನ ನಾವು ಸಹಜವಾಗಿ ಸರ್ ಎರಡು ನಿಮಿಷ ಅನುಮತಿ ಕೊಟ್ಟರೆ ಮಾತಾಡ್ತೀನಿ ಸರ್. ರಾಮಸ್ವಾಮಿ ಅವರು, ಸನ್ಮಾನ್ಯ ಅಧ್ಯಕ್ಷರೇ, ವಿಷಯ ಬಗ್ಗೆ ಈಗ ಚರ್ಚೆ ಆಗಿದೆ. ನಾನು ಯಾರದ್ದೋ ವಿರುದ್ಧ ಅಥವಾ ಯಾವುದೋ ಪಕ್ಷದ ವಿರುದ್ಧ ಮಾತಾಡ ಈ ಸದನ ವೇದಿಕೆ ಆಗ್ತಾ ಇದೆ ಅಂತಕ್ಕಂಥ ನೋವು ನನ್ನದಾಗಿದೆ. ನಾವೆಲ್ಲ ಒಳಗಾಗಿದ್ದೀವೋ ಹೊರಗಾಗಿಲ್ಲ, ಹೊರಗಾಗಿದ್ದೀವೋ ಒಳಗಾಗಿಲ್ಲ. ಸ್ವರ್ಗ ಮಾಡ್ತಾರೆ ಅಂತ ಯಾರು ಅಂದರೆ ಅದು ಸುಳ್ಳು. ಆಡಳಿತ ವ್ಯವಸ್ಥೆ ಸರ್ವಿಸೋ ದಿಕ್ಕಿನಲ್ಲಿ ಏನಾದರೂ ಚರ್ಚೆ ಆಗಿದೆಯಾ? ತೆರಿಗೆ ಸೋರಿಕೆ ಬಹಳ ಆಗ್ತಾ ಇದೆ, ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ. ಅಕ್ರಮಗಳನ್ನು ತಡೀತಕ್ಕಂಥ ದಿಕ್ಕಿನಲ್ಲಿ ಇಲ್ಲಿ ಚರ್ಚೆ ಆಗಬೇಕಾಗಿತ್ತು. ಆಡಳಿತವನ್ನು ಸರಿದಾರಿಗೆ ತರ್ತಕ್ಕಂಥ ದಿಕ್ಕಿನಲ್ಲಿ ಚರ್ಚೆ ಆಗಬೇಕಾಗಿತ್ತು. ಆ ದಿಕ್ಕಿನಲ್ಲಿ ಯಾವುದೇ ಚರ್ಚೆ ಆಗದೇ ಇರತಕ್ಕಂಥದ್ದು ನಾನು ಅನೇಕ ಸಾರಿ ನಾನೇ ಎದೆ ಬಡ್ಕೊಂಡಿದ್ದೀನಿ. ನೀವು ಅಸಹಾಯಕರಾಗಬೇಕಾಗಿಲ್ಲ. ಸಾಧ್ಯವಾದಷ್ಟು ನಿಯಮಾವಳಿಗಳನ್ನು ಅನುಸರಿಸಿ ಕಲಾಪವನ್ನು ನಡೆಸಲಿಕ್ಕೆ ತಾವು ಪ್ರಯತ್ನ ಮಾಡಲೇಬೇಕು ಆ ಪೀಠದಿಂದ. ಇಲ್ಲ ಅಂದರೆ ಇನ್ನೂ ನಗೆಪಾಟಲಿಗೆ ನಾವು ಈಡಾಗ್ತೀವಿ. ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಇತಿಹಾಸ ಇತ್ತು, ಅದು ಪೂರ್ಣ ಎಳ್ಳುನೀರು ಬಿಟ್ಟಂಗಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಅದನ್ನು ಪುನರುಜ್ಜೀವನಗೊಳಿಸ್ಲಿಕ್ಕೆ ನಾವೆಲ್ಲ ಒಟ್ಟಾಗಿ ಸೇರಿ, ಎಲ್ಲರೂ ಒಟ್ಟಾಗಿ ಸೇರಿ ಪ್ರಯತ್ನ ಮಾಡೋಣ. ಅದು ಈ ವೇದಿಕೆ ಅದಕ್ಕೆ ಇವತ್ತಿನ ವೇದಿಕೆ ಅದಕ್ಕೆ ಮುನ್ನುಡಿ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿ. ತಮ್ಮ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಸರ್ ಒಂದೇ ನಿಮಿಷ ಸರ್, ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಆಯ್ತು ಬಿಡ್ರಿ, ಆಯ್ತು ಆಯ್ತಲ್ರಿ, ಎಲ್ಲ ನಿಮ್ಮ ಒಂದೇ ನಿಮಿಷ ಸರ್ ಪ್ಲೀಸ್. ಇದೇ ಚರ್ಚೆ ಹಿಂಗೇನೆ ವಿಸ್ತರಣೆ ಆಗುತ್ತೆ ದಯವಿಟ್ಟು. ಇದೇ ವಿಷಯದ ಬಗ್ಗೆ ನಡೀತಿರೋ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ನೆಕ್ಸ್ಟ್ ಯಾರು ಅಂತ ಹೇಳ್ಕೊಬಿಡಿ ಈಗಲೇ ಮುಖ್ಯಮಂತ್ರಿಗಳಿಗೆ. ನಿನ್ನೆ ಈ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ನಿನ್ನೆ ಇದೇ ಶೂನ್ಯ ವೇಳೆಯಲ್ಲಿ ಒಂದು ಘಟನೆ ಆಯಿತು, ನನಗೆ ಭಾಳ ನೋವಾಯಿತು ಅಧ್ಯಕ್ಷರೇ. ಶೂನ್ಯ ವೇಳೆಯಲ್ಲಿ ಇವತ್ತು ಹೇಗೆ ಶೂನ್ಯ ವೇಳೆಯಲ್ಲಿ ಒಂದು 5 ನಿಮಿಷ ಜಾಸ್ತಿ ಆಗಿದ್ದಕ್ಕೆ ಮಾನ್ಯ ಕಾನೂನು ಸಂಸದೀಯ ಸಚಿವರು ಏನು ತಕರಾರು ಎತ್ತಿದ್ರು? ನಿನ್ನೆ ಕೂಡ ತಕರಾರು ಎತ್ತಿದ್ರು. ಕಾನೂನು ಸಂಸದೀಯ ಸಚಿವರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಇದೆ, ಭಾಳ ಹಿರಿಯರಿದ್ದಾರೆ, ಭಾಳ ಮೇಧಾವಿಗಳಿದೆ. ಬೇರೆ ಅದೆಲ್ಲ ಇಲ್ಲೇ ಎಲ್ಲ ಅವ್ರು ಬರೋದಿಲ್ಲ ಅಧ್ಯಕ್ಷರೇ. ಇಲ್ಲಿ ನೀವು ವಿಷಯ ಇನ್ನೆಲ್ಲೋ ತೋರಿಸ್ಕೊಂಡು ಹೋಗ್ಬಿಡಿ ದಯವಿಟ್ಟು. ಈಗ ಮಾನ್ಯ ಸಭಾನಾಯಕರು, ಮುಖ್ಯಮಂತ್ರಿಗಳು ತಮ್ಮ ಅಭಿಪ್ರಾಯ ಹೇಳ್ತಾರೆ, ಆಮೇಲೆ ನಾನು ನೀವು ಚರ್ಚೆ ಮಾಡೋಣ ಅದನ್ನ. ನಾನು ನೀವು ಚರ್ಚೆ ಮಾಡೋಣ, ಇದು ವ್ಯತ್ಯಾಸಗಳ ಚರ್ಚೆ ಮಾಡೋಣ. ನಾನು ಹಾಗಿದ್ದೇನಾದ್ರು ಇದ್ರೆ ನಾನು ಅದನ್ನು ಪರಿಶೀಲಿಸ್ತೀನಿ. ಇಲ್ಲಿ ನಾನು ಮಾತ್ರ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರೋದು, ಉಳಿದವ್ರಿಗೆ ಯಾರಿಗೂ ಇಲ್ಲ. ಅದಕ್ಕೆ ಓಕೆ, ಈ ರೀತಿ ಹೇಳತಕ್ಕಂಥದ್ದು ನಿಜ. ಯಾರು ಬೇರೆಯವರು ಈ ಸದನದಲ್ಲಿ ಇನ್ಯಾರು ಕ್ರಮ ತೆಗೆದುಕೊಳ್ಳೋದಕ್ಕಾಗೋದಿಲ್ಲರಿ, ನಾನು ಮಾತ್ರ ನನಗೆ ಅವಕಾಶ ಇರೋದು. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಭಾಧ್ಯಕ್ಷರು, ಈ ವಿಷಯದಲ್ಲಿ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದು, ಈಗಾಗಲೇ ಬಹಳ ಗಂಭೀರವಾದಂಥ ಒಂದು ನಾವೆಲ್ಲ ಒಂದು ರೂಲ್ಸ್ ಬುಕ್ ಮಾಡಿಕೊಂಡಿದ್ದೀವಿ, ಆ ರೂಲ್ಸ್ ಪ್ರಕಾರ ನಡ್ಕೊಂಡ್ರೆ ಆಗಲ್ಲ ಅಂತ ನನ್ನ ಭಾವನೆ. ಮತ್ತು ಒಂದು ಪರಂಪರೆ ಇದೆ ಇದಕ್ಕೆ, ಈ ರಾಜ್ಯದ ಸದನಕ್ಕೆ, ಎರಡು ಸದನಕ್ಕೆ ಯಾವ ರೀತಿ ನಡ್ಕೋಬೇಕು, ಯಾವ ವಿಚಾರಗಳನ್ನು ಯಾವ ರೀತಿ ಎತ್ತಬೇಕು, ಎಷ್ಟೊತ್ತು ಎತ್ತಬೇಕು ಅಂತ. ಸಹಜವಾಗಿ ಮೆಜಾರಿಟಿ ಆಫ್ ದ ಟೈಮ್ ಅಪೋಸಿಷನ್ ಕೊಡಬೇಕು,
ಅದರ ಅರ್ಥ ರೂಲಿಂಗ್ ಪಾರ್ಟಿಯವ್ರ ಅಭಿಪ್ರಾಯ ಹೇಳಕ್ಕಂತಲ್ಲ, ಅವರು ಕೂಡ ಸದಸ್ಯರು, ಅವ್ರಿಗೂ ಜನಪ್ರತಿನಿಧಿ ಇದ್ದಾರೆ, ಅವರು ಕೂಡ ಅಭಿಪ್ರಾಯ ಬಟ್ ಅದನ್ನು ಪ್ರಯಾರಿಟಿ ಅಪೋಸಿಷನ್ ಕೊಡಬೇಕಾಗುತ್ತೆ. ದಟ್ ಡೆಮೊಕ್ರೆಸಿ ಆ ಒಂದು ನಮ್ಮ ರೇವಣ್ಣ ಅವರು ಹೇಳಿದ್ದು ಒಂದು ಭಾಳ ಸರಿಯಾದಂಥ ಒಂದು ಸೂಚನೆ ಇದೆ. ಸಂಖ್ಯೆ ಆಧಾರದ ಮೇಲೆ ಯಾವುದಾದ್ರೂ ಒಂದು ಚರ್ಚೆ ಮಾಡಬೇಕಾದ್ರೆ ನಿಮ್ಮ ಪಕ್ಷಕ್ಕೆ ಇಷ್ಟು ಅಂತ ಅವ್ರ ಮಧ್ಯದಲ್ಲಿ ಎಷ್ಟಾದರೂ ಮಾತಾಡಿ. ಪಾರ್ಲಿಮೆಂಟ್ನಲ್ಲಿ ಇದೇ ವ್ಯವಸ್ಥೆ ಇದೆ, ಅದನ್ನು ನಾವು ಪರಿಪಾಲನೆ ಮಾಡಿದರೆ ಬಹುತೇಕವಾಗಿ ಈ ಸಮಸ್ಯೆ ಬಗೆಹರಿಯುತ್ತೆ ನನ್ನ ಭಾವನೆ. ಎರಡನೇದಾಗಿ ಯಾವುದಾದ್ರೂ ಒಬ್ಬ ಸದಸ್ಯರು ಯಾವುದೋ ಮನೆಗಳ ವಿಚಾರ ಎತ್ತಿದ್ರಂತ ಇಟ್ಕೊಳ್ಳಿ. ಎಲ್ಲ ಕ್ಷೇತ್ರಗಳಲ್ಲಿ ಮನೆಯ ಅವಶ್ಯಕತೆ ಇರ್ತದೆ. ಎಲ್ಲರೂ ನನ್ನ ಕ್ಷೇತ್ರದಲ್ಲಿ ಹೆಂಗಿದೆ, ನಿನ್ನ ಕ್ಷೇತ್ರದಲ್ಲಿದೆ ಅಂತ ಪ್ರಶ್ನೆ ಕೇಳಿದವ್ರನ್ನ ಬಿಟ್ಟು ಎಲ್ಲರೂ ಮಾತನಾಡೋಕ್ಕೆ ಶುರು ಮಾಡಿದರೆ ಸಮಯ ಇಲ್ಲ. ಆದ್ದರಿಂದ ಕೆಲವು ನೀತಿ ನಿಯಮಗಳನ್ನು ಪುನರ್ ಪರಿಶೀಲನೆ ಮಾಡಬೇಕು, ನಮ್ಮ ರೂಲ್ಸನ್ನು ಇನ್ನಷ್ಟು ಕಟ್ಟುನಿಟ್ಟಾಗಿ ಮಾಡೋದಕ್ಕೆ ಪುನರ್ ಪರಿಶೀಲನೆ ಮಾಡಬೇಕು ಇದು ಅಂತ. ಎರಡನೇದಾಗಿ ಎಸ್, ನಾವು ಇನ್ನಷ್ಟು ಹೆಚ್ಚಿನ ಸಮಯವನ್ನು ಸದನ ನಡೆಸಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ನಾವು ಸದನದ ಒಂದು ಸದನದ ವ್ಯಾಪ್ತಿಯಲ್ಲಿ ಆ ಅಧಿವೇಶನದ ವ್ಯಾಪ್ತಿಯಲ್ಲಿ ಎಷ್ಟು ಫಲಪ್ರದವಾದಂಥ ಚರ್ಚೆಗಳನ್ನು ಮಾಡಿದ್ದೇವೆ ಅನ್ನುವುದನ್ನು ಕೂಡ ನಾವು ನೋಡ್ಬೋದು. ಕೆಲವೊಮ್ಮೆ ಸದನ ವಿಸ್ತರಣೆ ಮಾಡಿದಾಗ ಯಾರು ಸದನ ವಿಸ್ತರಣೆ ಕೇಳಿರ್ತಾರೆ ಅವರೇ ಇರೋದು, ನಾನು ನೋಡಿದ್ದೀನಿ. ನಾವು ಎರಡು ಆ ಕಡೆಯೂ ಕೂತು ಕೆಲಸ ಮಾಡಿದ್ದೀವಿ, ಈ ಕಡೆಯೂ ಕೂತು ಕೆಲಸ ಮಾಡಿದ್ದೀವಿ. ಹೀಗಾಗಿ ಇವೆಲ್ಲವೂ ಕೂಡ ಅಳವಡಿಸಿದೆ. ನಾನು ನಮ್ಮ ಸರ್ಕಾರವಾಗಿ ಒಂದೇ ಹೇಳೋಕ್ಕೆ ಇಚ್ಛಪಡ್ತೇನೆ, ನಾನು ಯಾಕೆ ನಿಂತಿದ್ದಂದರೆ ಖಂಡಿತವಾಗಿಯೂ ಬರುವ ದಿನಗಳಲ್ಲಿ ಹೆಚ್ಚಿನ ಸಮಯವನ್ನು ಸದನದ ಅಧಿವೇಶನಕ್ಕೆ ನಾನು ನಿಗದಿ ಮಾಡೋದಕ್ಕೆ ನಿಮ್ಮ ಜೊತೆಗೆ ಚರ್ಚೆ ಮಾಡಿ ಆ ಪಾರ್ಲಿಮೆಂಟ್ ಸಚಿವರ ಜೊತೆಗೆ ಚರ್ಚೆ ಮಾಡಿ ಆ ನಿರ್ಣಯನ ನಾವು ತೆಗೆದುಕೊಳ್ತೀವಿ. ಅದು ಜಾಯಿಂಟ್ ಸೆಷನ್ ಇರ್ಬೋದು, ಬಜೆಟ್ ಸೆಷನ್ ಅಥವಾ ಮುಂದಿನ ಸೆಷನ್ ಇರ್ಬೋದು, ಹೆಚ್ಚಿನ ಸಮಯವನ್ನು ವಿಸ್ತರಣೆ ಮಾಡೋದಕ್ಕೆ ಖಂಡಿತವಾಗೂ ನಮ್ಮ ಸರ್ಕಾರ ಆ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದಿದೆ. ಓಕೆ, ನಿಯಮ 60 ಅಡಿಯಲ್ಲಿ ಪ್ರತಿಪಕ್ಷದ ನಾಯಕರು ಮತ್ತು ಉಳಿದೆಲ್ಲ ಗೌರವ ನಮ್ಮ ಝೀರೋ ಅವರು ಬಿಟ್ಟು ನಿಮಿಷ ಝೀರೋ ಇದೇ ಈಗ ನಡೀತಿರೋದು ಒಂದೇ ಝೀರೋ ಅವರು ಅದನ್ನ ಆಮೇಲೆ ಪರಿಶೀಲನೆ ಮಾಡ್ತೇನೆ. ನಿಯಮ 60 ಅಡಿಯಲ್ಲಿ ಪ್ರತಿಪಕ್ಷದ ನಾಯಕರು ಮತ್ತು ಇತರ ಸದಸ್ಯರು ಈಗ ಕಲ್ಯಾಣ ಕರ್ನಾಟಕದ ಭಾಗದ ಜ್ವಲಂತ ಸಮಸ್ಯೆಗಳ ಕುರಿತಂತೆ ಒಂದ್ ನಿಮಿಷ ನೀವು ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೀರಿ. ಇದನ್ನ ನಿಯಮ 69ರಲ್ಲಿ ಈಗಾಗಲೇ ಉತ್ತರ ಕರ್ನಾಟಕ ಮತ್ತು ರಾಜ್ಯದ ಉಳಿದ ಭಾಗದ ಪ್ರಮುಖ ವಿಷಯಗಳದ್ದು ಏನು ಚರ್ಚೆ ಇದೆ ಅದರೊಳಗೆ ಇದನ್ನು ಜೋಡಣೆ ಮಾಡಿದ್ದೇನೆ. ಈಗ ನಿಲುವಳಿ ಸೂಚನೆಯನ್ನು ಪರಿವರ್ತಿಸಿರೋದು ನಿನ್ನೆದು ಕೆಲವೊಂದೆಲ್ಲ, ಈಗ ನಿಯಮ 69ರಡಿಯಲ್ಲಿ ಉತ್ತರ ಕರ್ನಾಟಕದ ವಿಶೇಷವಾಗಿ ಚರ್ಚೆ ಮತ್ತು ರಾಜ್ಯದ ಬೇರೆ ಬೇರೆ ವಿಷಯಗಳ ಚರ್ಚೆ ಇದೆ, ಅದನ್ನು ಈಗ ತೆಗೆದುಕೊಳ್ತಾ ಇದ್ದೇನೆ. ನಿಯಮ 69ರಡಿಯಲ್ಲಿ ವಿಷಯ ಶ್ರುತ ಎಂ ಬಿ ಪಾಟೀಲ್ರು ಪ್ರತಿಪಕ್ಷದ ನಾಯಕರು ಅವರು ಮಾತಾಡ್ತಾರೆ ಅಂತ ನನಗೆ ಶೂನ್ಯ ವೇಳೆ ತಾವು ಹೇಳ್ತೀವಿ ಒಂದೇ ಒಂದು ಕೊಡೋದಾ? ಈಗ ಇದುವರೆಗೆ ಚರ್ಚೆ ಆಗಿದೆ, ಸಭಾಧ್ಯಕ್ಷರು ತೆಗೆದುಕೊಂಡಂತ ನಿರ್ಣಯವನ್ನ ನೀವೆಲ್ಲ ಪಾಲಿಸಬೇಕು. ನಾನ್ ನಿರ್ಣಯ ತೆಗೆದುಕೊಂಡಿದ್ದೇನೆ, ದಯವಿಟ್ಟು ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ದಯವಿಟ್ಟು ಉಳಿದ ಎಲ್ಲ ಸದಸ್ಯರು ಗೌರವಯುತವಾಗಿ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ, ಅವರು ಕೂತ್ಕೊಳ್ಬೇಕು. ಎಂ ಬಿ ಪಾಟೀಲ್ ಅವರು ಉತ್ತರ ಕರ್ನಾಟಕ ಮತ್ತು ರಾಜ್ಯದ ಬೇರೆ ಬೇರೆ ವಿಷಯಗಳ ಬಗ್ಗೆ ಈಗೇನು ಎರಡು ಮೂರು ಎಸ್ ಪಾಟೀಲ್ ನಡಳ್ಳಿ ಅವರು ಕುಮಾರಸ್ವಾಮಿ ಅವರು ತಾವು ಸಹ ಅದೆಲ್ಲ ಕೊಟ್ಟಿದ್ದಿದೆ ಅವ್ರದ್ದು, ಅದ ಕೂಡ ನಾನು ನಿಮ್ಗೆ ಕೊಡ್ತೀನಿ ಸನ್ಮಾನ್ಯ ಅಧ್ಯಕ್ಷ. ಅದ ಕೂಡ ಕೊಡ್ತೀನಿ ಆಮೇಲೆ ಎಸ್ ಪಾಟೀಲ್ ಕೊಡ್ತೀನಿ ಸರ್, ಕೊಡ್ತೀನಿ ಕೊಡ್ತೀನಿ. ಓಕೆ ಆಯ್ತು, ಅದೆಲ್ಲ ಮುಗೀತು. ಈಗ ನಾಳೆ ಮಾತಾಡೋಣ, ತಗೊಳ್ಳೋದಕ್ಕೆ ಮಾತಾಡೋಣ, ಕೂತ್ಕೊಳ್ಳಿ. ಎಂ ಬಿ ಪಾಟೀಲ್ರು ಉತ್ತರ ಕರ್ನಾಟಕ ಮತ್ತು ಇತರ ವಿಷಯಗಳು ಅಭಿವೃದ್ಧಿ ವಿಷಯಗಳು ಚರ್ಚೆ ಮಾಡಿ ಶುರು ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ನಾನು ಕೃಷ್ಣ ಬೈರೇಗೌಡರು, ಈಶ್ವರ್ ಖಂಡ್ರೆ ಅವರು, ಮಾಂತೇಶ್ ಕೌಜುಡ್ಗಿ ಅವರು ಮತ್ತು ಇನ್ನಿತರೆಲ್ಲರೂ ಕೂಡ ಕುಮಾರಸ್ವಾಮಿ ಅವ್ರನ್ನ ಒಳಗೊಂಡು ಎಸ್ ಪಾಟೀಲ್ ನಡೆದುಕೊಂಡು ಈ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳನ್ನ ಮತ್ತು ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ, ಅದರಲ್ಲಿ ವಿಶೇಷವಾಗಿ ಈ ಉತ್ತರ ಕರ್ನಾಟಕದಲ್ಲಿ ನಡೀತಿರುವಂಥ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳನ್ನ, ನೀರಾವರಿ ಯೋಜನೆಗಳನ್ನ ಮತ್ತು ಇನ್ನಿತರ ಸಮಸ್ಯೆಗಳ ಬಗ್ಗೆ ಮಾತನಾಡಲಿಕ್ಕೆ ಇವತ್ತೊಂದು ಸಹ
ತಾವು ಪರವಾನಗಿಯನ್ನು ಕೊಟ್ಟಿದ್ದೀರಿ. ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು ಹುಷಾರಿಲ್ಲ ಅವ್ರಿಗೆ, ಹೀಗಾಗಿ ಅವರು ನಾಳೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ನಾನು ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸನ್ಮಾನ್ಯ. ಉತ್ತರ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಒಂದು ದಿವಸ ಉತ್ತರ ಕರ್ನಾಟಕ ಮಹತ್ವದ ಯೋಜನೆ ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಇಲ್ಲಿ ಮಾತನಾಡುವಾಗ ನೀರಾವರಿ ಸಚಿವರು ಇಲ್ಲ, ಮುಖ್ಯಮಂತ್ರಿಗಳು ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನಾವು ಮಾತನಾಡುವಾಗ ನೀರಾವರಿ ಮಂತ್ರಿಗಳು ಇಲ್ಲ ಮತ್ತು ಮುಖ್ಯಮಂತ್ರಿಗಳು ಇಲ್ಲ. ಬರ್ತಾರೆ ಬರ್ತಾರೆ, ಇಲ್ಲೇ ಇದ್ದಾರೆ ಬರ್ತಾರೆ ಬರ್ತಾರೆ ಬರ್ತಾರೆ. ನೀವು ಶುರು ಮಾಡಿ, ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ, ಶುರು ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಅತ್ಯಂತ ಪ್ರಮುಖವಾದಂಥದ್ದಿದು ನಮ್ಮ ಕೃಷ್ಣಾ ಜಲವಿವಾದ. ಇದು ಏಪ್ರಿಲ್ 1969ರಲ್ಲಿ ಏನು ಬಚಾವತ್ ಜಸ್ಟಿಸ್ ಬಚಾವತ್ ಅವರ ನೇತೃತ್ವದಲ್ಲಿ ಒಂದು ನ್ಯಾಯಾಧೀಕರಣ ರಚನೆ ಆಯಿತು. ಅದು 1973ರಲ್ಲಿ ತನ್ನ ಅಂತಿಮ ತೀರ್ಪನ್ನು ಕೊಡ್ತು. ಅಂತಿಮ ತೀರ್ಪಿನಲ್ಲಿ ಏನು 75% ಡಿಪೆಂಡಬಿಟ್ರಿ ಮೇಲೆ ಸುಮಾರು 2060 ಟಿಎಂಸಿಯಲ್ಲಿ ನಮ್ಮ ರಾಜ್ಯಕ್ಕೆ 734 ಟಿಎಂಸಿಯನ್ನು ಕೊಟ್ಟಿದೆ. ಆ ಸಂದರ್ಭದಲ್ಲಿ ಆ ನೀರಿನ ಬಳಕೆಗೆ ನಾವು ಅನೇಕ ದಶಕಗಳನ್ನು ತೆಗೆದುಕೊಂಡ್ವಿ ಮತ್ತು ಆ ಸಂದರ್ಭದಲ್ಲಿ ಭೂಸ್ವಾಧೀನ ನೂತನ ಕಾಯ್ದೆ ಕೂಡ ಇರಲಿಲ್ಲ. ಆವಾಗ ಈ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ವಿಶೇಷವಾಗಿ ಈ ಕೃಷ್ಣಾ ಮೇಲ್ದಂಡೆ ಹಂತದಲ್ಲಿ 1 ಮತ್ತು 2ರಲ್ಲಿ ಈ ಕನ್ಸಂಟ್ ಮೇಲೆ ಅಂದರೆ ಒಪ್ಪಿಗೆ ಆಧಾರಿತ ಇವತ್ತೊಂದು ಸಹ ಅಕ್ವಿಷನ್ ನಡೀತು, ನಮ್ಗೆ ಗೊತ್ತಿದೆ. ಮತ್ತು ಅದು ಭಾಳಷ್ಟು ಯಶಸ್ವಿನೂ ಕೂಡ ಆಯಿತು, ಬಹುಶಃ 100ಕ್ಕೆ 100ರಷ್ಟು ಯಶಸ್ವಿ ಆಯ್ತು ಅಂತ ನಾನು ಭಾವಿಸಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರ ತದನಂತರ 2010ರಲ್ಲಿ ಏನು ಕೃಷ್ಣಾ ನ್ಯಾಯಾಧೀಕರಣ 2 ಬ್ರಿಜೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ತೀರ್ಪನ್ನು ಕೊಟ್ಟು ಆ ತೀರ್ಪಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ 177 ಟಿಎಂಸಿ ನೀರನ್ನು ಹಂಚಿಕೆ ಮಾಡಿದೆ. ತದನಂತರ ಟ್ರಿಬ್ಯುನಲ್ನಲ್ಲಿ ಸ್ಪಷ್ಟೀಕರಣದ ವ್ಯವಸ್ಥೆ ಇರ್ತದೆ, ಆ ಸ್ಪಷ್ಟೀಕರಣದ ಅರ್ಜಿಯನ್ನು ಇತ್ಯರ್ಥ ಆಗುವ ಸಂದರ್ಭದಲ್ಲಿ ಆ 177 ಟಿಎಂಸಿಯಲ್ಲಿ 4 ಟಿಎಂಸಿಯನ್ನು ಕಡಿತ ಮಾಡಿ 173 ಟಿಎಂಸಿಯನ್ನು ನಮ್ಮ ರಾಜ್ಯಕ್ಕೆ ಅಲೋಕೇಷನ್ ಮಾಡಿದೆ. ಸನ್ಮಾನ್ಯ ಅಧ್ಯಕ್ಷ, ತದನಂತರ ಈ ತೀರ್ಪಿನ ವಿರೋಧವಾಗಿ ಈ ತೀರ್ಪಿನ ಚಾಲೆಂಜ್ ಮಾಡಿ ಕರ್ನಾಟಕ ರಾಜ್ಯ ಮತ್ತು ಅವಿಭಾಜ್ಯ ಆಂಧ್ರಪ್ರದೇಶ, ಈಗ ತೆಲಂಗಾಣ ಮತ್ತು ಆಂಧ್ರಪ್ರದೇಶ, ಇದನ್ನ ನಾವು SLP ಮುಖಾಂತರ ಇವತ್ತೊಂದು ಸಹ ಪ್ರಶ್ನೆ ಮಾಡಿದ್ವಿ. ಬಹಳ ಮಹತ್ವದ ಕೆಲವೊಂದು ವಿಚಾರಗಳಿತ್ತು. ಕರ್ನಾಟಕ ವಿಶೇಷವಾಗಿ ನಾವು 278 TMC ನೀರು ಕೇಳಿದ್ವಿ, ನಮ್ಗೆ ಸಿಕ್ಕಿದ್ದು 173, ಅಂದ್ರೆ 105 TMC ಅಷ್ಟು ನೀರು ನಮ್ಗೆ ಕಡಿಮೆ ಆಯಿತು ಅಂಥೇಳಿ. ಮತ್ತು ಅಲ್ಲಿ ನಿರ್ವಹಣೆಯಲ್ಲಿ ಕೂಡ ಸೆಕ್ಷನ್ 9ನಲ್ಲಿ ನಿರ್ವಹಣೆ ಕೂಡ ಸ್ವಲ್ಪ ಈ ಗೊಂದಲ ಇರುವುದರಿಂದ ಕ್ಲಾರಿಫಿಕೇಶನ್ ಆಗಬೇಕು ಅಂಥೇಳಿ ಆ ಸಂದರ್ಭದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ SLP ಹಾಕಿದ್ದೀವಿ. ಅದೇ ರೀತಿ ಆಂಧ್ರಪ್ರದೇಶಗಳು ಕೂಡ SLP ಹಾಕಿದ್ವಿ. ತದನಂತರ ಸನ್ಮಾನ್ಯ ಅಧ್ಯಕ್ಷರೇ, 2011ರಲ್ಲಿ ಒಂದು ಸರ್ ಏನು ದಯವಿಟ್ಟು ಸದಸ್ಯರು ಪರಸ್ಪರ ಮಾತಾಡಬಾರ್ದು, ದಯವಿಟ್ಟು ಎಲ್ಲ ಸದಸ್ಯರಲ್ಲಿ ವಿನಂತಿ ಪರಸ್ಪರ ಮಾತಾಡಬಾರ್ದು, ತಮ್ಮ ತಮ್ಮ ಸ್ಥಳದಲ್ಲಿ ಕೂತ್ಕೊಳ್ಳಿ. ಎರಡು ಸಾವಿರದ ಹನ್ನೊಂದರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದಲ್ಲಿ 2010ರ ಏನು ವರದಿಗೆ ತಡೆ ನೀಡಲಿಕ್ಕೆ ಸಮರ್ಥನೆ ಇಲ್ಲ ಮತ್ತು ಸೆಕ್ಷನ್ 5(3)ಯಲ್ಲಿ ಏನು 3 ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರಕ್ಕೂ ರೆಫರೆನ್ಸ್ ಪಟಿಷನ್ಸ್ ಏನಿತ್ತು ಮುಂದಿನ ಆದೇಶವರೆಗೆ ಸೆಕ್ಷನ್ 6(1)ವರೆಗೆ ಅನ್ವಯ ಗೆಜೆಟ್ ಪ್ರಕಟ ಮಾಡದಂತೆ ಕೇಂದ್ರ ಸರ್ಕಾರಕ್ಕೆ ಒಂದು ನಿರ್ದೇಶನ ಕೊಡ್ತು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮಹತ್ವವಾಗಿ ತದನಂತರ ಈ ಆಂಧ್ರ ವಿಭಜನೆ ಆಯಿತು, ಆಂಧ್ರ ವಿಭಜನೆ ಆಗಿ ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಆಯಿತು.
ಅವಾಗ ಸ್ಟೇಟ್ ಆಫ್ ದ ವರ್ಲ್ಡ್ ಕೂಡ ವಿಭಜನೆ ಆದಾಗ ಈ ನ್ಯಾಯಾಧಿಕರಣ ಪುನರ್ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ಸಹ ಪ್ರಾರಂಭ ಮಾಡಿದ್ರು. ಆ ಪುನರ್ ಪ್ರಾರಂಭ ಮಾಡಿದ್ರೆ ಮತ್ತೆ ಅದು 25-30 ವರ್ಷ ಅಥವಾ 50 ವರ್ಷ ಗೊತ್ತಿಲ್ಲ. ಸ್ಪಷ್ಟವಾಗಿ ಇವತ್ತು ಸಹ ಸೆಕ್ಷನ್ 89 ದಲ್ಲಿ ಆ ಪುನರ್ ವಂಗಡಣೆ ಇದರಲ್ಲಿ ಇವತ್ತು ಸಹ ರಾಜ್ಯಗಳು ಇದರಲ್ಲಿ ಹೇಳಿದೆ ಟೂ ಸಕ್ಸೆಸಿವ್ ಸ್ಟೇಟ್ಸ್ ಅಂತ ಆ ಎರಡು ರಾಜ್ಯಗಳ ಮಧ್ಯೆ ಇರುವಂತದ್ದು. ಇದಾಗಿನೂ ಕೂಡ ಅದನ್ನ ಅವರು ಅದನ್ನ ಚಾಲೆಂಜ್ ಮಾಡಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಮಗೆ ಮುಂದೆ ಪ್ರಮುಖವಾಗಿ ಆಗಬೇಕಾಗಿದೆ, ಹಿಂದೆ ಕಾವೇರಿಯಲ್ಲಿ ಅಲ್ಲಿ ಟ್ರಿಬ್ಯುನಲ್ ಮುಂದೆ ವಾಜಯ್ಯನ ಬಾಕಿ ಇತ್ತು, ಸುಪ್ರೀಂ ಕೋರ್ಟ್ ಮುಂದೆ ಬಾಕಿ ಇತ್ತು. ನಮ್ಮದು ಟ್ರಿಬ್ಯುನಲ್ ಮುಂದಿಲ್ಲ, ಬರೀ ಸುಪ್ರೀಂ ಕೋರ್ಟ್ ಮುಂದೆ ಅಷ್ಟೇ ಇದೆ. ಅದಾಗಿನೂ ಕೂಡ ಇವತ್ತೊಂದು ಸಹ ಕೇಂದ್ರ ಸರ್ಕಾರ ವಿತೌಟ್ ಪ್ರೊಡ್ಯೂಸ್ ಯುವರ್ ರೈಟ್ಸ್ ಬಿಫೋರ್ ದ ಟ್ರಿಬ್ಯುನಲ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಅಂತೇಳಿ ಒಂದು ಸಹ ನೋಟಿಫಿಕೇಶನ್ ಮಾಡಿದರು. ವಿತೌಟ್ ಪ್ರೊಡ್ಯೂಸ್ ಟು ದ ರೈಟ್ಸ್ ಆಫ್ ದೋ ಸ್ಟೇಟ್ಸ್ ಅಂತ ತಿಳ್ಕೊಂಡು ನೋಟಿಫಿಕೇಶನ್ ಮಾಡಿದರು. ಮತ್ತು ಇತ್ತೀಚೆಗೆ ಮಹದಾಯಿಯಲ್ಲೂ ಕೂಡ ಆಗಿದೆ, ಬಟ್ ಅಲ್ಲಿ ಸಿಚುವೇಶನ್ ಡಿಫ್ರೆಂಟ್ ಇದೆ. ಮಾಧುಸ್ವಾಮಿ ಅವರಲ್ಲಿ ಕಾವೇರಿಯಲ್ಲಿ ಯಾಕಂದ್ರೆ ಆಲ್ರೆಡಿ ವಿ ಹ್ಯಾವ್ ಯುಟಿಲೈಸಿಂಗ್ ವಾಟರ್. ಮಹದಾಯಿಯಲ್ಲಿ ಈಗ ಇತ್ತೀಚೆಗೆ ಆಗಿದೆ. ಈಗ ಸರ್ಕಾರ, ರಾಜ್ಯ ಸರ್ಕಾರನು ಮತ್ತು ಕೇಂದ್ರ ಸರ್ಕಾರ ಎಂತ ಹೇಳ್ತಾರೆ ಅಶೋಕ್ ಅವರು, ಡಬಲ್ ಇಂಜಿನ್ ಸರ್ಕಾರ ಅಂತೇಳಿ ಎರಡೂ ಸರ್ಕಾರಗಳ ಇವತ್ತು ಸಹ ಆಡಳಿತ ಪಕ್ಷದೇ ಇದೆ. ಹೀಗಾಗಿ ಇದನ್ನು ಈಗಾಗಲೇ 2010-2011 ವರ್ಷ ಆಗಿದೆ. ಈಗ 50 ವರ್ಷಕ್ಕೆ ಟ್ರಿಬ್ಯುನಲ್ ಮತ್ತೆ ರೀಕಾನ್ಸ್ಟಿಟ್ಯೂಟ್ ಆಗುತ್ತೆ. ಹೀಗಾಗಿ ನಾವು ಅದನ್ನು ನಮ್ಮ ಪಾಲಿಗೆ ಬಂದಂಥದ್ದು ಏನು 173 ಟಿ ಎಂ ಸಿ ನೀರಿದೆ ಅಂದರೆ ಆಲ್ಮಟ್ಟಿ ಅಣೆಕಟ್ಟಿನಲ್ಲಿ 519.60 524.25 ನಾವು ಏರಿಸಿದಾಗ 100 ಟಿ ಎಂ ಸಿಯನ್ನು ಶೇಖರಣೆ ಮಾಡಿ 130 ಟಿ ಎಂ ಸಿಯನ್ನು ಬಳಕೆ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಸರ್ಕಾರ, ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು, ಕಾನೂನು ಸಚಿವರು ಅತಿ ಶೀಘ್ರದಲ್ಲಿ ಇದನ್ನ ಏನು ಕಾವೇರಿಯ ಒಂದು ಪ್ರೆಸಿಡೆಂಟ್ ಇದೆ, ಮಾದಾಯಿ ಒಂದು ಪ್ರೆಸಿಡೆಂಟ್ ಇದೆ, ಅಪಕಾರವಾಗಿ ಇದನ್ನು ನೋಟಿಫಿಕೇಶನ್ ಮಾಡಿಸಿದ್ರೆ ಇವತ್ತು ಸಹ ಉತ್ತರ ಕರ್ನಾಟಕ ಒಂದು ದೊಡ್ಡ ನ್ಯಾಯ ಸಿಕ್ಕಂಗಾಗ್ತದೆ. ಆ ದಿಶೆಯಲ್ಲಿ ನಾನು ಸರ್ಕಾರದ ಮೇಲೆ ಒತ್ತಾಯವನ್ನು ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಕೃಷ್ಣಾ ಮೇಲ್ದಂಡೆ ಹಂತ 3 ಆ 173 ಟಿ ಎಂ ಸಿಯಲ್ಲಿ 43 ಟಿ ಎಂ ಸಿಗೆ ತುಂಬಾ ಬಸ್ಸಿಂದಲ್ಲಿ ಅದು ರಾಟಿಫಿಕೇಶನ್ಗೆ ಹೋಗ್ತದೆ. ನಾವೇನು ಇದು ಮಾಡಿದ್ವಿ ಅದನ್ನು ಆ ರಾಟಿಫಿಕೇಶನ್ ಮಾಡಿದಾಗಾಯ್ತು. ಅಲ್ಲಿ ಇಲ್ಲಿ 130 ಟಿ ಎಂ ಸಿ ಏನು ಆಲ್ಮಟ್ಟಿ ಅಣೆಕಟ್ಟಿನಲ್ಲಿ ನಾವು ಸ್ಟೋರ್ ಮಾಡ್ಕೋತೀವಿ. ಇದರಲ್ಲಿ 9 ಉಪಯೋಜನೆಗಳು ಬರ್ತವೆ. ಬೋಳುವಾಡಿ ಹತ್ತು ನೀರಾವರಿ ಸುಮಾರು 227,000 ಹೆಕ್ಟೇರ್ಸು, ಚಿಮಲ್ಗಿ ಏತ ನೀರಾವರಿ ಸುಮಾರು 87,000 ಹೆಕ್ಟೇರು, ಇಂಡಿ ಎತ್ತಿ ನೀರಾವರಿ ಗುತ್ತಿ ಬಸವಣ್ಣ ಸುಮಾರು 20,000, ನಾರಾಯಣಪುರ ಬಲದಂಡೆ ಕಾಲುವೆ 61,000, ರಾಮ್ಪುರ ಎತ್ತಿ ನೀರಾವರಿ ಸುಮಾರು 13,000, ಕೊಪ್ಪಳ ಎತ್ತಿ ನೀರಾವರಿ ಸುಮಾರು 1,12,000 ನೀರಾವರಿ ಒಳಪಟ್ಟು 112,000, ಹೆರ್ಕಲ್ ಎತ್ತಿ ನೀರಾವರಿ ಸುಮಾರು 15,000, ಭೀಮಾ ಫ್ಲ್ಯಾಂಕ್ ಸುಮಾರು 21,000. ಹೀಗಾಗಿ ಸುಮಾರು 594,054 ಹೆಕ್ಟೇರ್ ಸನ್ಮಾನ್ಯ ಅಧ್ಯಕ್ಷರೇ ಅಂದರೆ ಎಕರೆಯಲ್ಲಿ ಹಿಡಿದ ಸುಮಾರು 12.5 ಲಕ್ಷ ಎಕರೆ ಉತ್ತರಿಸ ನೀರಾವರಿ ಆಗ್ತದೆ. ಇದು ಉತ್ತರ ಕರ್ನಾಟಕಕ್ಕೆ ಭಾಳ ದೊಡ್ಡ ನ್ಯಾಯವನ್ನು ಒದಗಿಸಿದಂಗೆ ಆಗ್ತದೆ ಈ ಯೋಜನೆಯಿಂದ. ಹೀಗಾಗಿ ಮತ್ತು ನಾನು ಸನ್ಮಾನ್ಯ ನೀರಾವರಿ ಸಚಿವರಿಗೆ ವಿನಂತಿ ಮಾಡ್ಕೋತೀನಿ. ಕಾರ್ಗಿಲ್ ಸಾಹೇಬ್ರ, ಇವತ್ತು ಭಾಳಷ್ಟು ಕಡೆ ಇವತ್ತು ನಾನು ಕೆಲವು ಅಪರ್ ಹೌಸ್ನಾಗ ಚರ್ಚೆ ಆಗ್ತಾ ಇತ್ತು, ಬೇರೆ ಬೇರೆ ಕಡೆ ಚರ್ಚೆ ಆಗ್ತಾ ಇತ್ತು. ನ್ಯಾಷನಲ್ ಪ್ರಾಜೆಕ್ಟ್ ಹೌದು, ನಾವು ನ್ಯಾಷನಲ್ ಪ್ರಾಜೆಕ್ಟಿಗೆ ಕ್ವಾಲಿಫೈ ಆಗ್ತೀವಿ. 500,000 ಹೆಕ್ಟೇರ್ ಇದೆ, 2,00,000 ಹೆಕ್ಟರ್ಗಿಂತ ಮೇಲಿರುವಂಥದ್ದು, 500,000 ಎಕರೆ ಇದ್ದರೆ ನ್ಯಾಷನಲ್ ಪ್ರಾಜೆಕ್ಟಿಗೆ ನಾವು ಕ್ವಾಲಿಫೈ ಆಗ್ತೀವಿ. ಅಪರ್ ಭದ್ರಾ ಯೋಜನೆ ಅಲ್ಲಿ ಏನು ಕೂಡ ಅದನ್ನು ಕೂಡ ಕ್ವಾಲಿಫೈ ಆಗಿದೆ. ನ್ಯಾಷನಲ್ ಪ್ರಾಜೆಕ್ಟ್ಗೆ ಇವತ್ತು ಸಹ ಒಂದು ನಿರ್ಣಾಯಕ ಹಂತಕ್ಕೆ ಇದೆ. ಆದರೆ ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ನಾನು ನೀರಾವರಿ ಸಚಿವರು ಗಮನಕ್ಕೆ ತರುವಂಥದ್ದು ದಯವಿಟ್ಟು, ಯಾಕಂದರೆ ಇಲ್ಲಿ ನಮಗೆ ಏನಾಗಿದೆ, 500,000 ಎಕರೆಕ್ಕಿಂತ ಜಾಸ್ತಿ ಇದೆ, 2,00,000 ಹೆಕ್ಟರ್ಗಿಂತ ಜಾಸ್ತಿ ಇದೆ, ಒಂದೇ ಮಾನದಂತಲ್ಲಿ ನಾವು ಕ್ವಾಲಿಫೈ ಆಗ್ತೀವಿ. ಆದರೆ ಎರಡನೇದು ಶುಡ್ ಎರಡನೇ ಮಹತ್ವ ಅಂತ ಏನು ಕಂಡೀಷನಲ್ಲಿ ಇದೆ, ದೇರ್ ಶುಡ್ ಬಿ ನೋ ಇಂಟರ್ ಸ್ಟೇಟ್ ರಾಮಿಫಿಕೇಷನ್ಸ್ ಅಂದರೆ ಎಲ್ಪಿಸ್ ಇದ್ದಾವೆ ಮತ್ತು ಒಂದು ಕೋರ್ಟ್ ಹೈ ಸುಪ್ರೀಂ ಕೋರ್ಟ್ ನಿರ್ಧಾರ ಇದೆ. ಈ ಎಲ್ಲವೂ ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ ಇದ್ದಾಗ
ನ್ಯಾಷನಲ್ ಪ್ರಾಜೆಕ್ಟ್ ಆಗುವಂಥದ್ದು ಬಹಳ ಕಠಿಣ. ಮೋಸ್ಟ್ಲಿ ವಿಲ್ ನಾಟ್ ದೇ ವಿಲ್ ನಾಟ್ ಅಕ್ಸೆಪ್ಟ್ ದಿಲ್ ಕಮ್ ಆಫ್ಟರ್ ದ ನೀವು ನಿಮ್ಗೆ ಗೆಜೆಟ್ ನೋಟಿಫಿಕೇಶನ್ ಆದಮೇಲೆ ಈ ಎಲ್ಲ ವ್ಯಾಜ್ಯ ಅಂತ್ಯ ಆದಮೇಲೆ ನಿಮ್ಮ ಮುಂದೆ ನಮಗೆ ಬನ್ನಿ ಅಂತೇಳಿ ಸೆಂಟ್ರಲ್ ವಾಟರ್ ಕಮಿಷನ್ ಹೇಳ್ತದೆ. ಆಮೇಲೆ ಇನ್ನೊಂದು ಸನ್ಮಾನ್ಯ ಅಧ್ಯಕ್ಷರೇ, ಈ ಮಾಸ್ಟರ್ ಇದು ಏನು ನ್ಯಾಷನಲ್ ಪ್ರಾಜೆಕ್ಟ್ನಲ್ಲಿ ಈ ನ್ಯಾಷನಲ್ ಪ್ರಾಜೆಕ್ಟ್ಸ್ ಹಿಂದೆ AIBPಯಲ್ಲಿ AIBP ಅಂದರೆ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಸನ್ಮಾನ್ಯ ಶ್ರೀ ದೇವೇಗೌಡ ಕುಮಾರಸ್ವಾಮಿಯವರು ದೇವೇಗೌಡ ಸಾಹೇಬರು ಪ್ರಧಾನಮಂತ್ರಿದಾಗ ಪ್ರಾರಂಭ ಮಾಡಿದ್ದು. ಅವಾಗ ಅವ್ರು ಸುಮಾರು 16,000 18,000 AIBPಗೆ ಅನುದಾನ ಇರ್ತಿತ್ತು. ಆದರೆ ಇತ್ತೀಚೆಗೆ ಅದು ಕಡಿಮೆ ಆಗ್ಕೊತ್ ಬಂದು ಇವತ್ತು ಕೇವಲ 1,000 crore ಆಗಿದೆ. ನೀವು ಅದನ್ನು ಕೃಷಿ ಸಂಚಾಯನ ಯೋಜನೆ ಮತ್ತು ಬೇರೆ ಬೇರೆ ಇದಕ್ಕೆ ಇದು ಮಾಡ್ಕೊಂಡಿದ್ದೀರಿ. ಇಡೀ ದೇಶಕ್ಕೆ 1,000 crore. ನಮ್ಮದೇ NLBCನಲ್ಲಿ ನನಗೆ ಗೊತ್ತಿದ್ದಾಗ ನಾನು ಜಲಸಂಪನ್ಮೂಲ ಸಚಿವನಾಗಿದ್ದಾಗ 3,700 crore ಏನು ನಾವು NLBCಯನ್ನು ತೊಗೊಂಡಿದ್ದೀವಿ. 90% ನಮ್ಗೆ ಅನುದಾನ ಬರಬೇಕಾಗಿತ್ತು. ಅಲ್ಲಿ ಮುಂದೆ ಮಾನದಂಡ ಬದಲಾವಣೆ ಆಯಿತು. ಈ AIBP ನಾಮ್ಸ್ ಚೇಂಜ್ ಮಾಡಿ ಆ ಪರ್ಸೆಂಟೇಜನ್ನು ಚೇಂಜ್ ಮಾಡಿ ಹೀಗಾಗಿ ನಮಗೆ 33% ಬರುವಂಥದ್ದಾಯಿತು. ಸೊ ಹೀಗಾಗಿ ನಮ್ಮಂಥ ಒಂದು ರಾಜ್ಯಗಳಿಗೆ 1,000 crore ಇದಕ್ಕೂ ಸಾಲದಲ್ಲ. ಹೀಗಾಗಿ AIBPಯಲ್ಲಿ ನ್ಯಾಷನಲ್ ಪ್ರಾಜೆಕ್ಟ್ ಆಗಲಿಕ್ಕೆ ಭಾಳ ಕಠಿಣ ಸಾಧ್ಯ ಇದೆ. ಅದಕ್ಕೆ ಡೆಡಿಕೇಟೆಡ್ ಆಗಿ ಇವತ್ತು ದಿವಸ ಕೇಂದ್ರ ಸರ್ಕಾರ ಕ್ಯಾಬಿನೆಟು ಇವತ್ತು ದಿವಸ ಈ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕೆ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಆ ಹಂತಕ್ಕೆ ಬರಲಿ ಸನ್ಮಾನ್ಯ ಅಧ್ಯಕ್ಷರೇ. ಆದರೆ ಇವತ್ತು ಸನ್ಮಾನ್ಯ ಅಧ್ಯಕ್ಷರೇ, ನಾನು ಯಾವ ನಾನು ಭಾಳ ಸಕಾರಾತ್ಮಕವಾಗಿ ಮಾತನಾಡ್ತಾ ಇದ್ದೀನಿ. ನಾನು ಎಲ್ಲರೂ ಕೂಡ ನಕಾರಾತ್ಮಕವಾಗಿ ಮಾತಾಡ್ತಾ ಇಲ್ಲ. ಯಾರ್ದೋ 10 ತೀರ್ಪು ಅಂತೂ ಬಸವರಾಜ ಬೊಮ್ಮಾಯಿಯವರು ತುಂಬ ನೀರಾವರಿ ಸಚಿವರಾಗಿದ್ದ ಮುಖ್ಯಮಂತ್ರಿಗಳು, ಅವಾಗ ಅವರು ಒಂದು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟರು. DPR ಅಲ್ಲ, ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಅನ್ನು 17,706 crore ಅಂದರೆ ಅಂದಿನ SR ರೇಟ್ಸು ಮತ್ತು ಲೈನ್ ಎಸ್ಟಿಮೇಟ್ಸ್ ಮೇಲೆ ಮತ್ತು ಪ್ರಮುಖವಾಗಿ 17,706 crore ಈ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಭೂಮಿಗೆ ಸುಮಾರು 2,00,000 ಏನೋ ಎವರೇಜ್ ತೊಗೊಂಡಿದ್ರು. 2,00,000 ಮೇಲೆ 17,706 crore. ತದನಂತರ ಸನ್ಮಾನ್ಯ ಅಧ್ಯಕ್ಷರೇ, 2013-18 ನಾನು ನೀರಾವರಿ ಸಚಿವನಾಗಿದ್ದೆ. ಅವಾಗ ಇವತ್ತು ಹೊಸ ಭೂಸ್ವಾಧೀನ ಕಾಯ್ದೆ ಬಂತು. ಹೊಸ ಭೂಸ್ವಾಧೀನ ಕಾಯ್ದೆ ಬಂದಮೇಲೆ ಇವತ್ತು ಈ ಕಾಂಪೆನ್ಸೇಷನ್ ಏನಿದೆ, ಫೇರ್ ಕಾಂಪೆನ್ಸೇಷನ್ ಸಿಗಬೇಕು. ಫೇರ್ ಕಾಂಪೆನ್ಸೇಷನ್ ಸಿಗುವ ನ್ಯಾಯಯುತವಾದಂಥ ಪರಿಹಾರ ಸಿಗಬೇಕು ರೈತರಿಗೆ ಭೂಮಿಯನ್ನು ಕಳ್ಕೊಂಡವ್ರ ಕಡೆ. ಗ್ರಾಮೀಣ ಪ್ರದೇಶದಲ್ಲಿ 4 times ಮತ್ತು ಇಲ್ಲೆಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ 4 times ಅಂದರೆ ಉದಾಹರಣೆಗೆ ಒಂದು ಕಡೆ 2,00,000 ಇದ್ದರೆ ಅದು 8,00,000 ಆಗ್ತದೆ. ಆದರೆ ವಾಸ್ತವ ಸಂಗತಿ ಏನಿದೆ ಸನ್ಮಾನ್ಯ ಅಧ್ಯಕ್ಷರೇ, ಕಾರ್ಜೋಳ ಸಾಹೇಬ್ಗೂ ಕೂಡ ಭಾಳಷ್ಟು ಗೊತ್ತಿದೆ ಅದ್ರ ಯಾಕಂದ್ರೆ ಅವರು ಕೂಡ ಹಿಂದೆ ಅದನ್ನು ಅದ್ರ ಬಗ್ಗೆ ಭಾಳಷ್ಟು ಪ್ರಸ್ತಾಪ ಮಾಡಿದ್ದಾರೆ, ಭಾಳಷ್ಟು ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ಅದು ಗೈಡೆನ್ಸ್ ವ್ಯಾಲ್ಯೂ ಕೂಡ ಭಾಳಷ್ಟು ಕಡಿಮೆ ಆಗಿವತ್ತು. ರೈತರು ಏನು ಮಾಡ್ತಾರೆ, ಗೈಡೆನ್ಸ್ ವ್ಯಾಲ್ಯೂವನ್ನು ಈಗ ಭಾಳ ಕಡಿಮೆ ರೀತಿ ರಿಜಿಸ್ಟರ್ ಮಾಡ್ತಾರೆ. ಮಾಧುಸ್ವಾಮಿಯವರು 8,00,000 10,00,000 ಇದ್ದರೆ ಅವ್ರು 2,00,000 ಇದು ಮಾಡಿ ಗೈಡೆನ್ಸ್ ವ್ಯಾಲ್ಯೂ ಮಾಡಿರ್ತಾರೆ. ಆ ಗೈಡೆನ್ಸ್ ವ್ಯಾಲ್ಯೂ ಕೊಟ್ಟರೆ ಪಾಪ ಅವ್ರಿಗೆ ಹೌದು ಕರೆಕ್ಟ್ ಸಬ್ಮಿಷನ್ ರಿಜಿಸ್ಟರ್ ಮಾಡುವಂತ ಹೇಳಿ ಅದು ಕರೆಕ್ಟ್. ಹೀಗಾಗಿ ಇವತ್ತು ಕೂಡ ಸನ್ಮಾನ್ಯ ಅಧ್ಯಕ್ಷರೇ 4 times ಅಂದರೂ ಕೂಡ ಈಗ ಭಾಳಷ್ಟು ಕಡೆ ಬಿಳಗಿ ಮತ್ತು ಕೆಲವೊಂದು ಕಡೆ ರಿವೈಸ್ ಆಗಿದ್ದಾವೆ. ಇನ್ನು ಭಾಳಷ್ಟು ತಾಲೂಕಿನಲ್ಲಿ ಹಾಗೆ ಇದ್ದಾವೆ. ಬಾಗೇವಾಡಿ ಇರ್ಬೋದು, ಶಿವನಪಾಳ್ರು, ನಂದು, ಬಿಜಾಪುರ ತಾಲೂಕು ಇರ್ಬೋದು, ಇನ್ನು ಕೂಡ ಭಾಳಷ್ಟು ಕಡೆ ಉಳಿದಿದ್ದಾವೆ. 4 times ಮಾಡಿದ್ರು ಕೂಡ ಅದು 8,00,000 ಬರ್ತದೆ. ವಾಸ್ತವದಲ್ಲಿ 15,00,000 ಡ್ರೈ ಲ್ಯಾಂಡ್ಗಿದೆ, 25-30,00,000 ಅವತ್ತು ದಿವಸ ವೆಟ್ ಲ್ಯಾಂಡ್ ಸಿಗಿದೆ. ಕಾರ್ಜೋಳ ಸಾಹೇಬರು ಕೂಡ ಹಿಂದೆ ಅವರು ನಿರಾಣಿಯವರು ಡಿಮ್ಯಾಂಡ್ ಮಾಡಿದ್ರು 35-40,00,000 ಕೊಡಬೇಕು ಅಂತೇಳಿ, ಏನೋ ಅದು ಕನ್ಸೆಂಟ್ ಅವಾರ್ಡ್ ಮೇಲೆ ಅಂತೇಳಿ. ಹೀಗಿರುವಾಗ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವು ವೆಯ್ಟ್ ಮಾಡಲಿಲ್ಲ. ಹಿಂದಿನ ಸರ್ಕಾರನೂ ಕೂಡ ಬಸವರಾಜ ಬೊಮ್ಮಾಯಿ ಸಾಹೇಬ್ ಮುಖ್ಯಮಂತ್ರಿಗಳೇನು ನೀರಾವರಿ ಸಚಿವ ಅವರು ವೆಯ್ಟ್ ಮಾಡಲಿಲ್ಲ. ನಮ್ಮದು ಏನೋ ನೋಟಿಫಿಕೇಶನ್ ಆಗಿಲ್ಲ, ನೋಟಿಫಿಕೇಶನ್ ಆದಮೇಲೆ ನಾವು ಕಾಮಗಾರಿ ಪ್ರಾರಂಭ ಮಾಡಬೇಕು. ಅಲ್ಲಿ ಮಾಡಿಲ್ಲ. ನಾವೆಲ್ಲೂ ನಮ್ಮ ಹೆಡ್ವರ್ಕ್ಸ್ ಅನ್ನು ಕಂಪ್ಲೀಟ್ ಮಾಡಿದ್ದೀವಿ, ಎಲ್ಲ ನೆಟ್ವರ್ಕ್ಸ್ ಅಂತೂ ತೊಗೊಂಡ್ವಿ, ಲ್ಯಾಂಡ್ ಎಕ್ವಿಷನ್ ಅದನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಅದಾದಮೇಲೆ ಇವತ್ತು ಸಹ ಈ ರೈಟ್ ಕಾಂಪೆನ್ಸೇಷನ್ ಇದು ಹೊಸದಾಗಿದ್ದು ಬಂದಮೇಲೆ ಇವತ್ತು ಭಾಳಷ್ಟು ಗೊಂದಲ ತುಂಬ ಸೃಷ್ಟಿ ಆಯಿತು. ನಾವೊಂದು ಹೈ ಪವರ್ ಕಮಿಟಿಯನ್ನು ಮಾಡಿದ್ದೀವಿ. ನಾನು ನೀರಾವರಿ ಸಚಿವ ಇದ್ದಾಗ ಮತ್ತು ಕಾಗೋಡು ತಿಮ್ಮಪ್ಪನವರು ಅವರು ಕಂದಾಯ ಸಚಿವರಿದ್ದಾಗ ಇವತ್ತು ಸಹ
ಎಲ್ಲ ಕಡೆನೂ ಹೋಗಿ ಭೇಟಿಯಾಗಿ ಅವರು ಆಲಮಟ್ಟಿಗೂ ಕೂಡ ಭೇಟಿಯಾದರು ಎಲ್ಲ ಜನಪ್ರತಿನಿಧಿಗಳನ್ನ ಭೇಟಿಯಾದರು ರೈತರನ್ನ ಭೇಟಿಯಾದರು ಏನಪ್ಪ ಇಲ್ಲಿ ಭೂಮಿ ಬೆಲೆ ಇದೆ ವಾಸ್ತವ ಪರಿಸ್ಥಿತಿಯನ್ನು ತುರ್ತು ಅರ್ಥ ಮಾಡಿಕೊಂಡ್ರು ಅವರು ಕೂಡ ತಮ್ಮ ರಿಪೋರ್ಟ್ನಲ್ಲಿ ಹೇಳಿದ ರೈತರ ಬೇಡಿಕೆ ಏನಿದೆ ಅಂತ ಅದೆಲ್ಲರೂ ಕೂಡ ರೆಕಾರ್ಡ್ಸ್ನಲ್ಲಿದೆ ಹೀಗಾಗಿ ಒತ್ತು ಸನ್ಮಾನ್ಯ ಅಧ್ಯಕ್ಷರೇ ಅದು 17,000 ಏನು 706 ಕೋಟಿ ರೂಪಾಯಿ ಇತ್ತು ಅದು ತುಂಬಾ ಸಹ ನಮ್ಮ ಸರ್ಕಾರ ಇದ್ದಾಗ 2013-18 ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ನಾನು ಜಲಸಂಪನ್ಮೂಲ ಸಚಿವಾಗ ಅದು 51,000 ಕೋಟಿ ರೂಪಾಯಿಗೆ ತುಂಬಾ ಸಹ ಇತ್ತು 51,000 ಕೋಟಿ ರೂಪಾಯಿಯಲ್ಲಿ ಅವಾಗ ನಾವು ಹಿಡಿದಿರುವಂಥದ್ದು ಏನು ಭೂಮಿ ಬೆಲೆ ಸುಮಾರು 6,12,000 ಹಿಡಿದಾಗಿನ ಕೂಡ ಉತ್ತರ ಸಹ 6,12,000 ಹೋದಾಗ 17,627 ಕೋಟಿ ರೂಪಾಯಿ 6,21,00,000 ಅದನ್ನು ಕೂಡ ವಾಸ್ತವದಲ್ಲ ಸ್ಟಿಲ್ ಇಟ್ ಇಸ್ ಲೋವರ್ ಇದು 17,216 ಕ್ರೋರ್ಸ್ ಇದೆ 67 ಇದೆ ಸನ್ಮಾನ್ಯ ಅಧ್ಯಕ್ಷರು ಇದು ಲಿಟರಲಿ ಡಬಲ್ ಆಗ್ತದೆ 35,000 ಕೋಟಿ ಆಗ್ತದೆ ಇದು ಇರುವಂತಹ ಪರಿಸ್ಥಿತಿ ಈಗ ಸನ್ಮಾನ್ಯ ಅಧ್ಯಕ್ಷರು ನಾನು ವಿಶೇಷವಾಗಿ ಸರ್ಕಾರಕ್ಕೆ ನೀರಾವರಿ ಸಚಿವರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಮತ್ತು 20 ಹಳ್ಳಿಗಳ ಸ್ಥಳಾಂತರ ಇದೆ 20 ಹಳ್ಳಿಗಳ ಸ್ಥಳಾಂತರ ಮಾಡಬೇಕು ಒಟ್ಟು 133,000 ಎಕರೆ ಉತ್ತರ ಸಹ ನಾವು ಈ ಯುಕೆಪಿ ಹಂತ ಮೂರು ಮುಕ್ತಾಗಬೇಕಂದ್ರೆ ಲ್ಯಾಂಡ್ ಎಕ್ವಿಷನ್ಗೆ ಉತ್ತರ ಸಹ ಬೇಕಾಗಿರೋದು 133,000 ಎಕರೆ ಆ 133,000 ಎಕರೆಯಲ್ಲಿ ಸುಮಾರು 188 ಹಳ್ಳಿಗಳ ಸಂಬಂಧಿಸಿದ ಜಮೀನುಗಳು ಸುಮಾರು 75,536 ಬಹುಶಃ ಬೆಳಗ್ಗೆ ಶಾಸಕರು ನೇರಾನೆ ಅವರು ಸಚಿವರು ಕೂತಿದ್ದಾರೆ ಅವ್ರಿಗೆ ಅವ್ರದೇ ಭಾಗ ಮತಕ್ಷೇತ್ರದಲ್ಲೇ ಅತಿ ಜಾಸ್ತಿ ಹೋಗ್ತದೆ 75,000 ಎಕರೆ ಅಂದರೆ ಸಬ್ಮರ್ಜ್ ಆಗುವಂಥದ್ದು ಮತ್ತು 20 ಹಳ್ಳಿಗಳೇನು ಮುಳುಗಡೆ ಆಗ್ತವೆ ಮತ್ತು ಬಾಗಲಪಟ್ಟಣ ಪುನರ್ವಸತಿಗಾಗಿ ಸುಮಾರು 6,467 ಎಕರೆ ಮತ್ತು 9 ಯೋಜನೆಗಳಿಗೆ ಏನು ಕಾಲುವೆ ನಿರ್ಮಾಣ ಮಾಡಲಿಕ್ಕಾಗಲಿ ಇನ್ನಿತರ ಇದಕ್ಕಾಗಲಿ 51,000 ಎಕರೆ 837 ಎಕರೆ ಒಟ್ಟು 133,867 ಎಕರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ತುಂಬಿಸಲು ಲ್ಯಾಂಡ್ ಕ್ವಶನ್ ಇತ್ತು ಮತ್ತು ನಾನು ತಿಳ್ಕೊಂಡಾಗೆ ಸನ್ಮಾನ್ಯ ಅಧ್ಯಕ್ಷರೇ ಏನು ಯುಕೆಪಿ ಹಂತ ಮತ್ತು 1-2 ಆಯಿತು ಅವಾಗೆಲ್ಲ ರೈತರು ಒಪ್ಪಿಕೊಂಡ್ರು ಕನ್ಸಲ್ಟ್ಗೆ ಬಹುಶಃ 100% ಸಕ್ಸಸ್ಫುಲ್ ಆಯಿತು ಆದರೆ ಈಗ ಪರಿಸ್ಥಿತಿ ಇಲ್ಲ ನನ್ನ ಸ್ವಲ್ಪ ಅನುಭವದಿಂದ ನಾನು 5 ವರ್ಷದ ಅನುಭವದಿಂದ ನಾನು ನೀರಾವರಿ ಸಚಿವರಿಗೆ ತಿಳಿಸೋದು ಏನಂತೀರಿ ನನ್ನ ಮನವಿ ಏನು ಮಾಡ್ಕೋತೀನಿ ಸಲಹೆ ಏನಕ್ಕೆ ಬರೋಲ್ಲ ಅವ್ರು ಭಾಳಷ್ಟು ಹಿರಿಯರಿದ್ದಾರೆ ಅಟ್ಲೀಸ್ಟ್ ಇವತ್ತು ದಿವಸ ನಾವು ಭಾಳಷ್ಟು ಕಡೆ ಈಗಾಗಲೇ ಏನು ಅಕ್ವಿಷನ್ ಮಾಡಿದ್ದೀವಿ ಅದು ಸ್ಥಗಿತ ಆಗಿದೆ ಈಗ ಅಕ್ಚುಲಿ ಅಕ್ವಿಷನ್ ಸ್ಥಗಿತ ಆಗೋದಲ್ಲ ಅಷ್ಟೇ ಅಲ್ಲ ಭಾಳಷ್ಟು ನಾವು ಏನು ಲ್ಯಾಂಡ್ ಅಕ್ವಿಷನ್ ಪ್ರೊಸೆಸ್ ಪ್ರಾರಂಭ ಮಾಡಿದ್ದೀವಿ ಕಾನೂನು ಸಚಿವರು ಅದೆಲ್ಲ ವಿಷಿಯೇಟ್ ಆಗಿದ್ದಾವೆ ಬಿಕಾಸ್ ಯು ಆರ್ ನಾಟ್ ಪ್ರೋಗ್ರೆಸ್ಡ್ ಅವು ವಿಷಿಯೇಟ್ ಆಗೋದ್ರಿಂದ ಏನಾಗ್ತದೆ ಸರ್ಕಾರಕ್ಕೆ ಹೊರೆ ಆಗ್ತದೆ ಮತ್ತೆ ಫ್ರೆಶ್ ನ್ಯೂ ಶಾಲ್ ಪ್ರಾರಂಭ ಮಾಡಬೇಕು ಪ್ರಾರಂಭಿಕ ಹಂತದಿಂದ ಹೀಗಾಗಿ ಕಾಸ್ಟ್ ಹೆಚ್ಚಿಗೆ ಹಾಕೋತೇ ಹೋಗ್ತದೆ ವಿಷಿಯೇಟ್ ಆಗ್ತಾ ಇದ್ದಾವೆ ಅದಕ್ಕೆ ಬೇಗನೆ ಇವತ್ತು ಸಹ ನಾವು ಆ ಸರ್ಕಾರ ಈ ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ನ ಯಾವ ಹಂತಕ್ಕಿದೆ ಅದನ್ನು ಪ್ರಾರಂಭ ಮಾಡಬೇಕು ವಿಷಿಯೇಟ್ ಆಗಿದ್ರೆ ಮತ್ತೆ ಪುನರ್ಪ್ರಾರಂಭ ಮಾಡಬೇಕು ಈ ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ನ ಭಾಳ ಜಲ್ದಿ ಮುಗಿಸ್ಬೇಕು ತದನಂತರ ಇವತ್ತು ಸಹ ಮಾಡಿದಾಗ ಮಾತ್ರ ವಾರ್ ಫುಟಿಂಗ್ನ ನಾವು ಮಾಡಿದಾಗ ಮತ್ತು ಕನ್ಸೆಂಟ್ ಬಗ್ಗೆ ಒಂದು ನಿರ್ಣಾಯಕ ನಿರ್ಣಯನ ತಗೊಳ್ಬೇಕಾಗ್ತದೆ ಒಂದು ನಾನು ಅವ್ರಿಗೇನು ವಿನಂತಿಯನ್ನು ಮಾಡ್ಕೊತಿದ್ದೆ ಇವತ್ತು ಸಹ ಕೆಲವೊಬ್ರಿಗೆ ಕೋರ್ಟ್ನಲ್ಲಿ ಹೋದಾಗ 40,00,000 ಆಗಿದೆ 60,00,000 ಆಗಿದೆ 25,00,000 ಆರ್ಡರ್ಸ್ ಆಗಿದ್ದಾವೆ ಆ ಏರಿಯಾದಲ್ಲಿ ಅದನ್ನೆಲ್ಲ ನಾವು ಹಿಡಿಲಿಕ್ಕಾಗೋದಲ್ಲ ಸರ್ಕಾರ ನಾನು ನಾನು ಕೂಡ ಅರ್ಥ ಮಾಡ್ಕೋತೀನಿ ನಾನು ಅದಕ್ಕೆ ಹೇಳಿದೆ ಸಕಾರಾತ್ಮಕವಾಗಿ ಮಾತಾಡ್ತಾ ಇದ್ದೀನಿ ಅಂತೇಳಿ ನಾನು ಹಿಂದೆ ನಾವು ಆಡಳಿತ ಪಕ್ಷದಾಗಿದ್ದಾಗ ನಾವು ಸಚಿವರಿದ್ದಾಗ ವಿರೋಧ ಪಕ್ಷದವರು ಏನೇನು ಹೇಳಿದ್ದಾರೆ ಅದನ್ನು ಹೇಳಕ್ಕೆ ಬಯಸೋದಿಲ್ಲ ಎಷ್ಟೆಷ್ಟು ಡಿಮ್ಯಾಂಡ್ ಮಾಡಿದ್ದಾರೆ ಕನ್ಸೆಂಟ್ಗೆ ಅಂತ ನಾನು ಹೇಳಕ್ಕೆ ಬಯಸೋದಿಲ್ಲ ಆದರೆ ಇವತ್ತು ಆಗಬೇಕಾಗಿದ್ದು ಅಂದರೆ ಒಂದು ಸೀಲಿಂಗನ್ನು ಈಗ ವೆಟ್ ಲ್ಯಾಂಡಿಗೆ ಇವತ್ತು ಸಹ 30-35 ಏನೋ ಒಂದು ಸೀಲಿಂಗ್ ಮಾಡ್ತೀನಿ ಕೆಲವರು ಅದನ್ನು ಒಪ್ಪೋದಿಲ್ಲ ಯಾರಿಗೆ ಅದಕ್ಕೆ ಹೆಚ್ಚಿಗೆ ಸಿಗ್ತದೆ ಅಂತ ನೋಡ್ತಾರೆ ಅವ್ರು ಹೋಗ್ತಾರೆ ಕೋರ್ಟಿಗೆ ಆದ್ರೆ ಕೆಲವೊಬ್ಬರಿಗೆ ಭಾಳಷ್ಟು ಈ ಗೈಡೆನ್ಸ್ ವಾಲ್ ಗೊಂದಲ ಏನಿದೆ ಈ ಗೈಡೆನ್ಸ್ ವಾಲ್ ಗೊಂದಲದಿಂದ ಭಾಳ ಕಡಿಮೆ ಸಿಕ್ಕಿದೆ 3-4 ಲಕ್ಷ ಸಿಕ್ಕಿದೆ ಅವ್ರನ್ನ ಇವತ್ತು ಸಹ ನಾವು ಇವತ್ತು ಬ್ರಿಂಗ್ ಟೆಂಪ್ ಒಂದು ಹಂತಕ್ಕೆ ತರಬೇಕಾಗ್ತದೆ ಆ ಒಂದು ಪ್ರಕ್ರಿಯೆ ನಾವು ಹಿಂದೆ
ನಾನು ಸಚಿವನಾಗಿದ್ದಾಗ ಮಾಡಿದ್ದೀನಿ. ಅಂದು ಅಂಜುಮ್ ಪರ್ವೇಜ್ ಅವರು ಎಂ ಡಿ ಆರ್ ಆಗಿದ್ದರು. ಸನ್ಮಾನ್ಯ ಅಧ್ಯಕ್ಷರೇ, ಅವಾಗ ನಾವು ಮಾಡಿ ಪ್ರೊಸೆಸ್ ಮಾಡಿದ್ದೀವಿ. ನಾವು ವೇರಿಯಸ್ ಪರ್ಮಿಟೇಷನ್ ಅಂತ ಕಾಂಬಿನೇಷನ್ಸ್ ಮಾಡಿ ಎಷ್ಟು ಕೊಟ್ಟರೆ ರಾಯ್ಲ್ಯಾಂಡ್ಗೆ ಎಷ್ಟು ಕೊಟ್ಟರೆ ಎಷ್ಟಾಗ್ತದೆ, ವೆಟ್ಲ್ಯಾಂಡ್ಗೆ ಎಷ್ಟು ಕೊಡಬೇಕು, ಎಲ್ಲನೂ ಒಂದು ವೇರಿಯಸ್ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ ಕಡೆಗೆ ಈ ಡಿ ಪಿ ಆರ್ ಮಾಡುವಾಗ ನಾನು ಹೇಳ್ತಾರೆ ಗೊತ್ತು ಸರ್, 6 ಲಕ್ಷ 12 ಲಕ್ಷ ಗೊತ್ತು ಸರ್ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅದನ್ನು ಕೂಡ ಮುಂದೆ ಕಾಗೋಡು ತಿಮ್ಮಪ್ಪವ್ರ ಕಮಿಟಿ ಹೋದವಲ್ಲ ಜನರ ಬೇಡಿಕೆನೇ ಬೇರೆ ಇತ್ತು. ಹೀಗಾಗಿ ಇವತ್ತು ಇದು ಭಾಳಷ್ಟು ಬೇಗ ಇದನ್ನು ಭೂ ಸ್ವಾಧೀನ ಪ್ರಕ್ರಿಯೆ ಮತ್ತು ಈ ಭೂ ಸ್ವಾಧೀನ ಪ್ರಕ್ರಿಯೆ ಅನ್ನ ಸರ್ವೇಯರ್ ಇಲ್ಲ ಆಮೇಲೆ ಹಿಂದೆ ಏನಾಗ್ತಿತ್ತು ಸನ್ಮಾನ್ಯ ಅಧ್ಯಕ್ಷರೇ, ನಾನು ನೀರಾವರಿ ಸಚಿವರಿಗೂ ಗಮನ ತರಕ್ಕೆ ಬಯಸ್ತೇನೆ, ಕಾನೂನು ಸಚಿವರಿಗೂ ಗಮನ ತರಕ್ಕೆ ಬಯಸ್ತೇನೆ ಮತ್ತು ಸದನಕ್ಕೂ ಕೂಡ. ಈ ಲ್ಯಾಂಡ್ ಅಕ್ವಿಷನ್ನಲ್ಲಿ ಡೆಡಿಕೇಟೆಡ್ ಸ್ಪೆಂಡಿಂಗ್ ಆಗ್ತಾ ಇರಲಿಲ್ಲ, ಅದು ಜನರಲ್ ಆಗಿ ಗೊತ್ತು ಸಹ ಅಲೋಕೇಶನ್ ಆ ನಿಗಮಗಳಿಗೆ ಅಥವಾ ನೀರಾವರಿ ಇಡಲಿಕ್ಕೆ ಆಗ್ತಿತ್ತು. ಸೊ ಹೀಗಾಗಿ ಕಾರಣ ಲ್ಯಾಂಡ್ ಅಕ್ವಿಷನ್ ಪ್ರಯಾರಿಟಿ ಕಡೆ ಪ್ರಯಾರಿಟಿ ಆಗಿತ್ತು. ನಾವು ಜಲಭಾಗ್ಯ ನಿಗಮಕ್ಕೆ ದೋಸ್ತು ಅಲೋಕೇಶನ್ ಬರ್ತಿದ್ದು ಬಂದಿವಿ, 3,500 ರೂಪಾಯಿ ಉತ್ತರಿಸಿದ ಖರ್ಚು ಆಗದೆ ಉಳಿತು. ಬಿಕಾಸ್ ಆಫ್ ದಿಸ್ ಗೈಡೆನ್ಸ್ ವ್ಯಾಲ್ಯೂ ಇಸ್ ಡಿಸ್ಪ್ಯೂಟ್ ಇತ್ತು ಮತ್ತು ಇದು ಆಯಿತು. ಆದರೆ ಅದನ್ನು ಪ್ರಾರಂಭ ಮಾಡಿದ್ವಿ ನಾವು, ಸಪರೇಟ್ ಡೆಡಿಕೇಟೆಡ್ ಒಂದು ಆ್ಯಡ್ ಅಪ್ ಅಕೌಂಟ್ ಪ್ರಾರಂಭ ಮಾಡಿ ಲ್ಯಾಂಡ್ ಅಕ್ವಿಷನ್ಗೆ ಆರ್ ಎಂಡ್ ಆರ್ಗೆ ಮಾಡೋ ಮೂಲಕ ಒಂದು ಹೆಜ್ಜೆಯನ್ನು ಉತ್ತರಿಸಿದ್ವಿ. ಮತ್ತು ಸರ್ವೇಸ್ ಮತ್ತು ಇದಕ್ಕೆ ಒಂದು ಇದನ್ನು ಕೂಡ ಒಂದು ವಿಂಗನ್ನು ಕೂಡ ಪ್ರಾರಂಭ ಮಾಡಿದ್ವಿ. ಹೀಗಾಗಿ ಈ ಉತ್ತರ ಕರ್ನಾಟಕದ ಅಚ್ಚ ವಿಶೇಷವಾಗಿ ನಮ್ಮ ಕೃಷ್ಣಾ ಮೇಲ್ದಂಡೆ ಹಂತ 3 ಏನಿದೆ ಇದು ವಾರ್ ಫಿಟ್ಟಿಂಗ್ನಲ್ಲಿ ಆಗಬೇಕು. ನಮ್ಮ ರಾಜ್ಯದ ಯಾವುದೇ ರಾಜ್ಯ ಪ್ರಥಮ ಆದ್ಯತೆ ಏನಂದ್ರೆ ನಮಗೆ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೀನಿ, ಒತ್ತಾಯವನ್ನು ಮಾಡ್ತೀನಿ. ಇವತ್ತು ನಾ ಬಾಳೆ ದೋಸ್ತ ಸನ್ಮಾನ್ಯ ಅಧ್ಯಕ್ಷರಿಗೆ ಒತ್ತಿ ನಮ್ಮ ಆದಾಯ ಇದೆ, ನಮ್ಮ ಊರಾಕಿದೆ, ಉತ್ತರ ಕರ್ನಾಟಕ ನಮ್ಮ ಕಡೆ ನೋಡಬೇಡಿ ನೀವು ಅಂದ್ರೆ ಮುಗಿಸಿರತ್ತೆ ನೋಡಬೇಡಿ, ನೋಡ್ರಿ ಬೇಡನಲ್ಲ. ಹಾಗಾಗಿ ಸನ್ಮಾನ್ಯ ಅಧ್ಯಕ್ಷರೇ, ಇದು ಸುಮಾರು 5,94,000. ನಾನು ನೋಡ್ತಾ ಇರೋದು ನೀವು ಆಚೆ ಕಡೆ ಇದ್ದಾಗೂ ಇದು ಅಂಕಿ ಸಂಖ್ಯೆ, ಈಚೆ ಕಡೆ ಇದ್ದಾಗೂ ಅಂಕಿ ಸಂಖ್ಯೆ, ಯಾವುದು ಹೆಕ್ಟರ್ಸ್ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಯಾವುದು ಡೆವಲಪ್ ಆಯ್ತು ಇಷ್ಟ ಹೆಕ್ಟರ್ ಅನ್ನುವಂಥದ್ದು ಯಾವುದು ಅಂಕಿ ಸಂಖ್ಯೆ ಕಡಿಮೆ ಆಗ್ತಿಲ್ಲ. ಈಗ ನೀವು ಹೇಳ್ತೀರಿ ಬಸವರಾಜ ಬೊಮ್ಮಾಯಿ ಅವ್ರು ನೀರಾವರಿ ಸಚಿವರು ಇದ್ದಾಗ ಅಂತ ಹೇಳ್ತೀರಿ, ಅವ್ರು ಹೇಳ್ತಿದ್ರು ಎಂ ಬಿ ಪಾಟೀಲ್ ನೀರಾವರಿ ಸಚಿವರು ಇದ್ದಾಗ ಅಂತ ಹೇಳುದು, ನೀವು ಅವ್ರದ್ದು ಹೇಳುದು ಅವ್ರು ನೀವು ಹೇಳುದು ಯಾವಾಗ ಮುಕ್ತಿ ಆಗುದಂತ ನಾನು 2008 ನೋಡ್ತಾ ಇದ್ದೀನಿ. ನೀರಾವರಿ ಸಚಿವರು ಬೊಮ್ಮಾಯಿ ಅವರಾದ್ರು, ಅವಾಗ ನೀವು ಯು ಕೆ ಪಿ ಎಲ್ಲನೂ ಹೇಳಿದ್ರಿ, ಅದೇ ಸ್ಟ್ರಾಟಜಿ ಉಳಿತು. ಮುಂದೆ 2013-18-19 ಈ ಕಡೆ ಬಂದ್ರಿ, ಇವಾಗ ಅಂಕಿ ಸಂಖ್ಯೆನ ಅದಾವ. ಮತ್ತೆ ಕಾರ್ಜೋಳ ಅವ್ರ ಹಿರಿಯರು ಅಂತ ಹೇಳ್ತೀರಿ, ಅವಾಗ ಕಾರ್ಜೋಳ ಅವ್ರು ಮಾತನಾಡ್ತಕ್ಕಂಥದ್ರಲ್ಲಿ ಆಚೆ ಕಡೆ ಇದ್ದಾಗ ಹಿರಿಯರನ್ನ ಇರ್ತಾರೆ. ಇದಕ್ಕೆ ಎಲ್ಲರೂ ಕೂಡ್ಕೊಂಡು ಒಂದು ಮುಕ್ತಿ ಕೊಡ್ರಿ ಅಂತ ನಾನು. ಹೌದು, ಅದೇ ಕರೆಕ್ಟ್ ಸರ್ ಅಧ್ಯಕ್ಷ. ಅದಕ್ಕೆ ನಾನು ಹೇಳಿದೆ ಅಲ್ಲ, ನಾನು ಈ ಬೆಳಗಾವಿ ಅಧಿವೇಶನದಲ್ಲಿ ಈಗ ನಾನು ಮಾತನಾಡುವಾಗ ನಾನು ಸಕಾರಾತ್ಮಕವಾಗಿ ಮಾತಾಡ್ತೀನಿ ಅಂತ ಹೇಳಿದೆ. ನಾನು ಯಾರಿಗೂ ಕೂಡ ಇಲ್ಲಿ ಟೀಕೆ ಟಿಪ್ಪಣಿ ಮಾಡ್ತಾ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಇವತ್ತು ಆಗ್ಬೇಕಾಗಿದ್ದೇನು ಆಗಿದ್ದೇನು, ಒಟ್ಟಾರೆ ಇದನ್ನು ಆಗ್ಬೇಕು, ಉತ್ತರ ಕರ್ನಾಟಕದ ಜನತೆಗೆ ಇವತ್ತು ನ್ಯಾಯ ಸಿಗಬೇಕು. ಅದ್ರಾಗ ವಿಶೇಷವಾಗಿ ಈ ಕೃಷ್ಣ ಮೇಲ್ದಂಡೆ ಅಂತ ಮೂರೇನಿದೆ, 5,94,000 ಹೆಕ್ಟೇರ್ ಅನ್ನು ಸುಮಾರು 6 ಲಕ್ಷ ಹೆಕ್ಟೇರ್. ಪರಸ್ಪರ ಮಾತಾಡಬಾರ್ದು, ಸುಮಾರು ಸನ್ಮಾನ್ಯ ಅಧ್ಯಕ್ಷರೇ ಅಲ್ಲ ಅಲ್ಲಿ ದಯವಿಟ್ಟು ಸದಸ್ಯರು ಪರಸ್ಪರ ಮಾತಾಡಬಾರ್ದು. ರೇಣುಕಾಚಾರ್ಯವ್ರೆ ಪರಸ್ಪರ ಸನ್ಮಾನ್ಯ ಅಧ್ಯಕ್ಷರೇ, 5,94,000 ಅಂದ್ರೆ 6 ಲಕ್ಷ ಹೆಕ್ಟೇರ್ ನೀರಾವರಿ ಬಾಗಲಕೋಟೆ ಗುಲ್ಬರ್ಗಾ ಯಾದಗಿರಿ ಕೊಪ್ಪಳ ಗದಗ ಜಿಲ್ಲೆ ಈ 9 ಉಪಜನಗಳನ್ನು ಹೊಂದಿದೆ. ಇದು ಆಗಬೇಕಾಗಿದ್ದು ಪ್ರಯಾರಿಟಿ ಇದೆ. ಅದಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀನಿ, ನಮ್ಮ ಸಂಪೂರ್ಣ ಸಹಕಾರ ಕೂಡ ಇರ್ತದೆ. ದಯವಿಟ್ಟು ಇದನ್ನ ವಾರ್ ಫುಟಿಂಗ್ನಲ್ಲಿ ತುಂಬ ಕೆಲಸ ಮಾಡಿರಿ. ಯಾವುದೇ ನಾವು ಗೆಜೆಟ್ ನೋಟಿಫಿಕೇಶನ್ಗಾಗಲಿ ಇದಕ್ಕೆ ಯಾವುದು ಕೂಡ ವೇಟ್ ಮಾಡಬೇಡಿ. ನ್ಯಾಷನಲ್ ಪ್ರಾಜೆಕ್ಟ್ಸ್ ಅದು ಬಂದಾಗ ನೋಡೋದು ಎಲ್ಲ ಕ್ವಾಲಿಟಿ ಆದಾಗ
ಈಗ ಸುಮ್ಮನೆ ನಮಗೆ ನ್ಯಾಷನಲ್ ಪ್ರಾಜೆಕ್ಟ್ ಆಸೆ ಇದೆ ನನ್ನ ಕಡೆ ಒಂದು ನೋಟು ನೀರಾವರಿ ಸಚಿವರು ಒಂದು ಮಹತ್ವದಾದ ವಿಚಾರ ಹೇಳ್ತೇನೆ ನಾನು ಈಗ ಒಂದು ಕಡೆ ಒಂದು ಯಾವುದೋ ಒಂದು ನೋಟ್ನ ನನಗೆ ಗೊತ್ತಿಲ್ಲ ಅದು ಒಂದು ನೋಟ್ನಲ್ಲಿ ನಾನು ಕೊಟ್ಟಿದ್ರು ಈ ವೇರಿಯೇಷನ್ಸ್ ಮಾಡಿದ್ದಾರೆ ಹಂತಂತವಾಗಿ ಅಣೆಕಟ್ಟಿನ ಎತ್ತರ ಮಾಡುವಂಥದ್ದು ಅಂತೇಳಿ 520, 125, 523, 524 ಇದರ ಪರಿಣಾಮನೂ ಕೂಡ ನಾವು ವಿಚಾರ ಮಾಡಬೇಕಾಗ್ತದೆ ಯಾಕಂದರೆ ನಾವು ಹಂತಂತವಾಗಿ ಮಾಡ್ಕೋತ ಹೋದರೆ ಸನ್ಮಾನ್ಯ ಅಧ್ಯಕ್ಷರು ಏನಾಗ್ತದೆ ನಾವು ತಿಳ್ಕೊಂಡಿರ್ಬೋದು ಹಣ ನಮಗೆ ಸರಿದೂಗಿಸ್ತದೆ ಅದು ಮಾಡ್ಬೋದು ಅಂತೇಳಿ ಬಟ್ ನನ್ನ ಪ್ರಕಾರ ಸನ್ಮಾನ್ಯ ಅಧ್ಯಕ್ಷರೇ ಆ ಹಂತಂತವಾಗಿ ಮಾಡುವಾಗ ಇವತ್ತು ಕಾಸ್ಟ್ನೂ ಕೂಡ ಭಾಳ ದೊಡ್ಡದಾಗುತ್ತೆ ಹೋಗ್ತದೆ ಕಾಸ್ಟ್ನೂ ಕೂಡ ಭಾಳ ಹಂತಂತವಾಗಿ ಡಿಫ್ರೆಂಟ್ ಲೆವೆಲ್ಸ್ಗೆ ಮಾಡಬೇಕು ಅಂತ ಒಂದು ಅದೊಂದು ನನಗೆ ನಮಗೊಂದು ಕಾಗದ ಸಿಕ್ಕಿತ್ತು ಅದು ಎಷ್ಟರ ಮಟ್ಟಿಗೆ ಇಸ್ ನಾಟ್ ಅನ್ ಅಫಿಷಿಯಲ್ ಡಾಕ್ಯುಮೆಂಟ್ ಒಂದು ನೋಟ್ ನನಗೆ ಸಿಕ್ಕಿತ್ತು ಅದರಾಗ ಮಲೆ ಹಿಂದಿನ ಸಚಿವರು ರಮೇಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಕೂಡ ಮಾಡಿದರು ನೀರಾವರಿ ಸಚಿವದಾಗ ನಾವು ಹಂತಂತವಾಗಿ ಅಂದರೆ 524.256 ಒಮ್ಮೆ ಅಲ್ಲ ನಿರಾಣಿ ಅವರು 521, 523, 524.256 ಮೂರು ಹಂತದಾಗ ಮಾಡಬೇಕು ಅಂತೇಳಿ ಹೀಗಾದರೆ ಸನ್ಮಾನ್ಯ ಅಧ್ಯಕ್ಷರೇ ಕಾಸ್ಟ್ ಭಾಳ ಜಾಸ್ತಿ ಆಗಿ ಹೋಗ್ಬಿಡ್ತದೆ ಇದ್ರ ಮುಗಿತನ ಅದು ಮುಂದೆ ನಮಗೆ ಸಿಕ್ಕೋದಿಲ್ಲ ಅದನ್ನೆಲ್ಲ ಭಾಳ ದೊಡ್ಡ ಅಮೌಂಟ್ ಆಗ್ತದೆ ಆ ಅಮೌಂಟ್ಗೆ ಇದು ಮಾಡ್ಕೊಂಡು ಹೋಗೋದಂತ ಪ್ರಶ್ನೆ ಬರ್ತದೆ ಅದ್ರ ಬಗ್ಗೆನೂ ಕೂಡ ಎಲ್ಲರನ್ನ ವಿಶ್ವಾಸಕ್ಕೆ ತೊಗೊಂಡುಕೊಂಡು ಹೋಗ್ತದೆ ಸರ್ ಎಕ್ಸ್ಪರ್ಟ್ಸು ವಿರೋಧ ಪಕ್ಷದವ್ರನ್ನ ಎಲ್ಲರನ್ನೂ ಕೂಡ ವಿಶ್ವಾಸ ತೊಗೊಂಡು ಆ ಒಂದು ನಿರ್ಣಯನ ತಾವು ತೆಗೆದುಕೊಳ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು ಅದ್ರ ಬಗ್ಗೆ ಹಂತಂತವಾಗಿ ಮಾಡುವಂಥದ್ದಿದ್ರೆ ಆದರೆ ಇವತ್ತು ಲ್ಯಾಂಡ್ ಎಕ್ವಿಷನ್ಸ್ ತೆಗೀತಾ ಇದೆ ಮೂವ್ಮೆಂಟ್ ಆಗ್ತಾ ಇಲ್ಲ ದಯವಿಟ್ಟು ವಿಷಿಯೇಟ್ ಆಗಿದ್ದಾವೆ ತಾವು ತರಿಸಿ ನೋಡಿರಿ ನೀವು ಉತ್ತರದಲ್ಲಿ ಹೇಳಿ ಎಷ್ಟು ವಿಷಿಯೇಟ್ ಆಗಿದೆ ಅಂತ ನನಗೆ ಗೊತ್ತಿದೆ ನನ್ನ ಹತ್ರ ಮಾಹಿತಿ ಇದೆ ಭಾಳಷ್ಟು ವಿಷಿಯೇಟ್ ಆಗಿದ್ದಾವೆ ಅದಕ್ಕೆ ಕಾರಣಗಳು ಅನೇಕ ಇದ್ದಾವೆ ಗೈಡೆನ್ಸ್ ವ್ಯಾಲ್ಯೂ ಇದೆ ಕನ್ಸೆಂಟ್ದು ಇಶ್ಯೂ ಇದ್ದಾವೆ ಹೀಗಾಗಿ ಸನ್ಮಾನ್ಯ ಅಧ್ಯಕ್ಷರೇ ಇದು ಕೂಡ ಭಾಳ ಗಂಭೀರವಾಗಿ ಒಂದು ದಿವಸ ಇತ್ಯರ್ಥ ಆಗಬೇಕು ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಎರಡನೇದಾಗಿ ಈ ಮಹದಾಯಿ ಯೋಜನೆ ಸನ್ಮಾನ್ಯ ಈ ಮಹದಾಯಿ ಯೋಜನೆ ಪ್ರಾರಂಭ ಆಗಿದೆ ಅದಕ್ಕೆ ನಾವು ಮಲಪ್ರಭಾ ತಮಗೆ ಗೊತ್ತಿದೆ ನೀವು ಆ ಭಾಗದವ್ರು ಈ ಮಲಪ್ರಭಾ ಅಣೆಕಟ್ಟು ಕಟ್ಟಿದ್ವಿ ಆದರೆ ಮಲಪ್ರಭಾ ಅಣೆಕಟ್ಟು ಬಹುಶಃ ಒಂದೇ ಒಂದು ಸಲ ಬಿಟ್ಟರೆ ಎರಡು ಸಲ ಒಂದೇ ಒಂದು ಸಲ ಬಿಟ್ಟು ನಾಲ್ಕು ತುಂಬಿದೆ ಈಗ ಫುಲ್ ಇದೆ ಇಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಅಲ್ಲಿ ಯಾವತ್ತೂ ಕೂಡ ಆ 40-50 ವರ್ಷ ವಿಚಾರದಲ್ಲಿ ಒಂದು 3-4 ಬಾರಿ ತುಂಬಿದೆ ಡೆಫಿಸಿಟ್ ಬೇಸಿನ್ ಅಂತೀವಿ ನಾವು ಮಲಪ್ರಭಾ ಬಸ್ಸಿನಿಗೆ ಡೆಫಿಸಿಟ್ ಬೇಸಿನ್ ಅಂತೀವಿ ಹೀಗಾಗಿ ನಮಗೆ ಅಲ್ಲಿ ಅಗ್ರಿಕಲ್ಚರ್ ಪರ್ಪಸ್ಗೂ ಸಾಲ್ತಾ ಇಲ್ಲ ಕುಡಿಯುವ ನೀರಿಗೆ ಸಾಲ್ತಾ ಇಲ್ಲ ವಿಶೇಷವಾಗಿ ಹುಬ್ಬಳ್ಳಿ ಮತ್ತು ಧಾರವಾಡ ಈ ಕುಡಿ ನೀರಿನ ಯೋಜನೆ ಮತ್ತು ಸುತ್ತಮುತ್ತಲ ಹಳ್ಳಿಗಳ ಕುಡಿ ನೀರಿನ ಯೋಜನೆಗಾಗಿ ಈ ಮಾದಾಯಿ ಯೋಜನೆ ಇವತ್ತು ಇದು ಅಸ್ತಿತ್ವ ಬಂತು 7.56 ಟಿ ಎಂ ಸಿ ಬಹಳಷ್ಟಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಸುಮಾರು ಅಸೆಸ್ಮೆಂಟು ಕಾನೂನು ಸಚಿವರು ಸುಮಾರು 200 ಟಿ ಎಂ ಸಿ ಎಷ್ಟಿದೆ ಆ ಮಾದಾಯಿ ಬೇಸಿನದಲ್ಲಿ ನಮ್ಮ ಹದ್ದಿಯಲ್ಲಿ ಇರುವುದಂತ ಸುಮಾರು 58-40 ಟಿ ಎಂ ಸಿ ಇದೆ ಹೀಗಾಗಿ ಅಲ್ಲಿ ಅದರಲ್ಲಿ 7.56 ಟಿ ಎಂ ಸಿ ನೀರನ್ನು ನಾವು ಈ ಮಾದಾಯಿಂದ ಮಲಪ್ರಭಾ ಇದಕ್ಕೆ ತಿರುಗುಳಿಸ್ಲಿಕ್ಕೆ ಕೇಳಿದ್ದೆ ಅದು ಇಷ್ಟು ದಿವಸ ಆಯಿತು ಎಲ್ಲ ಆಗಿ ಬಂದು ಇವತ್ತು ದಿವಸ ಒಂದು ಹಂತಕ್ಕೆ ಬಂದು ಇವತ್ತು ನೋಟಿಫಿಕೇಶನ್ ಆಗಿದೆ ತೀರ್ಪಾಯಿತು ಆ ತೀರ್ಪಲ್ಲಿ ನಾವು ಕೇಳುವಂಥದ್ದು 7.56 ಟಿ ಎಂ ಸಿಗೆ ಸನ್ಮಾನ್ಯ ಅಧ್ಯಕ್ಷರೇ ನಮಗೆ ಸಿಕ್ಕಿರುವಂಥದ್ದು ಸುಮಾರು 3.90 ಅಂದರೆ 4 ಟಿ ಎಂ ಸಿ ಅಷ್ಟತ್ರ ಸಿಕ್ತು ನಮಗೆ ಈ ಮಾದಾಯಿ ನದಿ ಜಲಾನಯ ಪ್ರದೇಶ ಕರ್ನಾಟಕದಲ್ಲಿ ಸುಮಾರು 35 ಕಿಲೋಮೀಟರ್ ಹರಿದು ಗೋವಾದಲ್ಲಿ 82 ಕಿಲೋಮೀಟರ್ ಹರಿತದೆ 375 ಚದರ ಕಿಲೋಮೀಟರ್ ಉತ್ತರ ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಮಹಾರಾಷ್ಟ್ರದಲ್ಲಿ ಕೇವಲ 77 ಚದರ ಕಿಲೋಮೀಟರ್ 75% ಅವಲಂಬನೆ ಮೇಲೆ 188 ನಾನು ಹೇಳಿದ್ರೆ ನಿಯರ್ಲಿ 200 ಟಿ ಎಂ ಸಿ 188.06 ಟಿ ಎಂ ಸಿ ಅಷ್ಟು ನೀರು ಲಭ್ಯ ಅಂತ ಇವತ್ತು ಸಹ ಅಂದಾಜು ಮಾಡಿದೆ ಮೂರು ರಾಜ್ಯಗಳಿಗೆ ಸನ್ಮಾನ್ಯ ಅಧ್ಯಕ್ಷರೇ ಹಂಚಿಕೆ ಆಗಿರುವಂಥದ್ದು ಅದರಲ್ಲಿ 13.47 ಟಿ ಎಂ ಸಿ ಕರ್ನಾಟಕ ಗೋವಾದಲ್ಲಿ 24 ಟಿ ಎಂ ಸಿ ಓವರ್ ಆ್ಯಂಡ್ ಅಬೌವ್ ದ ಎಕ್ಸಿಸ್ಟಿಂಗ್
ಯುಟಿಲೈಸೇಷನ್ ಅಲ್ಲಿ ಈಗಾಗಲೇ ಯುಟಿಲೈಸ್ ಮಾಡ್ಕೊಂಡು ಸುಮಾರು 9.39 ಟಿಎಂಸಿ ಅಷ್ಟು ಯುಟಿಲೈಸ್ ಮಾಡ್ತಾ ಇದ್ರೆ ಮತ್ತೆ ಮಹಾರಾಷ್ಟ್ರಕ್ಕೆ 1.33 ಒಟ್ಟು 38.75 ಟಿಎಂಸಿ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಅಲ್ಲಿ ಕಲ್ಸಾದಿಂದ 3.56 ಟಿಎಂಸಿ ಕೇಳಿದ್ವಿ, ಬಂಡೂರದಿಂದ ಎರಡು ಸ್ಟ್ರೀಮ್ಸ್ ಬರ್ತವೆ 4 ಟಿಎಂಸಿಯನ್ನು. ಕಳಸದಲ್ಲಿ ನಮ್ಗೆ ಕೊಟ್ಟಿರೋದು 1.77 ಟಿಎಂಸಿ ಮತ್ತು ಬಂಡೂರು ನಾಲ್ಕು ತಿರುವಿನಾಗ ಕೊಟ್ಟಿರುವಂಥದ್ದು 2.18 ಟಿಎಂಸಿ, ಒಟ್ಟು 3.90 ಟಿಎಂಸಿನ ನಮಗೆ ಕೊಟ್ಟಿದ್ದಾರೆ. ಮತ್ತು ವಿದ್ಯುತ್ ಯೋಜನೆಗೆ ನಾವು ಸುಮಾರು 14 ಮತ್ತು ಈ ಮಾದಾಯಿ ಇನ್ ಬೇಸಿನ್ ಮಾದಾಯಿ ಬೇಸಿನಲ್ಲಿ ನಮ್ಮ ರಾಜ್ಯದಲ್ಲಿ ಬರ್ತದೆ. ಉದಾಹರಣೆಗಾಗಿ ನಮ್ಮ ಅಂಜಲಿ ನಿಂಬಾಳ್ಕರ್ ಅವ್ರ ಮೇಡಮ್ ಅವ್ರ ಕಾನ್ಸ್ಟುವೆನ್ಸಿ ಖಾನಾಪುರ್ ಬರ್ತದೆ. ಆ ಖಾನಾಪುರ್ ಏರಿಯಾ ಅವತ್ತು ಸಹ ಇನ್ ಬೇಸಿನ್ ಬರ್ತದೆ. ಅಲ್ಲಿ ಇನ್ ಬೇಸಿನ್ಗೆ ಅವತ್ತು ಸಹ ನೀರಾವರಿಗೆ ಮತ್ತು ಯಾಕೆ ಇನ್ ಬೇಸಿನ್ ಇಸ್ ಅ ರೈಟ್ ಇನ್ ದ ಸೇಮ್ ಬೇಸಿನ್ ಆಗುತ್ತೆ. ಅದಕ್ಕೆ ಸುಮಾರು 1.5 ಟಿಎಂಸಿನ ಅವತ್ತಿನ ದಿವಸ ಕೊಟ್ಟಿದ್ದಾರೆ. ಮತ್ತು ಕಾಳಿ ನದಿಗೆ ತಿರುಗಿಸ್ಲಿಕ್ಕೆ ಸುಮಾರು 5.56 ಟಿಎಂಸಿ ಕೇಳಿದ್ವಿ. ರಾಮದುರ್ಗ ಬೈಲೊಂಗಲ್ ಡಿಪಿ ಏರಿಯಾ 7 ಟಿಎಂಸಿ ಕೇಳಿದ್ವಿ, 35 ಟಿಎಂಸಿ ಕೇಳಿದ್ವಿ. ಒಟ್ಟು ಟೋಟಲ್ ಬಂದಿರುವಂಥದ್ದು 13.47 ಟಿಎಂಸಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಈ ತೀರ್ಪನ್ನು ಕೇಂದ್ರ ಸರ್ಕಾರ, ನಾನು ಸರ್ಕಾರಕ್ಕೆ ಅಭಿನಂದಿಸ್ತೀನಿ, ಇವತ್ತು ಭಾಳ ನೋಟಿಫಿಕೇಶನ್ ಮಾಡೋಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. 27/2/2022 ಇವತ್ತು ಇದರ ಗೆಜೆಟ್ ಪ್ರಕಟಣೆ ಆಯಿತು. ಈಗ ನಾವು ಇದನ್ನು ಭಾಳಷ್ಟು ವಾರ್ ಫುಟಿಂಗ್ನ ತಗೋಬೇಕಾಗಿದೆ. ಇವತ್ತು ಸಹ ನಮಗೆ ಅಲ್ಲಿ ಇದು ಡ್ರಿಂಕಿಂಗ್ ವಾಟರ್ ಪ್ರಪೋಸಲ್ ಇರೋದ್ರಿಂದ ಇವತ್ತು ಇಐ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅವಶ್ಯಕತೆ ಬೆಳೆದಿಲ್ಲ. ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ಗೆ ಇನ್ನೂ ಎಷ್ಟು ವಿನಾಯಿತಿ ಇದೆ. ಸನ್ಮಾನ್ಯ ಅಧ್ಯಕ್ಷ, ಇನ್ನೂ ಭಾಳ ಇದೆ. ಊಟ ಮಾಡ್ಬೋದು ಮೇಡಮ್, ತಾವೇ ಹೇಳ್ತೀರಿ ಸರ್. ಎಷ್ಟು 2 ಗಂಟೆ ದಿನ ಆಯ್ತು? 2 ಗಂಟೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಇದು ಹಿಂದೆ ಈ ನಮ್ಮೊಂದು ಇರುವಂಥದ್ದು ಈ ಫಾರೆಸ್ಟ್ ಕ್ಲಿಯರೆನ್ಸ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬೇಕಾಗಿದ್ದಿಲ್ಲ, ಎಕ್ಸೆಂಪ್ಷನ್ ಇದೆ. ಫಾರೆಸ್ಟ್ ಕ್ಲಿಯರೆನ್ಸ್, ಫಾರೆಸ್ಟ್ ಕ್ಲಿಯರೆನ್ಸ್ಗೂ ಕೂಡ ಸರ್, ಸನ್ಮಾನ್ಯ ಅಧ್ಯಕ್ಷರ, ಹಿಂದೆ 2003 ಮಧುಸ್ವಾಮಿಯವರ ಕಾನೂನು ಸಚಿವ, ಪ್ಲೀಸ್ ಕಾನೂನು ಸಚಿವರೇ, ಕಾನೂನು ಸಚಿವರೇ ಮಧುಸ್ವಾಮಿಯವರ ಸ್ವಲ್ಪ ಈ ಫಾರೆಸ್ಟ್ ಕ್ಲಿಯರೆನ್ಸ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬೇಕಾಗಿದ್ರೆ ಎಕ್ಸೆಂಪ್ಷನ್ ಇದೆ ಡ್ರಿಂಕಿಂಗ್ ವಾಟರ್ಗೆ. ಈ ಫಾರೆಸ್ಟ್ ಕ್ಲಿಯರೆನ್ಸ್ಗೆ 2003 ಒಂದು ಸಭೆ ಆಗಿತ್ತು. ಇಂಟರ್ನಲ್ ಡಿಸ್ಕಷನ್ ಆಫ್ ಕೋರ್ಸ್, ಅದು ಆರ್ಡರ್ ಆಗಿ ಪರಿವರ್ತನೆ ಆಗಲಿಲ್ಲ. ಆವಾಗ ಆಲ್ಮೋಸ್ಟ್ ಇಟ್ ಹ್ಯಾಡ್ ಕಮ್ ಟು ಅ ಫೈನಲ್ ಸ್ಟೇಜ್. ಆದರೆ ಇವತ್ತು ದಿವಸ ಇಂಟ್ರೆಸ್ಟೆಡ್ ಡಿಸ್ಪ್ಯೂಟ್ ಇರೋದ್ರಿಂದ ನೋಟಿಫಿಕೇಶನ್ ಆಗಲಾರ್ದಕ್ಕೆ ಅದು ಪೆಂಡಿಂಗ್ ಉಳಿತು. ಸನ್ಮಾನ್ಯ ಅಧ್ಯಕ್ಷರೇ, ಕಾನೂನು ಸಚಿವರು ಗಮನ ತರ್ತೀನಿ, ಈಗ ಅದನ್ನು ನೀವು ಫಾಲೋ ಅಪ್ ಮಾಡ್ಕೊಂಡು, ಬಿಕಾಸ್ ದ್ಯಾಟ್ ರೀಸನ್ ಯು ಆರ್ ಕೆಪ್ ಇಟ್ ಪೆಂಡಿಂಗ್. ನಾವು ನೋಟಿಫಿಕೇಶನ್ ಆಗಿದೆ, ಹೀಗಾಗಿ ಇದನ್ನು ಫಾರೆಸ್ಟ್ ಕ್ಲಿಯರೆನ್ಸ್ನ ಕಸ ಮತ್ತು ಮುಂದೆ ಕೊಡಬೇಕು ಅಂತ ಹೇಳ್ತಾರೆ ಸಹ, ಒತ್ತಾಯ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮತ್ತೆ ಅಲ್ಲಿ 2020 ಇವತ್ತು ಸಹ ಒಂದು ಆನ್ಲೈನ್ ಪರಿವೇಶ್ ಪೋರ್ಟಲ್ನಲ್ಲಿ ಇದು ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ನನಗೊಂದು ನೋಟ್ ಇದೆ. ಹೀಗಾಗಿ ಸನ್ಮಾನ್ಯ ಅಧ್ಯಕ್ಷರು, ಇಲ್ಲಿ ಮಾತ್ರದಾಗಿ ನಾವು 7.56 ಟಿಎಂಸಿ ನೀರು ಕೇಳಿದ್ವಿ, ನಮ್ಗೆ ಸಿಕ್ಕಿದ್ದು 3.90 ಅಷ್ಟೇ ನಮ್ಗೆ ನೀರು ಸಿಕ್ಕಿರುವಂಥದ್ದು. ಇದನ್ನೂ ಕೂಡ ನಾವು ಬಳಸ್ಕೋಬೇಕಾದ್ರೆ, ಇದನ್ನೂ ಬಳಸ್ಕೋಬೇಕ ಈ ಎರಡು ಸ್ಟ್ರೀಮ್ನಿಂದ, ಭಾಳ ಕಷ್ಟಕರವಾದಂಥ ಟೆರೇನ್ ಇದೆ. ಆ ಫಾರೆಸ್ಟ್ನಲ್ಲಿ ಹೋಗಿ ನಾವು ಕೆಲಸ ಮಾಡಬೇಕು, ಅಲ್ಲಿ ವೆಹಿಕಲ್ಸ್ ಹೋಗಬೇಕು, ಅಲ್ಲಿ ಎಲ್ಲ ಹೋಗಬೇಕು, ಭಾಳ ಕಷ್ಟ ಇದೆ. ಅಲ್ಲಿ ನಾವು ಬೇಗನೆ ವಾರ್ ಫುಟಿಂಗ್ ನಾವು ಮಾಡ್ಯಾರ ಮತ್ತು ಇನ್ನೊಂದು ಪ್ರಾಬ್ಲಮ್ ಬರ್ತದೆ, ಅಲ್ಲಿ ವರ್ಕಿಂಗ್ ಪೀರಿಯಡ್ ಕೂಡ ಭಾಳ ಕಡಿಮೆ ಸಿಗ್ತದೆ, 5-6 ಮ್ಯಾಕ್ಸಿಮಮ್. ಯಾಕಂದ್ರೆ ಮಳೆ ಮತ್ತು ಇನ್ನಿತರ ಕಾರಣಗಳಿಂದ ಒಂದು ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಕಷ್ಟ ಇದೆ, ಮತ್ತು ವರ್ಕಿಂಗ್ ಪೀರಿಯಡ್ ಕೂಡ 5-6 ತಿಂಗಳು ಅಷ್ಟೇ ಸಿಗ್ತದೆ. ಹೀಗಾಗಿ ನಾವು ಭಾಳ ಶೀಘ್ರದಲ್ಲಿ ಇವತ್ತು ದಿವಸ ನಮ್ಗೆ ಯಾವುದೂ ಅಡೆತಡೆಗಳಿಲ್ಲ, ಎಲ್ಲವನ್ನ ಇದನ್ನ ಇಟ್ಕೊಂಡು ಇವತ್ತು ದಿವಸ ನಾವು ಮುಂದೆ ಹೋಗಿ ಇವತ್ತು ದಿವಸ ಈ ಮಾದಾಯಿನ ಕೆಲಸ ಟೆಂಡರ್ ಕರೆದು ಇವತ್ತು ದಿವಸ ಕೆಲಸ ಪ್ರಾರಂಭ ಮಾಡಿ ಈಗ ಬೇಗನೆ ಇವತ್ತು ದಿವಸ ನಮ್ಮ ಏನು 3.9 ಸುಮಾರು 4 ಟಿಎಂಸಿ ನೀರಿದೆ ಅದನ್ನು ಉಪಯೋಗ ಮಾಡೋಕ್ಕೆ ಇವತ್ತು ದಿವಸ ಪ್ರಯತ್ನ ಆಗಬೇಕು. ಆ ದಿಸೆಯಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಇನ್ನೊಂದು ಯೋಜನೆ
ಈ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಇವತ್ತು ಸುಮಾರು ಈ ಸಿಂಗಟಲ್ಲೂರು ಏತ ನೀರಾವರಿ ಯೋಜನೆ ಸನ್ಮಾನ್ಯ ಅಧ್ಯಕ್ಷ ಇದು ಸುಮಾರು 265,000 ಎಕರೆಯಷ್ಟು ತುಳಸ ನೀರಾವರಿ ಆಗುವಂಥದ್ದು ಹಿಂದೆ ಇದನ್ನು ಸುಮಾರು 480 crore ಇದನ್ನು ಪ್ರಾರಂಭ ಆಗಿರುವಂಥದ್ದು ನಾನು ನೀರಾವರಿ ಸಚಿವನಾಗಿದ್ದಾಗ ಗುಲ್ಬರ್ಗಾ ಕ್ಯಾಬಿನೆಟ್ನಲ್ಲಿ 2015 ಇವತ್ತು 14-15 ಗುಲ್ಬರ್ಗಾದೊಂದು ಕ್ಯಾಬಿನೆಟ್ ಆಯಿತು ಮೀಟಿಂಗ್ ರಿವೈಸ್ ಎಸ್ಟಿಮೇಷನ್ ಅಂತ ನಾನೇ ಅದಕ್ಕೆ ತುಂಬ ಮುಖ್ಯಮಂತ್ರಿಗಳ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿ ಆ ಸಬ್ಜೆಕ್ಟ್ ಅಂತಂದು ಆ ಸಿಂಗಟಲ್ಲೂರಿಗೆ ರಿವೈಸ್ ಎಸ್ಟಿಮೇಷನ್ ಸುಮಾರು 57,068 crore ಇವತ್ತು ನಾವು ರಿವೈಸ್ ಎಸ್ಟಿಮೇಷನ್ ಅಪ್ರೂವಲ್ ಕೊಟ್ವಿ ಈ ಸಿಂಗಟಲ್ಲೂ ಕೂಡ ಭಾಳ ವೇಗವಾಗಿ ಆಗಬೇಕಾಗಿದೆ ಸನ್ಮಾನ್ಯ ಅಧ್ಯಕ್ಷರು ಅದು ಒಂದು ಮಹತ್ವವಾದಂಥ ಯಾಕಂದರೆ ಸುಮಾರು 265,000 ಎಕರೆ ಇವತ್ತು ಉತ್ತರ ಕರ್ನಾಟಕದ ಇವತ್ತು ಗದಗ ಮತ್ತು ಇನ್ನಿತರ ಜಿಲ್ಲೆಗಳಿಗೆ ಇವತ್ತು ಇದು ನೀರಾವರಿ ಆಗುವಂಥದ್ದು ಅದಕ್ಕೆ ಸುಮಾರು 18.55 TMCS ನೀರಿದೆ ಅಲೋಕೇಷನ್ ಇರುವಂಥದ್ದು ಅದಕ್ಕೆ ಮಾನ್ಯ ಅಧ್ಯಕ್ಷರೇ ಏನು ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಈ ಉತ್ತರ ಕರ್ನಾಟಕದ ನೀರಾವರಿ ಬಗ್ಗೆ ಏನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಭಾಳ ಉತ್ತಮವಾದಂಥ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಈ ಸಿಂಟಾಲೂರು ಏತ್ ನೀರಾವರಿ ಯೋಜನೆ ಬಗ್ಗೆ ಅವರು ಪ್ರಸ್ತಾಪ ಮಾಡುವಾಗ ಅದು ನನ್ನ ಕ್ಷೇತ್ರಕ್ಕೂ ಕೂಡ ಬರುತ್ತೆ ಸೊ ಈ ಭಾಳ ಹೆಚ್ಚು ನಮ್ಮ ಕಡೆ ಮಳೆ ಬಂದರೆ ಬೆಳೆ ನೋಡ್ತಕ್ಕಂಥ ಪ್ರದೇಶ ಅಧ್ಯಕ್ಷರೇ ಮಳೆ ಇಲ್ಲಾಂದರೆ ರೈತರು ಕಂಗಾಲಾಗ್ತಕ್ಕಂಥ ಪರಿಸ್ಥಿತಿ ನಮ್ಮಲ್ಲಿದೆ ಅದಕ್ಕೇನು ಹೆಚ್ಚು ಅದಕ್ಕೇನು ಈ ಸರ್ಕಾರ ನಾನು ನಮ್ಮ ಕಾನೂನು ಸಚಿವರು ಇದ್ದಾರೆ ಕಂಪ್ಲೀಟ್ ಮಾಡಲಿ ಬಿಡಿ ನಮ್ಮ ವಿಜಯನಗರ ಜಿಲ್ಲೆ ಹಿಂದೆ ಬಳ್ಳಾರಿ ಜಿಲ್ಲೆಗಿತ್ತು ಈಗ ವಿಜಯನಗರ ವಿಜಯನಗರ ಜಿಲ್ಲೆಗದು ಬರೋದ್ರಿಂದ ಅಲ್ಲಿ ಸ್ವಲ್ಪ ಹೆಚ್ಚು ಇದನ್ನ ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ಈಗಾಗಲೇ ಅದನ್ನ 58,567 ಕೋಟಿಗೆ ನಾವು ಅದನ್ನ 2 ಗಂಟೆ ಮಟ್ಟ ಮಾಡಿ ಆಮೇಲೆ ಕುಮಾರಸ್ವಾಮಿ ಶ್ರೀಯುತ್ ಕುಮಾರಸ್ವಾಮಿ ಅವ್ರದ್ದು ಇದೆ ಅಲ್ಲ ಯಾಕೆ ಗಡಬಡಿ ಯಾಕೆ ಮಾಡ್ತೀರಿ ಎಲ್ಲ 2 ದಿವಸ ಇದೆ ಅವ್ರದ್ದು ಇದೆ ಇರ್ಲಿ 2 ದಿವಸ ಇದಲ್ರಿ ಯಾಕೆ ಸರ್ ಸನ್ಮಾನ್ಯ ಅಧ್ಯಕ್ಷರೇ ಅಲ್ಲ ನೀವು 2 ಗಂಟೆವರೆಗೂ ಮಾಡಿ ಸರ್ ನನಗೆ 2 ಗಂಟೆವರೆಗೂ ಮುಗಿಲಿಕ್ಕೂ ಇಲ್ಲ ಸರ್ ಮುಂದುವರ್ಸಿ ಅಷ್ಟೇ ಈಗ 2 ಗಂಟೆವರೆಗೂ ತಾವು ಕಂಪ್ಲೀಟ್ ಮಾಡಿ ಆಮೇಲೆ ಕುಮಾರಸ್ವಾಮಿ ಅಧ್ಯಕ್ಷ ಸಿಂಟಾನೂರು ಎತ್ತಿರುವರಿ ಇವತ್ತು ಕೃಷ್ಣಾ ಕೊಳದ ಏನು ತುಂಗಭದ್ರ ಬೇಸಿನಲ್ಲಿ ಮೊದಲು 7.64 TMCS ಪ್ರಾರಂಭ ಆಗಿದ್ದಂಥದ್ದು ಆವಾಗ ₹62 crore ಇದ್ದಿತ್ತು ಮುಂದೆ 595 crore ಹೋಗಿ ಈಗ ಇದರಲ್ಲಿ ಗದಗ ಜಿಲ್ಲೆ ಅವಿಭಾಜ್ಯ ಗದಗ ಜಿಲ್ಲೆ ಕೊಪ್ಪಳ ಜಿಲ್ಲೆ ಅಂದಿನ ಅವಿಭಾಜ್ಯ ರಾಯಚೂರು ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಗಳಿಗೆ ಬರ್ಪಡುವಂಥದ್ದಿತ್ತು ಈಗೂ ಕೂಡ ಈ ಭಾಗಕ್ಕೆ ಇವತ್ತು ಸಹ ಇದು ನೀರಾವರಿ ಆಗುವಂಥದ್ದು ಇದಕ್ಕೂ ಕೂಡ ಆದ್ಯತೆ ಮೂಲಕ ಇವತ್ತು ಸಹ ಈ ಕೆಲಸ ಇವತ್ತು ಸಹ ಆಗಬೇಕಾಗಿದ್ದು ಇವತ್ತು ಹೂವಿನ ಹಡಗಲಿ ಆಮೇಲೆ ಗದಗ ಮುಂಡ್ರಿಗಿ ಕೊಪ್ಪಳ ಯಲಬುರ್ಗಾ ಎಲ್ಲವನ್ನೂ ಕೂಡ ಇದರಲ್ಲಿ ನೀರಾವರಿ ಆಗುವಂಥದ್ದು ಇದು ಒಂದು ಮಹತ್ವವಾದಂಥ ಯೋಜನೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆ ಇದನ್ನು ಕೂಡ ಇವತ್ತು ಸಹ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಭಾಳ ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಇವತ್ತು ಸಹ ಇದನ್ನು ವಾರ್ ಫುಟಿಂಗ್ನಲ್ಲಿ ಇದನ್ನು ಕೆಲಸ ಮಾಡಬೇಕು ಸನ್ಮಾನ್ಯ ಅಧ್ಯಕ್ಷರೇ ಅದಲ್ಲದೆ ಇವತ್ತು ಕೊಪ್ಪಳ ಎತ್ತು ನೀರಾವರಿ ಯೋಜನೆ ಸಚಿವರು ಕೂಡ ಇದ್ದಾರೆ ಇವತ್ತು ಕೊಪ್ಪಳ ಎತ್ತು ನೀರಾವರಿ ಇವತ್ತು ಈ UKP ಹಂತ 3ರಲ್ಲಿ ಇದು ಒಂದು ದೊಡ್ಡದಾದಂಥ ಯೋಜನೆ 9 ಉಪಯೋಜನೆಗಳಲ್ಲಿ ಇದು ಕೂಡ ಬರ್ತದೆ ಇದರಲ್ಲಿ ಸುಮಾರು ಕೊಪ್ಪಳ ಕುಸ್ತಗಿ ಯಲಬುರ್ಗಾ ಗಂಗಾವತಿ ಮತ್ತು ಕನಕರ್ಕ ತಾಲೂಕುಗಳು ಮತ್ತು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಮತ್ತು ಬದಾಮಿ ತಾಲೂಕುಗಳು ಮತ್ತು ಗದಗ ಜಿಲ್ಲೆಯ ರೋಣ ಮತ್ತು ತಾಲೂಕಿನಲ್ಲಿ ಬರ್ತದೆ ಇದರಲ್ಲಿ ಕೂತೊಂದು ಸಹ 1,12,000 hectare ಸುಮಾರು 2 lakh acres 2,77,000 acres ಸನ್ಮಾನ್ಯ ಅಧ್ಯಕ್ಷರೇ ನಾನು ದೊಡ್ಡದಾದಂಥ ಯೋಜನೆಗಳನ್ನೇ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಹೀಗಾಗಿ ಇದು ನಾರಾಯಣಪುರ ಅಣೆಕಟ್ಟು ಹಿನ್ನೀರಿಂದ ಇದನ್ನು ಲಿಫ್ಟ್ ಮಾಡಿ ಇವತ್ತು ಸಹ ಈ ಯೋಜನೆ ಮಾಡ್ಕೊಳ್ತದ್ದು ಈಗಾಗಲೇ ನಾನು ತಿಳಿದಾಗೆ ಹೆಡ್ ವರ್ಕ್ಸನ್ನು ಇವತ್ತು ಸಹ ನಾವು ಕಂಪ್ಲೀಟ್ ಮಾಡಿದ್ದೀವಿ ಮುಂದೆ ಅದು ಪೈಪ್ ಮುಖಾಂತರ ಆಗಬೇಕು ಕೆರೆಗಳನ್ನು ತುಂಬಬೇಕು ಅಂತೇಳಿ ಇವತ್ತು ಸಹ
ಆಗಿರುವಂತ ಸಚಿವರು ಕೂಡ ನನಗೆ ನಾನು ಒಂದ್ಸಲ ಮಾತಾಡುವಾಗ ಖಾಸಗಿಯಾಗಿ ತಿಳಿಸಿ ಕೂಡ ಹೇಳಿದ್ದಾರೆ. ಸೊ ಹೀಗಾಗಿ ಇದನ್ನು ಕೂಡ ಇವತ್ತು ದಿವಸ ಇದನ್ನು ಗೆಜೆಟ್ ನೋಟಿಫಿಕೇಶನ್ ಉಪ ಮುಂಬ ಒಳಪಡ್ತಿದ್ರು ಕೂಡ ಅಟ್ ಲೀಸ್ಟ್ ಇದನ್ನ ಕೆಲಸ ಕಾಮಗಾರಿ ಮುಗಿಸಿ ಇವತ್ತು ದಿವಸ ಕೆರೆಗಳಿಗೆ ಇವತ್ತು ದಿವಸ ನೀರು ಕೊಡುವಂಥದ್ದು ಕೂಡ ಇವತ್ತೊಂದು ದಿವಸ ಆಗಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ಅದ್ರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಗುಲ್ಬರ್ಗಾ ವಿಭಾಗದಲ್ಲಿ ಮತ್ತು ಬೀದರ್ದಲ್ಲಿ ಈಶ್ವರ್ ಖಂಡ್ರೆ ಅವ್ರು ಇರ್ಬೇಕು, ನೀವು ಅಣ್ಣ ನೀವು ಇದ್ದೀರಿ. ಇವತ್ತು ಗುಲ್ಬರ್ಗಾ ಇವತ್ತೊಂದು ಬೀದರ್ದಲ್ಲಿ ಕಾರಂಜಿ ಯೋಜನೆ, ಮೂಲತಃ ಕಾರಂಜಿ ಯೋಜನೆಯನ್ನು ಭಾಳಷ್ಟು ಗೊಂದಲ ಸೃಷ್ಟಿ ಆಗ್ತದೆ. ಕಾರಂಜಿ ನೋಡಿ ಯಾವಾಗ ಪ್ರಾರಂಭ ಆಗಿದ್ದು ಏನು ಮುಗ್ದಿಲ್ಲ ಆಗಿದೆ ಅಂತೇಳಿ ಕುಮಾರಸ್ವಾಮಿ ಸಾಹೇಬ್ರೆ, ಅದು ಪ್ರಾರಂಭ ಆಗಿದ್ದು ಮೊದಲ ಈ ಭೂ ಪರಿಹಾರ ಕಾಮಗಾರಿ ಅಂತ ಪ್ರಾರಂಭ ಆಗಿತ್ತು 72 ಹುಣ್ರಿ ಬರಗಾಲಕ್ಕೆ ಟೈಮಲ್ಲಿ ಪ್ರೊಜೆಕ್ಟ್ ಬೋರ್ಡ್ನಲ್ಲಿ ಆಗಿರಲಿಲ್ಲ ಅದು. ಹೀಗಾಗಿ ಅದು ಮಾಡಿಫಿಕೇಶನ್ ಹಾಕುವಂತ ಹಾಕೋದು ಬಂದು ಇವತ್ತು ದಿವಸ ಈ ಹಂತಕ್ಕೆ ಬಂದಿದೆ. ಅಲ್ಲಿನೂ ಕೂಡ ಭಾಳಷ್ಟು ಈ ಕಾರಂಜಿ ಯೋಜನೆಯಲ್ಲಿ ಇವತ್ತು ದಿವಸ ಭಾಳಷ್ಟು ಆಗಬೇಕಾಗಿದೆ. ಅಲ್ಲೆಲ್ಲನೂ ಕೂಡ ನೀರು ಸಮರ್ಪಕ ಹೋಗೋದಿಲ್ಲ, ಇದನ್ನೆಲ್ಲನೂ ಕೂಡ ಭಾಳಷ್ಟು ಇದ್ದಾವೆ. ಬೇರೆ ಕಡೆ ಒಂದು ಲಿಫ್ಟ್ ಮಾಡಿ ಕೂಡ ತೊಗೋಬೇಕು ಅಂತ ಅನ್ನೋದು ಕೂಡ ಚಿಂತನೆಗಳಿದ್ದಾವೆ. ಇದನ್ನು ಕೂಡ ಕಾರಂಜಿ ಯೋಜನೆಯನ್ನು ಕೂಡ ಇವತ್ತು ದಿವಸ ಭಾಳಷ್ಟು ಗಂಭೀರವಾಗಿ ಇವತ್ತು ದಿವಸ ಆ ಬೀದರ ಜಿಲ್ಲೆಯ ಇವತ್ತು ದಿವಸ ಜನತೆಗೆ ಇವತ್ತು ದಿವಸ ನ್ಯಾಯ ಕೊಡಿಸುವಂಥ ಕೆಲಸ ಇವತ್ತು ದಿವಸ ಕಾರಂಜಿ ಯೋಜನೆಯಲ್ಲಿ ಆಗಬೇಕು ಅಂತೇಳಿ ನಾನು ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಅದ ಜೊತೆಗೆ ಈ ಬೆಣ್ಣಿ ತರೋ ಯೋಜನೆ, ಗುಲ್ಬರ್ಗಾ ಜಿಲ್ಲೆಯಲ್ಲಿ ಬೆಣ್ಣಿ ತರೋ ಯೋಜನೆ, ಅಮರ್ಜಾ ಯೋಜನೆ ಮತ್ತು ಲೋವರ್ ಮುಲಾಮಾರಿ ಮತ್ತು ಅಪ್ಪರ್ ಮುಲಾಮಾರಿ ಈ ಯೋಜನೆಗಳನ್ನು ತುಣಿಸು ಕೂಡ ಇವತ್ತು ತುಣಿಸು ಆಗಬೇಕಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇವೆಲ್ಲನೂ ಕೂಡ ನಾವು ಸುಮಾರು ನಾನು ಸಚಿವನಾಗಿದ್ದಾಗ ಗುಲ್ಬರ್ಗಾ ಜೋನ್ಗೆ ಸುಮಾರು 2,000 ಕೋಟಿ ರೂಪಾಯಿ ತುಣಿಸು ಅನುದಾನ ಕೊಡು, ಸಿ ಡಿವಿಷನ್ಗೆ ಗುಲ್ಬರ್ಗಾ ಸಿ ಡಿವಿಷನ್ಗೆ 2,000 ಕೋಟಿ ರೂಪಾಯಿ ತುಣಿಸು ಅನುದಾನ ಕೊಟ್ಟಿದ್ವಿ. ಹೀಗಾಗಿ ಅತ್ಯಂತ ಹಿಂದುಳಿದಿರುವಂಥದ್ದು ಭಾಗ ಅದು 371 ಜೆಎನ್ಎಲ್ ಕೂಡ ಇವತ್ತೆಲ್ಲ ಬರ್ತವೆ. ಈ ಭಾಗಕ್ಕೂ ಕೂಡ ನಾವು ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ಇವತ್ತು ಕಾರಂಜ ಆಗಲಿ, ಬೆಣ್ಣೆ ತೋರ ಆಗಲಿ, ಅಮರ್ಜ ಆಗಲಿ, ಲೋವರ್ ಮುಲಾಮಾರಿ ಆಗಲಿ, ಅಪ್ಪರ್ ಮುಲಾಮಾರಿ ಆಗಲಿ, ಈ ಎಲ್ಲ ಯೋಜನೆಗಳಿಗೂ ಕೂಡ ಇವತ್ತು ಸಹ ಒತ್ತಕಂಡ ಕೊಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ ಅಂತ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಅದ್ರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷ, ನಾನು ಈಗಾಗಲೇ ಹೇಳಿದೆ NLBC ನಾರಾಯಣಪುರ ಲೆಫ್ಟ್ ಬ್ಯಾಂಕಿನ ನಾನು ಸಚಿವನಾಗಿದ್ದಾಗ ಕೇಂದ್ರ ಸಚಿವರು ಒಂದು ಹರೀಶ್ ರಾವತ್ ಅವರು ಅವ್ರ ಹತ್ರ ಹೋಗಿ ಇವತ್ತು ದಿವಸ ನಾವೆಲ್ಲ ಇದು ಮಾಡಿ ಅದು AIBPಯಲ್ಲಿ 90% ಕನ್ಸೆಷನ್ ನಮ್ಗೆ ಸಿಕ್ತಿತ್ತು. ಹೀಗಾಗಿ ನಾವು ಅದನ್ನು NLBCಯನ್ನು ನಾವು ತೆಗೆದುಕೊಂಡ್ವಿ. ಅದ್ರ ದುರ್ದೈ ವಶ ಆಯ್ತು ಸಹ ಮಾಡಿಫಿಕೇಶನ್ಸ್ ಆಯ್ತು, AIBP ನಾಮ್ಸ್ ಪರ್ಸೆಂಟೇಜ್ ವೆರಿ ಆಯಿತು, 90%ನಿಂದ ಅದು 33% ಬಂತು. ನಮ್ಗೆ ಸಿಗಬೇಕಾಗಿದ್ದ ಅನುದಾನ ಸುಮಾರುವಾಗ 2,500-3,000 ಸಿಗಬೇಕಾಗಿದ್ದು ಅದು ಹೋಗಿ 1,500 ಆಯ್ತು ಅದು NLBCಯನ್ನು. ಅದೇ ರೀತಿ NRBCದಿದೆ ಸನ್ಮಾನ್ಯ ಅಧ್ಯಕ್ಷರು, ARM ಈಗ NRBCದು ಭಾಳಷ್ಟು ಜೊತೆ ಸಹ ರೈತರಲ್ಲಿ ಕೇಳ್ತಾರೆ. NRBCದು ಒತ್ತು ಸಹ ARM ಕೆಲಸ ಆಗಬೇಕು. ಮತ್ತು ಘಟಪ್ರಭಾದು ಕೂಡ, ಘಟಪ್ರಭಾ ಇವತ್ತು ಏನು ಬ್ರಾಂಚ್ ಕೆನಾಲ್ ಇದೆ ಅದನ್ನು ಕೂಡ ಇವತ್ತು ಸಹ ರಿಮಾಡ್ಲಿಂಗ್ ಇವತ್ತು ಸಹ ಆಗಬೇಕಾಗಿದೆ ಸನ್ಮಾನ್ಯ ಅಧ್ಯಕ್ಷ. ಯಾಕಂದರೆ ಟೇಲೆಂಡ್ ವರ್ಗೆ ನೀರು ಹೋಗ್ಲಾರ್ದು ಇವತ್ತು ಸಹ ಭಾಗ ಸಚಿವರು ಗೊತ್ತಿದೆ ಅವ್ರಿಗೆ, ನನಗೆ ಜಾಸ್ತಿ ಗೊತ್ತಿದೆ. ಯಾಕಂದರೆ ಅವರ ಜಿಲ್ಲೆಗೆ ಇವತ್ತು ಸಹ ಅನ್ವಯ ಆಗುವಂಥದ್ದು ಬಾದಾಮಿ ಮತ್ತು ಬಾಗಲಕೋಟೆ ಜಿಲ್ಲೆ ಆ ಕಡೆಲ್ಲೂ ಕೂಡ ಅದನ್ನು ಕೂಡ ಇವತ್ತು ದಿವಸ ರಿಮಾಡ್ಲಿಂಗ್ ಆಗಬೇಕು. ನಮ್ಮ ಸರ್ಕಾರ ಇದ್ದಾಗ ನಾವು ಮಲಪ್ರಭಾದಲ್ಲಿ ಹೆಂಗಿತ್ತು ಸನ್ಮಾನ್ಯ ಅಧ್ಯಕ್ಷರೇ, ಕೆನಲೇ ಇರಲಿಲ್ಲ, ಅಲ್ಲಿ ಹಳ್ಳ ಇರ್ತಾರಲ್ಲ, ಹಳ್ಳದಾಗ ಕೆನಲ್ ಅಂದ್ರೆ ಹಳ್ಳ ಇದ್ದಂಗೆ ಪರಿಸ್ಥಿತಿ ಎಲ್ಲ ಕಿತ್ಕೊಂಡು ಹೋಗಿದ್ರು. ಸುಮ್ಮನೆ ಹರಿಯುತ್ತರ ಅಂತ ಕೆನಲ್ ಅಂದ್ರೆ ಹೆಂಗಿತ್ತು, ಮಲಪ್ರಭಾ ಕೆನಲ್ ಹರಿತರ ನೀರು ಹರ್ಕೊಂಡು ಹೋಗ್ತಿತ್ತು. ಮತ್ತೊಂದು ಬ್ಲ್ಯಾಕ್ ಕೋಟ್ ಒಂದು ಸಾಯ್ಲು, ಆ ಸಂದರ್ಭದಲ್ಲಿ ನಾವು ಮಾಡುವಾಗ ಭಾಳಷ್ಟು ಕಷ್ಟನೇ ಅನುಸರಿಸಿದ್ವಿ, ಅಲಿಗೇಷನ್ಸು ಬಂದು. ಯಾಕಂದ್ರೆ ಬ್ಲ್ಯಾಕ್ ಕೋಟ್ ಒಂದು ಸಾಯ್ಲ್ನಲ್ಲಿ ನಾರ್ಮಲ್ ಕೆನಲ್ ಮಾಡಿದ್ರೆ ತುಂಬ ARM ಮಾಡಿದ್ರೆ ನಡೆಯಲ್ಲ, ಅದಕ್ಕೆ ಸ್ಪೆಸಿಫಿಕ್ ಆಗಿ ಕಂಡೀಷನ್ಸ್ ಇದ್ದಾವೆ. ಅದಕ್ಕೆ ನಾವು ಸುಬ್ಬಯ್ಯ ಅವ್ರನ್ನ ಮತ್ತು ಇನ್ನಿತರ ಇದನ್ನ ಕನ್ಸಲ್ಟ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬ್ಲ್ಯಾಕ್ ಕೋಟ್ ಒಂದು ಸೈಲ್ನಲ್ಲಿ ಐಡಿಯಲ್ ಕಂಡೀಷನ್ನಲ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ಇವತ್ತು ಸಹ ರಿಮಾಡ್ಲಿಂಗ್ ಮಾಡಿ ಮೇನ್ ಕೆನಾಲ್ ಮಾಡಿದ್ವಿ. ತನ್ನಂತರ ಯಡಿಯೂರಪ್ಪ ಸಾಹೇಬರು ಬಂದಮೇಲೆ ಇವತ್ತು ಸಹ ಅದನ್ನು ಮುಖ್ಯಮಂತ್ರಿಗಾಗಿದ್ದಾಗ ಅದನ್ನು ಡಿಸ್ಟ್ರಿಬ್ಯೂಟರ್ಸ್ಗೆ ಅವರು ಕೂಡ ಇದು ಮಾಡಿದರು. ಅದು ಹೀಗಾಗಿ ಇವತ್ತು ರೋಣು ಮತ್ತು ಇನ್ನಿತರ ಇದಕ್ಕೆ ಇವತ್ತು ಸಹ ನೀರು ಹೋಗ್ತಾ ಇದೆ, ಇದಕ್ಕೆ ನೀರೇ ಹೋಗ್ತಾ ಇರಲಿಲ್ಲ ಎಂಟು ತೆಲೆಂಡವ್ರಿಗೆ. ಇಂಥ ಸಮಸ್ಯೆ ಅಲ್ಲಿತ್ತು. ಮತ್ತು ಪ್ರಮುಖವಾಗಿ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ತುಂಗಭದ್ರಾ, ಈ ತುಂಗಭದ್ರಾ ಅಣೆಕಟ್ಟಿನಲ್ಲಿ ತಮ್ಗೆ ಗೊತ್ತಿದೆ ಅದು ಯಾವಾಗ ಡ್ಯಾಮ್ ಕಟ್ಟಿದ್ರು ತುಂಗಭದ್ರಾ ಡ್ಯಾಮ್, ಆವಾಗನೇ ಸಿನ್ಸ್ ಕನ್ಸೆಪ್ಷನ್ ಓನ್ಲಿ ಪ್ರತಿ ವರ್ಷ 0.5 TMC ಅಷ್ಟು ಹೂಳು ತುಂಬುತ್ತದೆ ಅಂತ ಹೇಳ್ತಾರೆ ಸಹ ಹೇಳಿದರು. ಪ್ರತಿ ವರ್ಷ 0.5 TMC ಅಷ್ಟು ಅಂದರೆ ಸುಮಾರು ಈಗ 60-70 ವರ್ಷ ಸುಮಾರು 35 TMC ಲೆಕ್ಕ ಕರೆಕ್ಟಾಗಿದೆ, 35 TMC 36 TMC ಹೂಳು ತುಂಬಿದೆ. ಹೀಗಾಗಿ ನೀರಿನ ಕೊರತೆ ಉತ್ತರ ಸಲ್ಲಿ
ನಮಗೆ ಉಂಟಾಗ್ತಾ ಇದೆ. ಹೀಗಾಗಿ ಅದನ್ನು ಅಲ್ಲಿ ಒಂದು ನವಿಲೆ ಹತ್ರ ತುಂಬಿಸ ಒಂದು ನಾವು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆದಿದ್ವಿ, ಗ್ಲೋಬಲ್ ಎಲ್ಲ ಮಾಡಿದ್ದೀವಿ. ಕಡೆಗೆ ಇವತ್ತು ವಿ ಕಮ್ ಟು ಅ ಕನ್ಕ್ಲೂಷನ್, ಆ ನವಿಲೆ ಅಂತ ಏನು ಬ್ಯಾಲೆನ್ಸಿಂಗ್ ರಿಸರ್ವ್ ಇದೆ, ಗ್ರಾವಿಟಿ ಮೂಲಕ ತುಂಬಿಸ ಹೋಗ್ತದೆ, ಆ ಬ್ಯಾಲೆನ್ಸಿಂಗ್ ರಿಸರ್ವ್ ವೇರ್ ಇಸ್ ದ ಸೊಲ್ಯೂಷನ್ ಅಂತ ಹೇಳಿ ತಿಳ್ಕೊಂಡು ಆ ಸುಮಾರು ಅಲ್ಲಿ ತುಂಗುಬಾ ಇದಕ್ಕೆ ಬ್ಯಾಲೆನ್ಸಿಂಗ್ ರಿಸರ್ವ್ ನವಿಲೆ ಹತ್ರ ತುಂಬಿಸ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಿದ್ರೆ ಇವತ್ತು ದಿವಸ ನಾವು ಆ ಏನು ಹುಳು ತುಂಬಿ ನೀರು ಇದಾಗಿದೆ ಅದನ್ನು ಮಿಟಿಗೇಟ್ ಮಾಡೋಕ್ಕಾಗ್ತದೆ. ಆ ನೀರನ್ನು ಮತ್ತೆ ವಾಪಸ್ ಸಿಸ್ಟಮ್ಗೆ ಉತ್ತರ ನಾವು ತರಕ್ಕೆ ಬರ್ತದೆ. ಸುಮಾರು ನಾವು ನನ್ನ ನೆನಪಿಲ್ಲ ಇವತ್ತು 104 ಕಿಲೋಮೀಟರ್ ಇಫ್ ಐ ಆಮ್ ರೈಟ್, ಅಲ್ಲಿ ವಾಪಸ್ ಬರ್ತದೆ ಅಂದರೆ ಸಿಸ್ಟಮ್ ತರಕ್ಕೆ ಬರ್ತದೆ. ಹೀಗೆ ಇದು ಒಂದು ಮಹತ್ತರವಾದಂಥದ್ದು. ಈಗ ತುಂಗಭದ್ರದಲ್ಲಿ ಏನು ಹುಳು ತುಂಬಿದೆ, ಆ ಹುಳು ತುಂಬಕ್ಕೆ ಇವತ್ತೊಂದು ಸಹ ಪರ್ಯಾಯ ವ್ಯವಸ್ಥೆ ಇವತ್ತೊಂದು ಸಹ ಈ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ನವಿಲೆ ಹತ್ರ ಇದೆ, ಅದು ಕೂಡ ಆದ್ಯತೆ ಮೇರೆಗೆ ಇವತ್ತೊಂದು ಸಹ ಆಗಬೇಕು. ಇವತ್ತು ನಾವು ಭಾಳಷ್ಟು ಹೇಳಿಕೆಗಳನ್ನ ಇದನ್ನು ನೋಡ್ತಾ ಇದ್ದೀವಿ, ಅದನ್ನು ಇವತ್ತೊಂದು ಸಹ ಅದು ಇಂಪ್ಲಿಮೆಂಟ್ ಆಗಬೇಕು ಸನ್ಮಾನ್ಯ ಅಧ್ಯಕ್ಷರೇ. ಹೀಗಾಗಿ ಆ ಕೆಲಸ ಇವತ್ತೊಂದು ಸಹ ಆಗಬೇಕು. ಮತ್ತು ಇನ್ನು ಒಂದು ಸನ್ಮಾನ್ಯ ಅಧ್ಯಕ್ಷರೇ, ಬರೀ ನಾನು ಈ ಉತ್ತರ ಕರ್ನಾಟಕದ ಪ್ರಮುಖವಾದ ಇನ್ನೂ ಕೆರೆ ತುಂಬ ಯೋಜನೆಗಳು ಇನ್ನೂ ಭಾಳಷ್ಟು ಇದ್ದಾವೆ, ಭಾಳ ಭಾಳ ಸಣ್ಣ ಯೋಜನೆಗಳು ಇನ್ನೂ ಭಾಳಷ್ಟು ಇದ್ದಾವೆ. ಸನ್ಮಾನ್ಯ ಅಧ್ಯಕ್ಷರೇ, ಇನ್ನು ಸೆಂಟ್ರಲ್ ಮಧ್ಯ ಕರ್ನಾಟಕದ ಒಂದು ಯೋಜನೆ ಬಗ್ಗೆ ನಾನು ಹೇಳಕ್ ಬಯಸ್ತೇನೆ. ಮಧುಸ್ವಾಮಿ ಅವರು ಇಲ್ಲಿದ್ದಾರೆ. ಇವತ್ತು ಇದು ಭದ್ರಾ ಮೇಲ್ದಂಡೆ ಯೋಜನೆ, ಇದನ್ನು 30 ವರ್ಷ 40 ವರ್ಷ ನೆನಗಿರು ಬಿದ್ದಂತ ಯೋಜನೆ. ಅಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಅದು ಕೂಡ ಪ್ರಾರಂಭ ಆಗಿದ್ದು ಮಾನ್ಯ ಅಧ್ಯಕ್ಷರೇ ಸುಮಾರು 4,800 ಕೋಟಿ ರೂಪಾಯಿ. ನಾವು ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯ ಅವರ ಸರ್ಕಾರದ ಮುಖ್ಯಮಂತ್ರಿಗಳಿದ್ದಾಗ ನಾವು ಅದನ್ನು ರಿವೈಸ್ಡ್ ಎಸ್ಟಿಮೇಷನ್ಗೆ ಅಪ್ರೂವಲ್ ಕೊಟ್ಟಿವಿ ಸುಮಾರು 17,800 ಕೋಟಿ ರೂಪಾಯಿಗೆ. ಮತ್ತು ಸನ್ಮಾನ್ಯ ಅಧ್ಯಕ್ಷರಲ್ಲಿ ಅದು ಏನಾಗಿತ್ತು, ಭಾಳ ದೊಡ್ಡ ಪ್ರಮಾಣದ ನೀರು ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಿಗೆ. ಕುಮಾರಸ್ವಾಮಿ ಸಾಹೇಬ್, ಚಿತ್ರದುರ್ಗ ಮತ್ತು ಅದು ಭಾಳಷ್ಟು ಬರಪೀಡಿತ ಪ್ರದೇಶ ಅದು, ಚಿತ್ರದುರ್ಗ ಮತ್ತು ತುಮಕೂರು ಭಾಗಕ್ಕೆ ನೀರು ಸುಮಾರು 29.90 TMC ಅಂದ್ರೆ ನಿಯರ್ಲಿ 30 TMC ಆಫ್ ವಾಟರ್. ಸನ್ಮಾನ್ಯ ಅಧ್ಯಕ್ಷ, ಅವಾಗ ನಾವು ನಮ್ಮ ಒಂದು ಡೆಡಿಕೇಶನ್ನಿಂದ ನಾವು ಅಲ್ಲಿ ಅದನ್ನ ಪ್ರಾಬ್ಲಮ್ ನಾವು ರಿವ್ಯೂ ಮಾಡಿ ಅದು ಯಾಕಿದು ಕುಂಠಿತ ಸಾಗ್ತದೆ, ಯಾಕಿದು ಮುಂದುವರಿತಾ ಇಲ್ಲ ಅಂದಾಗ ತುನು ಸಹ ಅಲ್ಲಿ ನಮ್ಮ ಒಂದು ಅಜ್ಜಂಪುರ ಅಂತ ಒಂದು ಟನಲ್ ಬರ್ತದೆ, ಸುಮಾರು 7.5 ಕಿಲೋಮೀಟರ್ ಅಷ್ಟು ಒಂದು ಟನಲ್ ಬರ್ತದೆ. ಆ ಟನಲ್ ಅನ್ನ ಕೆಲಸ ಉತ್ತರ ಅದು ಕಟ್ ಮಾಡಿದ ಮೇಲೆ ಉತ್ತರ ಮುಂದೆ ನೀರು ಬರುವಂಥದ್ದು. ಸನ್ಮಾನ್ಯ ಅಧ್ಯಕ್ಷ, ಅಂದು ನಾನು ಸ್ವತಃ 7 ದಿವಸ ಅದನ್ನು ಸಭೆ ಮಾಡಿದ್ದೀನಿ ಅಲ್ಲಿ ಹೋರಾಟಗಾರರು. ಯಾಕಂದ್ರೆ ಅಲ್ಲಿ ಏನಾಗಿತ್ತು ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಕೆಲವು ರೈತರು ತರೀಕೆರೆ ಕಾನ್ಸ್ಟಿಟ್ಯುವೆನ್ಸಿದಲ್ಲಿ ಶ್ರೀನಿವಾಸ್ ಅಂತ ಒಬ್ಬರು ಶಾಸಕರಿದ್ದರು, ಅವರು ಆ ರೈತರು ಏನು ಮಾಡ್ತಾಯಿದ್ರು, ನಮ್ಮ ಮೇಲೆ ಪಾಸಾಗಿ ನೀರು ಮುಂದೆ ಹೋಗ್ತದೆ, ನಮಗೆ ನೀರಿಲ್ಲ, ನಾವ್ಯಾಕೆ ಅದನ್ನು ಕೆಲಸ ಮಾಡೋಕ್ಕೆ ಅದನ್ನು ಪರ್ಮಿಷನ್ ಕೊಡಬೇಕು ಅಂತೇಳಿ. ಆವಾಗ ಸಂಸದರು ನನ್ನ ನೆನಪಿಸ್ಬೇಕು, ಜಯಪ್ರಕಾಶ್ ಹೆಗಡೆ ಅವರು 900 ಕೋಟಿ ರೂಪಾಯಿ ಒಂದು ಪ್ರೊಜೆಕ್ಟ್ ಮಾಡಿಕೊಟ್ಟ ಮೇಲೆ ಅವರು ಅದನ್ನ ಟೆಂಡರ್ ವರ್ಕ್ ಮಾಡೋಕ್ಕೆ ಬಿಟ್ರು. ಇವತ್ತು ಅದು ನನ್ನ ಒಂದು ಆಸೆ ಇತ್ತು, ಖುಷಿ ದಿವಸ ಬೇಗ ನೀರನ್ನು ಇವತ್ತು ದಿವಸ ನಾವು ಅಪ್ಪರ್ ಚಿತ್ರದುರ್ಗ ಜಿಲ್ಲೆಗೆ ಇವತ್ತು ದಿವಸ ನೀರನ್ನು ಹರಿಸಿದಂತ ಒಂದಿತ್ತು, ನನ್ನ ಅವಧಿಯಲ್ಲಿ ಆಗಬೇಕು ಅಂತ ಒಂದು ಕನಸಾಗಿತ್ತು. ಆದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಈ ಟನಲ್ನಲ್ಲಿ ಏನಾಗ್ತದೆ, ಆ ಮಷಿನ್ ಮೂವ್ ಮಾಡೋ ಹೊತ್ತಿಗೆ ಹಾರ್ಡ್ ಕಿದ್ರೆ ಫಾಸ್ಟ್ ಆಗಿ ಮೂವ್ ಆಗ್ತದೆ, ಸಾಫ್ಟ್ ಸೈಲ್ ಬಂತು ಕಡೆಗೆ ಬಂದು 1 ಕಿಲೋಮೀಟರ್ ಸಾಫ್ಟ್ ಸೈಲ್ ಬಂತು. ಹೀಗಾಗಿ ಅದು ಒಂದು 6 ತಿಂಗಳು 8 ತಿಂಗಳು ಇವತ್ತು ದಿವಸ ರಿಲೇ ಆಯಿತು. ಇವತ್ತು ದಿವಸ ಆ ಟನಲ್ ಕಟ್ ಆಗಿ ಇವತ್ತು ವಾಣಿ ವಿಲಾಸ ಇವತ್ತು ನೀರು ಹೇಳ್ತಾ ಇದೆ. ಸನ್ಮಾನ್ಯ ಅಧ್ಯಕ್ಷ, ಅಲ್ಲಿನೂ ಕೂಡ ನಾನು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ, ಅದು ಮಧ್ಯ ಕರ್ನಾಟಕದಾಗ ಬರ್ತಿದ್ರು ಕೂಡ ಭಾಳ ಮಹತ್ತರವಾದಂಥ ಯೋಜನೆ. ಯಾಕಂದ್ರೆ 30 TMC ಅಷ್ಟು ನೀರು, ಈಗ ನಾವು ಸುಮಾರು ಅಲ್ಲಿ 140 ಕಿಲೋಮೀಟರ್ ಕೆನಾಲ್ಸ್ ಒಟ್ಟು ಮಾಡಿದ್ವಿ, ರಫ್ ಆಗಿ ಹೇಳ್ತಾ ಇದ್ದೀನಿ, ತಪ್ಪಾದ್ರೆ ತಿದ್ಕೋತೀನಿ. ನಮ್ಮ ಉದ್ದೇಶ ಏನಿತ್ತು, ಈ ನೀರೇನು ಬರ್ತದೆ ಅಜ್ಜಂಪುರ ಟನಲ್ನಿಂದ ಏನು ಕಟ್ಟಾಗಿ ನೀರು ಬರ್ತದೆ, ಆ ಕೆನಾಲ್ ಮೂಲಕ ಇದು ಮಾಡಿ ಫಸ್ಟ್ ಪ್ರಯಾರಿಟಿ ಸುಮಾರು 200 ಕೆರೆ ಬರ್ತವೆ ಸನ್ಮಾನ್ಯ ಅಧ್ಯಕ್ಷರೇ ಚಿತ್ರ ಜಿಲ್ಲೆಯಲ್ಲಿ. ಆ 200 ಕೆರೆಗಳಿಗೆ ಇವತ್ತು ಸಹ ನಾವು ಆ ಕೆನಾಲ್ ಮೂಲಕ ಡಿಸ್ಟ್ರಿಬ್ಯೂಟರ್ ಮಾಡಕ್ಕೆ ನೀರು ಕೊಟ್ಟರೆ ಬಹುಶಃ ಚಿತ್ರದುರ್ಗ ಜಿಲ್ಲೆ ಇವತ್ತು ಸಹ ಅಂತರ್ಜಲ ಹೆಚ್ಚಿಗಾಗಿ ಕುಡಿ ನೀರನ್ನ ಏನಿದೆ ಅದು ಚಿತ್ರಾನ್ನನೇ ಬದಲಾವಣೆ ಆಗ್ತದೆ. ಆ ಕೆಲಸ ಇವತ್ತು ಸಹ ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಇವತ್ತು ಸಹ ಆ ಕೆರೆ ತುಂಬುವಂತಹ ಯೋಜನೆಗಳಿಗೆ ಮತ್ತು ಡಿಸ್ಟ್ರಿಬ್ಯೂಟರೀಸು ಆ ಎಲ್ಲ ಕೆಲಸ ಇವತ್ತು ಸಹ ಆಗಬೇಕು ಅಂತ ಹೇಳಿ ಇವತ್ತು ಸಹ ನಾನು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇನ್ನುಳಿದಂತಹ ವಿಚಾರಗಳು ಎಲ್ಲೆಲ್ಲಿ ಕೆರೆ ತುಂಬುವ ಯೋಜನೆಗಳಂಥದ್ದು
ತುಮಚಿ ಬಬಲೇಶ್ವರ ಅಂತ ತೀವ್ರ ಮಾತದೆ ಜಮಖಂಡಿ ಆನಂದ ಮಗಳು ಪ್ರತ್ಯಕ್ಷ ಕೂಡ ಬರ್ತದೆ ಬಹುಶಃ ಅಂತಿಮ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲಾನು ಕೂಡ ಉತ್ತರ ಸಹ ನಡೀತಾ ಇದಾವೆ. ಇನ್ನು FIC ಆಗಬೇಕಾಗಿದೆ, ಅದನ್ನು ಸುಮಾರು 33,000 ಎಕರೆ ನೀರಾವರಿ ಕಲ್ಪಿಸುವಂಥದ್ದು. ಮತ್ತು ಅದು ಈ ನಮ್ಮ ಕೃಷ್ಣಾ ನ್ಯಾಯಾಧಿಕರಣ ಇದರಲ್ಲಿ ಬರೋದಲ್ಲ, ಸರ್ಪ್ಲಸ್ ವಾಟರ್ಸ್ನ ಅದರಲ್ಲಿ ಸೇವಿಂಗ್ಸು ಮತ್ತು ನಮ್ಮ ಇನ್ನಿತರನ್ನು ಅದನ್ನು ತೆಗೆದುಕೊಂಡಿರುವಂಥದ್ದು. ಹೀಗಾಗಿ ಅಲ್ಲಿ ನಾವು ನೀರನ್ನು ಬಳಕೆ ಮಾಡಲಿಕ್ಕೆ ಯಾವುದೇ ತೊಂದರೆ ಬರೋದಿಲ್ಲ. ಹೀಗಾಗಿ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಸರ್ ನಿಮ್ದು ವಿಷಯ ಸರ್, ಸರ್ ಒಂದೇ ಸರ್, ಒಂದು ಸೆಕೆಂಡ್ ಸರ್. ಮಾನ್ಯ ಅಧ್ಯಕ್ಷರೇ, ಬಸವ ಕಲ್ಯಾಣ 18 ಕೆರೆಗಳನ್ನು ನೀರು ತುಂಬಿಸ್ತಕ್ಕಂಥ ಯೋಜನೆ ಸನ್ಮಾನ್ಯ ಎಂ ಬಿ ಪಾಟೀಲ್ರು ಸಚಿವರಿದ್ದಾಗ 300 ಕೋಟಿ ಪ್ರಾಜೆಕ್ಟಿಗಲ್ಲಿ ಶಾಂಕ್ಷನ್ ಆಗಿತ್ತು. 2018 ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ, ಅದಕ್ಕಾಗಿ ನಾನು ವಿನಂತಿ ಮಾಡ್ತೀನಿ. ಇವತ್ತು ಅದು 10% ಕೆಲಸ ಅಷ್ಟೇ ಬಾಕಿ ಇದೆ. ಕೋಂಗ್ಳಿ ಲಿಫ್ಟ್ ಇರಿಗೇಷನ್ ಅಂದ್ರೆ 18 ತಿಪ್ಪರನ್ ಕೆರೆ ಸೇರಿದಂತೆ 18 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ. ಮಾನ್ಯ ಸಚಿವರಲ್ಲಿ ನಾನು ವಿನಂತಿ ಮಾಡ್ತೀನಿ, ಅವರ ನಿರ್ದೇಶನ ಕೊಟ್ಟ ಪೂರ್ಣ ಮಾಡಬೇಕು. ಚರ್ಚೆ ಮಾಡಿ ಸರಿ ಅಧ್ಯಕ್ಷರೇ. ಇವತ್ತು ಕೃಷ್ಣಾ ಮೇಲ್ದಂಡೆ ಅಂತ 3, ಇವತ್ತು ಮಾದಾಯಿ, ಸಿಂಗಟ್ಲೂರು, ಕೊಪ್ಪಳು, ಇನ್ನಿತರ ಯೋಜನೆ ಹೇಳಿದೀವಿ. ಆಯ್ತು ಸರ್, ಮುಗಿಸ್ತೇನೆ. ಈ ಇದಕ್ಕೆ ಇವತ್ತು ಸಹ ಸರ್ಕಾರ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಒಂದು ಏನು ಉತ್ತರ ಕರ್ನಾಟಕದ ಏನು ಅಧಿವೇಶನ ಆಗ್ತದೆ, ಈ ಅಧಿವೇಶನದಲ್ಲಿ ಸಾರ್ಥಕವಾದಂಥ ಒಂದು ನಿರ್ಣಯಗಳಾಯಿತು. ಸರ್ಕಾರ ಆ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಇವತ್ತು ಸಹ ಬದ್ಧತೆಯನ್ನು ಹೊಂದಿದ್ದಾರೆ ಅಂತ ಒಂದು ವಿಶ್ವಾಸ ನನಗಿದೆ. ಯಾಕಂದರೆ ಸಚಿವರು ಕೂಡ ನಮ್ಮ ಭಾಗದವರೇ, ಉತ್ತರ ಕರ್ನಾಟಕದವರು, ಮುಖ್ಯಮಂತ್ರಿಗಳು ನಮ್ಮ ಭಾಗದವರು, ಉತ್ತರ ಕರ್ನಾಟಕದವರು. ಸೊ ಇಬ್ಬರು ಇವತ್ತು ಸಹ ಈ ಉತ್ತರ ಕರ್ನಾಟಕಕ್ಕೆ ಏನು ಜ್ವಲಂತ ಸಮಸ್ಯೆಗಳಿದೆ, ನೀರಾವರಿಗೆ ಇದಕ್ಕೆ ನ್ಯಾಯ ಒದಗಿಸ್ತಾರಂಥ ಒಂದು ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಅದಕ್ಕೆ ವಾರ್ ಫುಟಿಂಗ್ನಲ್ಲಿ ವಿಶೇಷವಾಗಿ UKPF ಲ್ಯಾಂಡ್ ಎಕ್ವಿಷನು, R&R ಎಲ್ಲನೂ ಕೂಡ ಇವತ್ತು ಸಹ ಅದು ಆಗಬೇಕು. ಕನ್ಸೆಂಟ್ ಅವಾರ್ಡ್ ಮೇಲೆ ಇವತ್ತು ಸಹ ದುಡ್ಡು ಕೊಟ್ಟು ಈ ಯೋಜನೆಗಳನ್ನು ಮುಂದುವರಿಸಬೇಕು. ಯಾವುದೇ ನಮ್ಮ ಪಡುವಂಥದ್ದು ಬೇಕಾಗಿಲ್ಲ, ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ, ಅದರ ಹಿಂದೆ ನಾವು ಕೂಡ ಯಾವುದನ್ನು ನೋಡಿಲ್ಲ ಅದನ್ನು. ಹೀಗಾಗಿ ಆ ಕೆಲಸವನ್ನು ತೊತ್ತು ನ್ಯಾಷನಲ್ ಪ್ರಾಜೆಕ್ಟ್ ಯಾವ ಗೊಂದಲಕ್ಕೆ ಬೆಳೆದ್ರೆ ಸರ್ಕಾರ ಇವತ್ತು ಸಹ ಬ್ಯಾಂಕ್ ಬೋರೋ ಆ್ಯಂಡ್ ಸ್ಟೀಲ್, ನೀವು ಎಲ್ಲಿದ್ರೆ ಸಾಲ ಮಾಡ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ, ಇವತ್ತು ಸಹ ಆ ಕೆಲಸ ಮುಂದುವರ್ಬೇಕು. ನನಗೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ನೆನಪು ಬರ್ತದೆ, ಅವರು ಚುನಾವಣೆ 2018 ಚುನಾವಣೆ ಸಂದರ್ಭದಲ್ಲಿ ಇವತ್ತು ಸಹ ಸದನ ಹೊರಗೆ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ 1,00,000 ಕೋಟಿ ರೂಪಾಯಿ ನಾವು UKP ಸನ್ಮಾನ್ಯ ಅವ್ರು ಹೇಳಿದ್ರು. ಅಲ್ಲ ಅವ್ರು ಹೇಳಿದ್ದನ್ನ ಹೇಳ್ತಾ ಇದ್ದೀನಿ ನಾನು, ನಾವು ಸಪೋರ್ಟಿಂಗ್ ಆಗಿ ಹೇಳ್ತಾ ಇದ್ದೀನಿ. ಯಡಿಯೂರಪ್ಪರವ್ರು ಕಳ್ಕಳಿ ಇತ್ತು 1,00,000 ಕೋಟಿ ಹೋಗ್ಲಿ, ನಾವು ಅದನ್ನ ನೀರಾವರಿಯನ್ನ UKP ಅಂತ ಅನ್ನೋದನ್ನ ಮುಗಿಸ್ತೀವಿ ಕಾಲಮಟ್ಟದಲ್ಲಿ ಅಂತೇಳಿ ಸದನ ಒಳಗೂ ಕೂಡ ಹೇಳಿದ್ದಾರೆ, ಸದನ ಹೊರಗಡೆ ಕೂಡ ಹೇಳಿದ್ದಾರೆ. ಹೀಗಾಗಿ ಅವ ಹಿರಿಯರ ಒಂದು ಒತ್ತಾಯನೂ ಕೂಡ ಇದಕ್ಕೆ ಆಗಬೇಕು. ನಾನು ಯಡಿಯೂರಪ್ಪ ಸಾಹೇಬ್ರಲ್ಲಿ ವಿನಂತಿ ಮಾಡ್ಕೋತೀನಿ, ಸರ್ಕಾರದ ಮೇಲೆ ತಾವು ಕೂಡ, ಬೊಮ್ಮಾಯಿ ಅವ್ರ ಮೇಲೆ, ಕಾರಜೋಳ ಅವ್ರ ಮೇಲೆ ತಾವು ಕೂಡ ಒತ್ತಡ ಹಾಕಬೇಕು. ಈ ಎಲ್ಲ ಯೋಜನೆಗಳು ಉತ್ತರ ಕರ್ನಾಟಕದ ಏನು ಯೋಜನೆಗಳಿದೆ ಅದಕ್ಕೆ ತಾವು ಕೂಡ ನಮ್ಮ ನೆರವಿಗೆ ಬರಬೇಕು ಅಂತೇಳಿ ನಾನು ತಮಗೂ ಕೂಡ ನಾವು ವಿನಂತಿ ಮಾಡ್ಕೋ. ಯಾಕೆ ನಿಲುವನ್ನು ಹೊಂದಿದ್ರಿ ನೀವು, ನೀವು ನಿಲುವನ್ನು ಹೊಂದಿದ್ರಿ, ಆ ನಿಲುವನ್ನು ಅನುಷ್ಠಾನ ತರುವಂಥ ಕೆಲಸ ಆಗಬೇಕು ಅಂತ ಹೇಳಿ ಸಂದರ್ಭ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳ ಬಗ್ಗೆ, ಮಧ್ಯ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆ ಬಗ್ಗೆ ಮಾತನಾಡಲಿಕ್ಕೆ ತಾವು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತಿಗೆ ಪ್ರಾಮ್ಯತೆ. ನಮಸ್ಕಾರ. ಸದನವನ್ನು 3 ಗಂಟೆಗೆ ಸೇರುವಂತೆ ಮುಕ್ತಾಯ ಮಾಡಿ.